ಕನ್ನಡ ಚಿತ್ರರಂಗದಲ್ಲಿ ಕಾದಂಬರಿಗಳನ್ನು ಬೆಳ್ಳಿ ತೆರೆಗೆ ತಂದು ಹೊಸ ಅಧ್ಯಾಯವನ್ನು ಸೃಷ್ಟಿಸಿದ ಹೆಸರಾಂತ ನಿರ್ದೇಶಕ ಚಿತ್ರ ಬ್ರಹ್ಮ ದಿವಂಗತ ಕಣಗಾಲ್ ಪುಟ್ಟಣ್ಣನವರ ಪಾದ ಕಮಲಗಳಿಗೆ ನಮ್ಮ ನೀ ಬರೆದ ಕಾದಂಬರಿ ಚಿತ್ರವನ್ನು ಅರ್ಪಿಸುತ್ತಿದ್ದೇವೆ ಎಂತೆ ದ್ವಾರಕೇಶ್ ವಿಷ್ಣುವರ್ಧನ್. ಕಂಬಕ್ಕೆ ಯಾರು ಅದು ಕಾರ್ ಬರೋ ಜಾಗದಲ್ಲಿ ಕಂಬ ನೆಟ್ಟಿರೋದು ಬಂದ್ ತೆಗಿರ ಇದನ್ನ ಏ ಶಂಭು ಕಂಬ ಅಂತ ತೆಗಿಯೋ ವಾಟ್ ಅ ಬ್ಯೂಟಿ ವಾಟ್ ಅ ಬ್ಯೂಟಿ ಬಿಡೋ ನನ್ನ ಕೈನ ಕೈ ಹಿಡ್ಕೊಳ್ಳೋದೆ ನಮ್ ಕೆಲ್ಸ ಬಿಡ್ಬಿಡ್ತೀವಾ ಕಮಾನ್ ಡಾರ್ಲಿಂಗ್ ಏಯ್ ನೋಡ ಅವ್ನು ಯಾರು ಅಂತ ಕಮಾನ್ ಕೇಳ ಅವನ ಹೆಸರೇನು ಅಂತ ಹ ಮರ್ಯಾದೆ ಮರ್ಯಾದೆ ಇಲ್ಲಿ ತನಕ ನೀವು ಮಾಡ್ತಾ ಇದ್ರಲ್ಲ ಘನಂದಾರಿ ಕೆಲಸಗಳು ಅದೆಲ್ಲಾನು ಫೋಟೋ ತೆಗೆದಿದ್ದೀನಿ ನಾಳೆ ಬೆಳಗ್ಗೆ ಪೇಪರ್ನಲ್ಲಿ ಹಾಕಿಸ್ಬಿಡ್ತೀನಿ ಏನು ನಿನ್ನ ಹೆಸರು ನನ್ನ ಹೆಸರು ತಾನೆ ಹೇಳ್ಬಿಡ್ತೀನಿ ಅಜಯ್ ಕುಮಾರ್ ಅಂತ ಈ ಚಾಕು ಚೂರಿ ಚೈನ್ ಕಂಡ್ರೆ ನನಗೆ ತುಂಬಾ ಹೆದರಿಕೆ ಆಗುತ್ತೆ
ನೋಡ್ರೋ ಇವ್ನ. ಯಾಕೆ ಯಾಕೆ ಜೋರ ನಗ್ತೀಯ? ನಿನ್ ಪಕ್ಕದಲ್ಲಿ ತಾನೇ ಇದ್ದೀನಿ. ಈ ತರ ನಗೋರನ್ ಜಡಿಯೋಕೇನೆ ನಾನ್ ಹುಟ್ಟಿರೋದು. ಚಾಕು ಚುರಿ ತೋರಿಸ್ತೀಯ, ಚೈನ್ ತಿರುಗಿಸ್ತೀಯ, ಸೋಡಾ ಬಾಟ್ಲ್ ಹೊಡಿತೀಯ, ಬರೀ ನನ್ನ ಹೆಸರು ಮಾತ್ರ ಕೇಳಿದೀಯ. ಕಸ್ಬು ಹೇಳ್ತೀನಿ ಕೇಳು. ಪ್ರೆಸ್ ಫೋಟೋಗ್ರಾಫರ್ ಸ್ವಲ್ಪ ಇಟ್ಕೊಳ್ಳಿ. ಕರ್ನಾಟಕ ಬ್ರೂಸ್ಲಿ ಯೌವನದ ಅಮಲು, ಸೌಂದರ್ಯದ ಅಮಲು, ಶ್ರೀಮಂತಿಕೆ ಅಮಲು, ಸಾಲದ್ದಿಕ್ಕೆ ಮತ್ತಿನ ಅಮಲು. ಮಿಸ್ ಹೇಳ್ರಿ, ಹೇಳ್ತೀರಾ ಸ್ವಲ್ಪ? ಈಗ ನಾನು ನಿಮ್ ಕೈ ಬಿಟ್ರೆ ಬೇರೆ ಅವನಾದ್ರೂ ನಿಮ್ ಕೈ ಹಿಡ್ಕೊಂಡು ಹೋಗ್ತಾನೆ. ಎಲ್ಲಿಗೆ ಹೋಗ್ಬೇಕು ಹೇಳಿ? ಮನೆಗ ಪೊಲೀಸ್ ಸ್ಟೇಷನ್ಗ? ಮನೆಗ? ಈ ಸ್ಥಿತಿಲಿ ನಾನು ಮನೆಗೆ ಹೋದ್ರೆ ನನ್ ಮರ್ಯಾದೆ ಉಳಿಯುತ್ತ? ನಾನು ಮರ್ಯಾದಸ್ತ್ರ ಮನೆ ಹುಡುಗಿ. ಆಹಾ, ನಿಮ್ಮ ನೋಡಿದ್ರೆ ಗೊತ್ತಾಗುತ್ತೆ ನೀವ್ ಎಷ್ಟು ಮರ್ಯಾದಸ್ತ್ರ ಮನೆ ಹುಡುಗಿ ಅಂತ. ಬೇಗ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ. ಎಲ್ಲಿಗೆ ಹೋಗ್ಬೇಕು? ನನ್ ಯಾವ್ದಾದ್ರು ಒಂದು ಹೋಟ್ಲ್ ಅಲ್ಲಿ ಬಿಟ್ಬಿಡಿ ಪ್ಲೀಸ್, ಪ್ಲೀಸ್. ಮಿಸ್, 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 ಈ ಹೊತ್ತಿನಲ್ಲಿ ಈ ಸ್ಥಿತಿಲಿ ಇವಳಿಗೆ ಯಾವನ್ ಕೊಡ್ತಾನ ಹೋಟ್ಲಲ್ಲಿ ರೂಮ್? ಗಾನ್ ಕೇಸ್. ಮಿಸ್, ಇವತ್ ನನ್ ಬೆಡ್ರೂಮ್ನಲ್ಲೇ ರೆಸ್ಟ್ ತಗೊಳ್ಳಿ. ಇದು ಫೈವ್ ಸ್ಟಾರ್ ಹೋಟ್ಲ, ಥರ್ಡ್ ಕ್ಲಾಸ್ ಹೋಟ್ಲ್ ಇದ್ದಾಗಿದೆ. ಈ ಬೆಡ್ ಬೇರೆ ಕಲ್ಲಿದ್ದಾಗಿದೆ. ಮರ್ಯಾದಸ್ತ್ರ ಮನೆ ಹಾಸಿಗೆ ಎಲ್ಲ ಹೀಗೆ ಇರೋದು? ಇದು ನನ್ ಬೆಡ್ರೂಮ್. ನೋ, ಇಂಪಾಸಿಬಲ್, ಇದು ನನ್ ಬೆಡ್ರೂಮ್. ಓಕೆ, ಇವತ್ತಿಗೆ ನಿಮ್ ಬೆಡ್ರೂಮೇ. ನನ್ ಬೆಡ್ರೂಮ್ ನಲ್ಲಿ ಬೇರೆ ಯಾರು ಇರ್ಕೂಡ್ದು. ಹೊಟ್ಟೋಗಿ ಹೋಗ್ರಿ. ಅಯ್ಯೋ ಹೋಗ್ರಿ. ನಿಮ್ ಬೆಡ್ರೂಮ್ ನಲ್ಲಿ ಇರ್ಬೇಕು ಅನ್ನೋ ಚಪ್ಪಲ ನನಗಿಲ್ಲ, ಚಿಲ್ಕ ಹಾಕೊಳ್ಳಿ. ಅಪ್ಪ, ತುಂಬಾ ಸೆಕೆ. ಲೈಟರ್ ಎಲ್ಲಿ?
ಮೇಡಮ್ 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 ಗುಡ್ ಮಾರ್ನಿಂಗ್ ಯಾರು ನೀವು ನನ್ನ ರೂಮ್ಗೆ ಯಾಕೆ ಬಂದ್ರಿ ಈಗ ಬರಲಿಲ್ಲ ನಾನು ರಾತ್ರಿಯಿಂದ ಇಲ್ಲೇ ಇದ್ದೀನಿ ವಾಟ್ ನಾನು ರಾತ್ರಿ ನೀವು ಸ್ವಲ್ಪ ಓವರ್ ಆಗಿ ಕುಡಿದ್ರಿ ಅಂತ ಕಾಣಿಸುತ್ತೆ ಕಾರ್ ಓಡಿಸೋಕ್ಕಾಗದೆ ರಸ್ತೆಲಿರೋ ಲ್ಯಾಂಪ್ ಪೋಸ್ಟ್ ಡಿಕ್ಕಿ ಹೊಡೆದ್ರಿ ಒಂದು 5-6 ಜನ ಗೂಂಡಾಗಳು ನಿಮ್ಮನ್ನ ಹಿಡಿದು ಗಲಾಟೆ ಮಾಡಿದ್ರು ಸಮಯಕ್ಕೆ ಸರಿಯಾಗಿ ನಾನು ಬಂದು ಅವರನ್ನು ಒತ್ತ ಕಳಿಸಿ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ಬಂದೆ ನಿಜವಾಗ್ಲೂ ಅಷ್ಟೇ ಅಲ್ಲ ಇಲ್ಲಿಗೆ ಬಂದಮೇಲೂ ನಿಮ್ಮ ಮತ್ತೆ ಹಿಡಿದಿರಲಿಲ್ಲ ನನ್ನ ಸಿಗರೆಟ್ ಲೈಟರ್ ತಗೊಂಡು ಈ ರೂಮ್ಗೆಲ್ಲ ಬೆಂಕಿ ಹಚ್ಚಿಬಿಟ್ರಿ ಒಂದು ನಿಮಿಷ ತಡವಾಗಿದ್ದಿದ್ರೆ ನೀವು ಕೂಡ ಸುಟ್ಟೋಗ್ತಿದ್ರಿ ನಿಮ್ಮ ಬಟ್ಟೆ ಎಲ್ಲ ಸುಟ್ಟೋಯ್ತು ಆಮೇಲೆ ನಾನೇ ನಿಮ್ಮ ಬಟ್ಟೆ ಬಿಚ್ಚಿ ರಗ್ಗೊದಿಸ್ದೆ ನೀವು ನನ್ನ ಬಟ್ಟೆ ಬಿಚ್ಚಿದ್ರೆ ಹಾಗಾದ್ರೆ ನೋನೋ ಹೆದರ್ಕೋಬೇಡಿ ನಾನೇನು ನೋಡಲಿಲ್ಲ ಕಣ್ಮುಚ್ಚಿಕೊಂಡಿದ್ದೆ ಓ ಥ್ಯಾಂಕ್ ಯು ವೆರಿ ಮಚ್ ನನ್ನ ಡ್ರೆಸ್ ಅಲ್ಲಿ ಇಲ್ಲ ಇದೆ ಓ ಮೈ ಗಾಡ್ ಐ ಆಮ್ ಸಾರಿ ಮೇಡಂ ಈ ಬಟ್ಟೆಗಳನ್ನ ಕಾಪಾಡೋಕಾಗಲಿಲ್ಲ ನಾನು ಯಾವ ಬಟ್ಟೆ ಹಾಕೊಳ್ಳಿ ಹೇಗೆ ಮನೆಗೆ ಹೋಗಲಿ ಏನಾದರೂ ಮಾಡಲೇಬೇಕಲ್ಲ ಮೇಡಂ ಕುಡಿಯೋದು ತಪ್ಪಲ್ಲ ಆದರೆ ಇಷ್ಟೊಂದು ಓವರ್ ಆಗಿ ಕುಡಿಯೋದು ಮೈಗೊಳ್ಳೇದಲ್ಲ ನೀವು ನನ್ನ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ನಿನ್ನೆ ರಾತ್ರಿ ನನ್ನ ಫ್ರೆಂಡ್ಸ್ ನನಗೆ ಗೊತ್ತಿಲ್ಲದೆ ಥಮ್ಸ್ ಅಪ್ ನಲ್ಲಿ ವಿಸ್ಕಿ ಬೀರಿಸ್ಕೊಟ್ಬಿಟ್ರು ಕಾರ್ ಎತ್ತಿದ್ದು ಮಾತ್ರ ಜ್ಞಾಪಕ ಇದೆ ಆಮೇಲೆ ಏನಾಯ್ತೋ ನನಗೆ ಗೊತ್ತಿಲ್ಲ ಕೆಲವು ವಿಷಯಗಳನ್ನ ಮರೆಯೋದೇ ಒಳ್ಳೆಯದು ನಿಮಗೆ ಏನು ಆಬ್ಜೆಕ್ಷನ್ ಇಲ್ಲ ಅಂದ್ರೆ ನಾನು ಈ ಹಳೆ ಬಟ್ಟೆಗಳನ್ನ ಉಪಯೋಗಿಸಬಹುದು ಆಬ್ಜೆಕ್ಷನ್ ಏನು ಇಲ್ಲ ನೀವು ಸ್ವಲ್ಪ ಹೊರಗಡೆ ಹೋದ್ರೆ ಓಹೋ ಶೂರ್ ತಗೊಳ್ಳಿ ಮಿಸ್ ಪ್ರೇಮಾ ಇದು ನಿಮ್ಮ ಕಾರ್ ಕಿ ಇದು ನಿಮ್ಮ ಪರ್ಸ್ ಥ್ಯಾಂಕ್ ಯು ಮಿಸ್ಟರ್ ಅಜಯ್ ಕುಮಾರ್ ಥ್ಯಾಂಕ್ ಯು ಮಿಸ್ಟರ್ ಅಜಯ್ ಕುಮಾರ್ ಆ ನಿಮ್ಮ ಬಟ್ಟೆನಾ ನಿಧಾನವಾಗಿ ಕಳಿಸ್ಕೊಡಿ ಅವಸರ ಏನೂ ಇಲ್ಲ ಸರಿ ಬರ್ತೀನಿ ಓಕೆ ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ ಥ್ಯಾಂಕ್ ಯು ಅನ್ಸಿ ರೈಟ್ ಎಕ್ಸ್ಕ್ಯೂಸ್ ಮೀ ಮಿಸ್ ಪ್ರೇಮಾ ನಾನು ಒಬ್ಬ ಪ್ರೆಸ್ ಫೋಟೋಗ್ರಾಫರ್ ಈ ಫೋಟೋಗಳು ಪೇಪರ್ ಬರೋದು ನನಗೆ ಇಷ್ಟ ಇಲ್ಲ ಇದು ನಿಮ್ಮ ಹತ್ರನೇ ಇರಲಿ ಥ್ಯಾಂಕ್ ಯು ಇದು ನನ್ನ ಅಡ್ರೆಸ್ ನಮ್ಮ ಮನೆಗೆ ಒಂದ್ಸರಿ ಬನ್ನಿ ಓಕೆ ಬಾ ಬಾಯ್ ಬಾಯ್ ರಾಮ್ ನಾರಾಯಣ್ ಪ್ರೊಪ್ರೈಟರ್ ಪ್ರೇಮಾ ಸ್ಟೀಲ್ಸ್ ಪ್ರೇಮಾ ಆಟೋಮೊಬೈಲ್ಸ್ ಪ್ರೇಮಾ ಎಲೆಕ್ಟ್ರಿಕಲ್ಸ್ ಪ್ರೇಮಾ ಎಲೆಕ್ಟ್ರಾನಿಕ್ಸ್ ಪ್ರೇಮಾ ಕನ್ಸ್ಟ್ರಕ್ಷನ್ಸ್ ಪ್ರೇಮಾ ಸಿಮೆಂಟ್ಸ್ ಕುಬೇರನ್ ಮಗಳು ಅಜಯ್ ಕುಮಾರ್ ಕೆಲವು ವಿಷಯಗಳನ್ನ ಮರೆಯೋದೇ ಒಳ್ಳೆಯದು ಈ ನಮ್ಮ ಮಿಲನ ಪ್ರೇಮದ ಉಗಮ ಯಾವ ಮದುವೆಲಿಲ್ಲದ ಮತ್ತು ನಿನ್ನ ನೋಡಿದಾಗ ಏರಿತು ನಿನ್ನಲ್ಲಿ ಬೆರೆತು ಜೀವನ ಪ್ರಣಯ ಕಾದಂಬರಿಯಾಯಿತು ಆ ಕಾದಂಬರಿ ನೀ ಬರೆದ ಕಾದಂಬರಿಯಾಗಿ ನಾಯಕ ನಾಯಕಿ ನಾವಾದರೆ ಅಜಯ್ ವಾಹ್ ಬ್ಯೂಟಿಫುಲ್ ಅವರು ಬರೀ ಫೋಟೋಗ್ರಾಫರೇ ಅಲ್ಲ ಕವಿ ಕೂಡ ಹೌದು ನೋಡೋದಕ್ಕೆ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ಫೈಟ್ ಮಾಡೋದ್ರಲ್ಲಿ ಯಾವ ಹೀರೋಗೂ ಕಡಿಮೆ ಇಲ್ಲ ಐ ಲೈಕ್ ಹಿಮ್ ಪ್ರಾಯದಲ್ಲಿ ಎಲ್ಲರೂ ಹ್ಯಾಂಡ್ಸಮ್ ಆಗೇ ಕಾಣೋದು ಯಾರನ್ನ ನೋಡ್ಲಿ ಐ ಲೈಕ್ ಹಿಮ್ ಅನ್ಬಿಡೋದು ಯಾರೇ ಅದು ನಿನ್ ಹೃದಯ ಅಂತದ್ದವರು ಏನೇ ಯಾರೇ ಅದು ಏ ನೀ ನನ್ನ ಫ್ರೆಂಡ ಇಲ್ಲ ನನ್ನ ನೆನಮಿನ ಯಾಕೆ ನಿನ್ನ ರಾತ್ರಿ ಕೂಲ್ ಡ್ರಿಂಕ್ಸ್ ಜೊತೆಯಲ್ಲಿ ವಿಸ್ಕಿ ಬೆರೆಸ್ಕೊಟ್ಟಿದ್ಯಾ ಏನು ತಮಾಷೆಗೆ ಸ್ವಲ್ಪ ಹಾಕ್ದೆ ಐ ಎಮ್ ವೆರಿ ಸಾರಿ ಏನಾಯ್ತು ಈಗ ಕಾರ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ನಾ ತಲೆ ದಿಮ್ಮ ಅಂತಿತ್ತು ರಸ್ತೆನೇ ಕಾಣಿಸ್ತಿರ್ಲಿಲ್ಲ ಹೋಗಿದ್ದೆ ಒಂದು ಕಂಬಕ್ಕೆ ಡಿಕ್ಕಿ ಹೊಡೆದ್ಬಿಟ್ಟೆ 5 ಜನ ರೌಡಿಗಳು ನನ್ನ ಅಟ್ಯಾಕ್ ಮಾಡಕ್ ಬಂದ್ರು ಥ್ಯಾಂಕ್ ಗಾಡ್ ಅಷ್ಟಲ್ಲಿ ದೇವರಾಗ ಒಬ್ರು ಬಂದು ನನ್ನ ಸೇವ್ ಮಾಡಿದ್ರು ಯಾರೇ ಅವರು ಈ ಫೋಟೋದಲ್ಲಿದ್ದಾರಲ್ಲ ಇವ್ರೇ ಇವ್ರಾ ಇವ್ರ ಜಾತಕನೆ ನನ್ನ ಕೈಲಿದೆ ಕಣೆ ಹೆಸರು ಅಜಯ್ ಕುಮಾರ್ ಪ್ರೆಸ್ ಫೋಟೋಗ್ರಾಫರ್ ಹೈಟು 5.7 ಇಂಚಸ್ ವೆಯ್ಟು 60 kg ಗುಡ್ ಕಲರ್ ಗುಡ್ ಪರ್ಸನಾಲಿಟಿ ಜೊತೆಗೆ ಬಹಳ ಸ್ವಾಭಿಮಾನಿ ಇದೆಲ್ಲ ನಿಮಗೆ ಗೊತ್ತೆ ಇವರು ನಮ್ಮ ಡ್ಯಾಡಿ ಆಫೀಸ್ನಲ್ಲೇ ಕಣೆ ಕೆಲಸ ಮಾಡ್ತಿರೋದು
ಪಾಪ ಒಂಟಿ ಜೀವಿ. ಅಜಯ್, ಈ ಫೋಟೋಸ್ನೆಲ್ಲ ಇವತ್ತೇ ಪ್ರೆಸ್ಸಿಗೆ ಕೊಟ್ಬಿಡು, ಸಂಡೇ ಇಶ್ಯೂನಲ್ಲೇ ಬಂದ್ಬಿಡ್ಲಿ. ಹಾಗೆ ನೇರ ರಾಜಭವನಕ್ಕೆ ಹೋಗು, ಅಲ್ಲಿ ಫಾರಿನ್ ಡೆಲಿಗೇಟ್ಸ್ ಬಂದಿರ್ತಾರೆ. ಮಿಸ್ಟರ್ ರಾವ್ ನಮ್ಮ ಮತ್ತು ಅವರ ಮೈತ್ರಿಗೆ ಸಂಬಂಧಪಟ್ಟ ಹಾಗೆ ಒಂದು ಆರ್ಟಿಕಲ್ ಬರೀತಾ ಇದ್ದಾರೆ, ಒಂದ್ ನಾಲ್ಕು ಫೋಟೋಗ್ರಾಫ್ಸ್ ತೊಂಬಾ. ಓಕೆ. ಹಲೋ ಅಂಕಲ್. ಓ ಪ್ರೇಮ, ಮಿಸ್ಟರ್ ಅಜಯ್ ಕುಮಾರ್ ನಮ್ಮ ಪ್ರೆಸ್ ಫೋಟೋಗ್ರಾಫರ್ ಕಮ್ ರಿಪೋರ್ಟರ್, ಪ್ರೇಮ ಅಂತ ನನ್ನ ಮಗಳ ಫ್ರೆಂಡ್. ಹಲೋ. ಹಲೋ ಅಂಕಲ್, ಮಾಲೆ ಎಲ್ಲಿ? ಏರ್ಪೋರ್ಟ್ಗೆ ಹೋಗಿದ್ದಾಳೆ, ಇನ್ನೇನ್ ಬಂದ್ಬಿಡ್ತಾಳೆ, ಕೂತ್ಕೋ. ಅಂಕಲ್ ನಾನೇ ಟೀ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು. ತಗೊಳ್ಳಿ ಟೀನಾ. ಸಾರಿ, ಐ ಆಮ್ ವೆರಿ ಸಾರಿ. ಪರವಾಗಿಲ್ಲ ಬಿಡಿ, ಇಟ್ ಇಸ್ ಆಲ್ ರೈಟ್. ಕೋಟ್ನ ಬಿಚ್ಚಿಕೊಡಿ, ವಾಶ್ ಮಾಡ್ಕೊಡ್ತೀನಿ. ನೋ ನೋ, ಇಟ್ಸ್ ಆಲ್ ರೈಟ್. ಅಜಯ್, ಬಿಚ್ಚಿಕೊಡು ಅದನ್ನ. ಕೋಟ್ ಇಲ್ದ್ರೆ ರಾಜಭವನಕ್ಕೆ ಹೋಗ್ತೀಯಾ? ಪ್ಲೀಸ್ ಒಂದ್ ನಿಮಿಷದಲ್ಲಿ ರೆಡಿ ಮಾಡ್ಕೊಟ್ಬಿಡ್ತೀನಿ. ಐ ಆಮ್ ಸಾರಿ. ಇಟ್ಸ್ ಆಲ್ ರೈಟ್ ಅಂಕಲ್, ಐ ಆಮ್ ವೆರಿ ಸಾರಿ. ಇಟ್ಸ್ ಆಲ್ ರೈಟ್. ತುಂಬಾ ಒಳ್ಳೆ ಹುಡುಗಿ, ಮಗುವಿನಂತ ಸ್ವಭಾವ, ಕೋಟ್ಯಾಧೀಶ್ವರನ ಮಗಳಾದ್ರೂ ಸ್ವಲ್ಪ ಕೂಡ ಗರ್ವ ಇಲ್ಲ. ನಿಜ ಸರ್. ಓ, ಟೈಮ್ ಆಯ್ತು ಅಂತ ಕಾಣುತ್ತೆ. ಪ್ರೇಮ, ಈಗ ಏನ್ ಮಾಡೋದು? ಪ್ರೇಮ ಬನ್ನಿ ಅಂತ ತಗೊಳ್ಳಿ ನಿಮ್ ಕೋಟ್ನ. ಥ್ಯಾಂಕ್ ಯು. ಪ್ಲೀಸ್ ಇಲ್ಲಿ ಮಾತ್ರ ಹಾಕೋಬೇಡಿ. ಯಾಕೆ? ಅದು ಅದು ಐ ಆಮ್ ವೆರಿ ಸಾರಿ. ಅಜಯ್, ಕೋಟ್ ಸರಿ ಹೋಯ್ತಾ? ಬಹಳ ಫಸ್ಟ್ ಕ್ಲಾಸ್ ಆಗಿದೆ ಸರ್, ಹೊಸ ಕೋಟ್ ಇದಾಗಿದೆ. ನನ್ ಬರ್ಲಾ? ನಿಮ್ ಉಪಕಾರನ ಯಾವತ್ತೂ ಮರೆಯಲ್ಲ. ಪ್ರೇಮದ ಸೆಳೆತ ಮನದಲ್ಲಿ ಮಿಡಿತ ಅದರ ಸಿಹಿನವೆಲ್ಲ ಬಲ್ಲವನೇ ಬಲ್ಲ ಆರಂಭವೆಲ್ಲ ಮುಕ್ತಾಯವೆಲ್ಲ ಅರಿತವರು ಇಲ್ಲ ಯಾ ಲಾ 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 ಲಾ
ಈ ಪ್ರೇಮ ಹಿತವಾಗಿದೆ, ಸಂಗಮ ಸುಖವಾಗಿದೆ, ಅನುರಾಗದ ಆನಂದವು ಜೊತೆಗೆ ಸೇರಿದೆ. ಹಿತವಾಗಿದೆ, ಸಂಗಮ ಸುಖವಾಗಿದೆ, ಅನುರಾಗದ ಆನಂದವು ಜೊತೆಗೆ ಸೇರಿದೆ. ತಂದು ಹಾಸುವೆನು ನಲ್ಲನೆ ನಿನ್ನ ದಾರಿಯಲೆಂದು ಚಂದ್ರನ ಬೆಳಕೆ ತುಂಬುವೆನು. ಪ್ರೇಮದ ಲೋಕ ತೋರಿಸುವೆ, ನಿನ್ನನ್ನು ಸೇರಿ ನಾನಿರುವೆ. ಹಿತವಾಗಿದೆ, ಸಂಗಮ ಸುಖವಾಗಿದೆ, ಅನುರಾಗದ ಆನಂದವು ಜೊತೆಗೆ ಸೇರಿದೆ. ನಿನ್ನನ್ನು ಕೂಡಿ ಬಾಳುವೆನು, ಎಂದಿಗೂ ನಿನ್ನ ನಾ ಬಿಡೆನು, ಕನಸಲ್ಲೂ ದೂರ ನಾನಿರೆನು. ದೇಹವು ನಾನು ಪ್ರಾಣವು ನೀನು, ದೂರಕ್ಕೆ ಹೋಗುವ ನುಡಿಯತಕ್ಕೆ ಈ ಪ್ರೇಮ ಹಿತವಾಗಿದೆ, ಸಂಗಮ ಸುಖವಾಗಿದೆ, ಅನುರಾಗದ ಆನಂದವು ಜೊತೆಗೆ ಸೇರಿದೆ. ನೀವೇ ತಾನೆ ರಾಮನಾರಾಯಣ್ ಮಗಳು? ಸ್ಟಿಲ್ ಪ್ಲೀಸ್. ಮಿಸ್ಟರ್ ರಾಮನಾರಾಯಣ್, ಪೇಪರ್ ನಲ್ಲಿ ನಿಮ್ ಮಗಳ ಫೋಟೋ ಬಂದಿದೆ, ನೋಡಿದ್ರ? ದೊಡ್ಡ ಮನುಷ್ಯರ ಮನೆ ಹುಡುಗಿ, ಕೋಟ್ಯಾಧೀಶ್ವರನ್ ಮಗಳು, ಅವಳ ಫೋಟೋ ಪೇಪರ್ ನಲ್ಲಿ ಬರ್ತಾನೆ ಇರುತ್ತೆ, ಅದೇ ಯಾವ ಮಹಾ ದೊಡ್ಡ ವಿಷಯ? ಮಿಸ್ಟರ್ ರಾಮನಾರಾಯಣ್, ಮೊದ್ಲಿ ಫೋಟೋ ನೋಡಿ. ಚೆನ್ನಾಗಿದೆ, ವೆರಿ ನೈಸ್. ಬೈದಬ್ಬಾಯ್, ಜೊತೆಲಿರೋ ಈ ಹುಡುಗ ಯಾರು? ಮೇಬಿ ಹರ್ ಕಾಲೇಜ್ ಫ್ರೆಂಡ್. ನಿನ್ನೆ ಅಮೆರಿಕಾದಿಂದ ನನ್ನ ಮಗ ಸಂತೋಷ್ ಟ್ರಂಕ್ ಕಾಲ್ ಮಾಡಿದ್ದ. ಅವನು ಇಂಡಿಯಾದಲ್ಲೇ ಒಂದು ಫ್ಯಾಕ್ಟರಿ ಓಪನ್ ಮಾಡಬೇಕು ಅಂತ ಇದ್ದಾನೆ.
ನಾನು ಅವನಿಗೆ 50 ಲಕ್ಷ ಫೈನಾನ್ಸ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅದು ವ್ಯಾಪಾರದ ವಿಷಯ ಆಯ್ತು. ನಮ್ಮ ನಿಮ್ಮ ಸಂಬಂಧದ ವಿಷಯ ಹೇಳಿದ್ರಲ್ಲ ಅದೇನಾಯ್ತು? ಮಿಸ್ಟರ್ ದ್ವಾರಕಾನಾಥ್, ನನಗಿರೋಳು ಒಬ್ಬಳೇ ಮಗಳು. ನನ್ನ ಅಳಿಯ ಆಗೋನು ಕೋಟ್ಯಾಧೀಶ್ವರ ಆಗಿರಬೇಕು. ನನ್ನ ದೃಷ್ಟಿಲಿ ನನ್ನ ಸ್ಟೇಟಸ್ಗೆ ಸರಿಯಾಗಿರೋರು ನೀವೊಬ್ರೆ. ಸೊ ಅಮೆರಿಕಾದಿಂದ ಎಷ್ಟು ಬೇಗ ನಿಮ್ಮ ಮಗ ವಾಪಸ್ ಬರ್ತಾನೆ ಅಷ್ಟು ಬೇಗ ಮದುವೆ. ಬೇಡಿ ಬೇಡಿ ಬೇಡಿ, ಮಗಳನ್ನ ಇಷ್ಟೊಂದು ಮುದ್ದು ಮಾಡಬೇಡಿ ಅಂತ ಎಷ್ಟು ಸಲ ನಿಮಗೆ ನಾನು ಹೇಳಿದೆ? ನೀವು ಕೇಳಿದ್ರ ನನ್ನ ಮಾತನ್ನ? ಈಗ ನೋಡಿ ಏನಾಯ್ತು ಅಂತ. ಇವತ್ತು ದ್ವಾರಕಾನಾಥ್ ಹಾಸ್ಯ ಮಾಡಿದ್ರು, ನಾಳೆ ಊರಿನ ಜನ ಎಲ್ಲ ಗೇಲಿ ಮಾಡ್ತಾರೆ ರಾಮನಾರಾಯಣ ಮಗಳು ಯಾವನ ಜೊತೆಯಲ್ಲೋ ಓಡೋದ್ಲು ಅಂತ. ಏನ್ ಮಮ್ಮಿ ನೀನು ಇಲ್ಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅನ್ನೋಂಗ್ ಆಡ್ತೀಯ? ನಾನು ನನ್ನ ಫ್ರೆಂಡ್ಸ್ ಜೊತೆ ಸ್ವಿಮ್ಮಿಂಗ್ ಪೂಲ್ ಹೋಗಿದ್ದೆ. ಒಂದ್ ಹುಡುಗಿ ನೀರಲ್ಲಿ ಮುಳುಗೋಗ್ತಿದ್ಲು, ಅಷ್ಟ್ರಲ್ಲಿ 4 ಜನ ನೀರಲ್ಲಿ ದುಮ್ಕಿ ಅವಳ ಸೇವ್ ಮಾಡಿದ್ರು. ಆ ಗಲಾಟೆಯಲ್ಲಿ ನಾನು ಯಾರು ಡಿಕ್ಕಿ ಹೊಡೆದೋ ಗೊತ್ತಾಗ್ಲಿಲ್ಲ. ಯಾವೊಂದು ತರಲೆ ಫೋಟೋ ತೆಗ್ದಿದ್ದಾನೆ. ಸಾಕು ಸುಮ್ಮನೆ ಇದೆ, ಬೆಕ್ಕಗೆ ಜ್ವರ ಬರೋ ಮಾತಾಡ್ಬೇಡ. ಗುಂಪಿನಲ್ಲಿ ಡಿಕ್ಕಿ ಹೊಡೆದ್ರೆ ಬೇರೆಯವರೆಲ್ಲ ಎಲ್ಲೇ ಹೋದ್ರು? ನೀವಿಬ್ಬರೇ ಇದ್ರ ಆ ಫೋಟೋದಲ್ಲಿ? ರೇ ಈಗ ನನಗೆ ಟೈಮ್ ಇಲ್ಲ, ಡಾಕ್ ಶೋನಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ನೀವು ಇವಳನ್ನ ಸರಿಯಾಗಿ ವಿಚಾರಿಸಿ, ಆ ಹುಡುಗ ಯಾರು, ಅವನಿಗೂ ಇವಳಿಗೂ ಏನ್ ಸಂಬಂಧ ಅಂತ. ಎಕ್ಸ್ಕ್ಯೂಸ್ ಮಿ ಡ್ಯಾಡ್. ಅವನು ನಿನ್ನ ಜೊತೆಗಿದ್ದದ್ದು ಕೇವಲ ಆಕಸ್ಮಿಕಾನೇ ಇರಬಹುದು. ನಾನು ನಿನ್ನ ತಂದೆ, ನಿನಗೆ ಜೀವನದಲ್ಲಿ ಒಳ್ಳೆ ಜೊತೆಗಾರ ಸಿಗಬೇಕು, ನಿನ್ನ ಬಾಳು ಸುಂದರವಾಗಿರಬೇಕು ಅಂತ ಆಸೆ ಪಡೋನು ನಾನು. ನನ್ನ ಹತ್ರ ಏನೂ ಮುಚ್ಚಿಡಬೇಡ. ನಿಜ ಹೇಳು, ಆ ಹುಡುಗ ನಿನಗೆ ಬರೀ ಸ್ನೇಹಿತನಾ ಇಲ್ಲ? ಅರ್ಥ ಆಯ್ತು. ನಾಳೆ ನಿನ್ನ ಬರ್ತ್ಡೇಗೆ ಅವನ್ನ ಇನ್ವೈಟ್ ಮಾಡು. ಅವನ್ ನಾನು ನೋಡ್ತೀನಿ, ಮಾತಾಡ್ತೀನಿ, ನಿರ್ಧಾರನ ಹೇಳ್ತೀನಿ. ನೋ ನೋ ನೋ, ಮದುವೆ ಮಾತು ಮಾತ್ರ ಆಡ್ಬೇಡ, ನನ್ಗೇನು ಅಷ್ಟೊಂದು ಅರ್ಜೆಂಟ್ ಇಲ್ಲ. ನನಗಿದೆಯಲ್ಲ ಏನಂತ ಅವಸರ? ಯಾವಾಗ್ಲೂ ನಿಮ್ ಜೊತೆಲ್ಲೇ ಹಾಯಾಗಿರೋಣ ಅಂತ. ಯಾವಾಗ್ಲೂ ನನ್ನ ಜೊತೆಲೆ ಇದ್ಕೊಂಡು ಏನ್ ಮಾಡ್ತೀಯ? ಹಿಟ್ ಬೀಸ್ತೀನಿ, ಪಾತ್ರೆ ತೊಳಿತೀನಿ, ಈರುಳ್ಳಿ ಹಚ್ತೀನಿ, ಕಣ್ಣೀರ್ ಸುರಿಸ್ತೀನಿ. ಆಮೇಲೆ? ಆಮೇಲೆ ನಿಮ್ ಬಟ್ಟೆ ಒಗಿತೀನಿ, ಹಾಸಿಗೆ ಹಾಸ್ತೀನಿ. ಆಫ್ಟರ್ವರ್ಡ್ಸ್? ಆಮೇಲೆ ನಿಮ್ ಹತ್ರ ಕುತ್ಕೊಂಡು ಪ್ರೀತಿಯಿಂದ ಮಾತಾಡ್ತೀನಿ. ಅದಾದ್ಮೇಲೆ? ಆಮೇಲೆ ದೀಪ ಹರಿಸ್ತೀನಿ. ವೆರಿ ಇಂಟ್ರೆಸ್ಟಿಂಗ್. ಆಮೇಲೆ ಮುಸ್ಕಾಕೊಂಡು ಮಲ್ಕೋತೀನಿ. ಮೊದ್ಲು ಈ ಪ್ರಶ್ನೆ ಕೇಳೋದನ್ನ ಬಿಟ್ಟು ನನ್ನ ಬರ್ತ್ಡೇ ಪಾರ್ಟಿ ಬನ್ನಿ, ನಮ್ಮ ಡ್ಯಾಡಿ ನಿಮ್ಗೆ ಅಂತ ಸ್ಪೆಷಲ್ ಇನ್ವಿಟೇಷನ್ ಕೊಟ್ಟು ಕಳಿಸಿದ್ದಾರೆ. ನಿಮ್ ಡ್ಯಾಡಿ ಇನ್ವಿಟೇಷನ್ ಇರ್ಲಿ, ನೀನ್ ಕರೆಯಲ್ವಾ? ಬನ್ನಿ ಅಂತ ಹೇಳದ್ನಲ್ಲ. ಹಾಗಲ್ಲ, ಕರೆದ್ರೆ ಬಂದ್ಬಿಡ್ತೀನ. ಸಾಕಾ? ಪ್ಲೀಸ್ ಪ್ಲೀಸ್. ಹಲೋ, ಹಾಯ್ ಪ್ರೇಮಾ, ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ಸ್. ಹಲೋ, ಎಷ್ಟು ಚೆನ್ನಾಗಿದೆ ಸರ್ ಬರ್ತ್ಡೇನೆ, ಮದುವೆ ರಿಸೆಪ್ಷನ್ ತರ ಅರೇಂಜ್ ಮಾಡಿದೀರಾ, ಬಹಳ ಗ್ರ್ಯಾಂಡ್ ಆಗಿದೆ. ಬರ್ತ್ಡೇನೆ ಇಷ್ಟು ಗ್ರ್ಯಾಂಡ್ ಆಗಿರ್ಬೇಕಾರೆ ಇನ್ನು ಮಗಳ ಮದುವೆನ ಈ ರಾಮನಾರಾಯಣ್ ಇನ್ನೆಷ್ಟು ಚೆನ್ನಾಗಿ ಮಾಡ್ತಾನೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಥ್ಯಾಂಕ್ ಯು. ನಾನು ನಿಮಗೋಸ್ಕರ ಎಷ್ಟೋ ದಿನ ಕಾಯ್ತಿದ್ದೀನಿ ಗೊತ್ತಾ, ಈಗಲ ಬರೋದು? ಏನ್ ಮಾಡೋದು ಪ್ರೇಮ, ನನಗೆ ತುಂಬಾ ಭಯ ಆಗ್ತಾ ಇದೆ. ನಾನು ಇದುವರೆಗೂ ಯಾವ ಅಪ್ಪನ ಹತ್ರನೂ ಹೋಗಿ ಅವ್ರ ಮಗಳನ್ನ ಕೇಳಿಲ್ಲ. ಅದಕ್ಕೆ ನೀವು ಇಲ್ಲಿವರೆಗೂ ಬ್ರಹ್ಮಚರ್ಯಾಗೆ ಇದ್ದೀರಾ. ಬನ್ನಿ, ನಮ್ಮ ಡ್ಯಾಡಿ ಮಮ್ಮಿನ ಮೀಟ್ ಮಾಡಿಸ್ತೀನಿ. ಮಮ್ಮಿ, ಇವರೇ ಅಜಯ್. ಹಲೋ, ನಮಸ್ತೆ ಪ್ರೇಮ. ಇವ್ರ ಬಗ್ಗೆ ನಾನು ನಿನ್ ಹೇಳ್ತಾ ಇದ್ದಿದ್ದು. ರೀ ಡ್ಯಾಡ್, ಇವರೇ ಮಿಸ್ಟರ್ ಅಜಯ್. ಹಲೋ ಸರ್. ಹಲೋ ಅಜಯ್, ಪ್ರೇಮ ನಿಮ್ಮ ಬಗ್ಗೆ ಬಹಳ ಹೇಳಿದ್ದಾರೆ. ಐ ವುಡ್ ಲೈಕ್ ಟು ಟಾಕ್ ಟು ಯು. ಎಕ್ಸ್ಕ್ಯೂಸ್ ಅಸ್, ಕಮ್ ಅಲಾಂಗ್. ನೀನು ನನ್ನ ಮಗಳನ್ನ ಮದುವೆ ಆಗಬೇಕು ಅಂತಿದೀಯ,
ಹೌದು ಸರ್, ನೀವು ಒಪ್ಪಿಗೆ ಕೊಟ್ರೆ. ಆಕಾಶದಲ್ಲಿರೋ ಚಂದ್ರ ಕೈ ಚಾಚಿದ್ರೆ ಸಿಕ್ಕಿಬಿಡ್ತಾನಾ? ಕೈ ಚಾಚಿದ್ರೆ ಸಿಗಲ್ಲ ಸರ್, ಪ್ರಯತ್ನ ಪಟ್ಟು ರಾಕೆಟಲ್ಲಿ ಹೋದ್ರೆ ಖಂಡಿತ ಸಿಗ್ತಾನೆ. ವೆರಿ ಗುಡ್, ರಾಕೆಟ್ನಲ್ಲಿ ಹೋಗೋಕ್ಕೂ ಸಿದ್ಧವಾಗಿದೆಯಾ ಅಂತನು? ಏನು ಕೆಲಸ ಮಾಡ್ತಾ ಇದೀಯಾ? ಪ್ರೆಸ್ ಫೋಟೋಗ್ರಾಫರ್. ಬಹಳ ಅದ್ಭುತವಾದ ಕೆಲಸ. ಸಂಬಳ ಎಷ್ಟು ಬರುತ್ತೆ? 950 ರೂಪಾಯಿ. ನನ್ನ ಮಗಳು ಉಟ್ಕೊಳ್ಳೋ ಸೀರೆ ಬೆಲೆ 9,000 ರೂಪಾಯಿ. ನಮ್ಮನೆ ಆಲ್ಸೇಷನ್ ನಾಯಿಗೆ ತಿಂಗಳಿಗೆ 950 ರೂಪಾಯಿಗಿಂತ ಹೆಚ್ಚು ಖರ್ಚು ಮಾಡ್ತೀನಿ, ಗೊತ್ತಾ ನಿನಗೆ? ಗೊತ್ತು. ಇದೋ ಗೊತ್ತಿದೆಯಾ, ಇವತ್ತಿನ ಮಾರ್ಕೆಟ್ನಲ್ಲಿ ಅಕ್ಕಿ ಬೇಳೆ ರೇಟು ಎಷ್ಟಿದೆ ಅಂತ? ನನಗೆ ಗೊತ್ತಿಲ್ಲ. ಹಾಗಾದ್ರೆ ಹೋಗಿ ವಿಚಾರಿಸ್ಕೊಂಡು ಬಾ, ಹಾಗೇನೆ ಒಂದು ಬಡ್ಜೆಟ್ ಮಾಡ್ಕೊಂಡು ಬಾ. ನಿನಗೆ ಬರೋ ಜುಜುಬಿ ಸಂಬಳದಲ್ಲಿ ನನ್ನ ಮಗಳನ್ನ ಎಷ್ಟು ದಿವಸ ಬಾಳಿಸ್ತೀಯ ನೀನು ಅಂತ. ಎಲ್ಲಿಗೆ ಹೊರಟೆ ಅಜಯ್? ಹುಟ್ಟದಬ್ಬ ಶುಭಾಶಯಗಳಿಗೆ ಬಂದಿದ್ದೆ, ಮುಗೀತು, ಹೋಗ್ತಾ ಇದ್ದೀನಿ. ಪಾರ್ಟಿ ಇನ್ನು ಈಗ ತಾನೇ ಪ್ರಾರಂಭ ಆಗ್ತಾ ಇದೆ. ನನ್ನ ಭಾಗಕ್ಕೆ ಅದು ಮುಗಿದೋಯ್ತು ಸರ್.
ಸೂರ್ಯ ಚಂದ್ರ ಆಕಾಶಕ್ಕೆ ಗಾಳಿ ನೀರು ಈ ಭೂಮಿಗೆ ಈ ಜೀವ ಶ್ರೀಮಂತರು ಕ್ಷಮಿಸ್ಬೇಕು, ಕತ್ಲೆ ನಿಮ್ಗೆ ಸ್ವಲ್ಪ ತೊಂದರೆ ಆಗಿರ್ಬೋದು. ಏನ್ ಮಾಡೋಕ್ಕಾಗತ್ತೆ? ಸಂತೋಷ ಬೆಳಕು ಎಲ್ಲ ನಮ್ ಜೀವನದಲ್ಲಿ ಯಾವಾಗ್ಲೂ ಬರುತ್ತೆ, ಯಾವಾಗ್ಲೂ ಹೋಗುತ್ತೆ. ಮೋಂಬತ್ತಿ ಬೆಳಕಲ್ಲಿ ಬಾಳ್ತಾ ಇರೋ ನೀನು ನಿನ್ನ ದುರಾದೃಷ್ಟದ ಕತ್ತಲೆಯನ್ನ ಹೋಗಲಾಡಿಸ್ಕೊಳ್ಳೋಕೆ ನಮ್ಮನೆ ದೀಪಾನೇ ಬೇಕು ಅಂತ ಕನಸು ಕಾಣ್ತಾ ಇದೀಯಲ್ಲ, ಆ ಕನಸು ನನಸಾಗೋದಿಲ್ಲ. ನನಗೆ ಅರ್ಥ ಆಗ್ಲಿಲ್ಲ. ನಿನಗೆ ಅರ್ಥ ಆಗೋ ಹಾಗಿದ್ರೆ ಒಂದು ಹುಲ್ಲು ಕಡ್ಡಿ ಆಗಿದ್ಕೊಂಡು ಬಿರುಗಾಳಿನ ಎದುರಿಸ್ತಾ ಇರಲಿಲ್ಲ. ಬಿರುಗಾಳಿ ನಾನು ಎದುರಿಸ್ತಾ ಇಲ್ಲ ಮಿಸ್ಟರ್ ರಾಮನಾರಾಯಣ್, ಬಿರುಗಾಳಿ ಈಗ ನಿಮ್ಮನೇಲಿ ಎದ್ದಿದೆ, ಅದನ್ನ ನಿಮ್ಮಿಂದ ತಡೆಯೋಕ್ ಸಾಧ್ಯ ಆಗ್ತಿಲ್ಲ. ತುಂಬಿದ ಸಭೆಯಲ್ಲಿ ಮಗಳ ತೀರ್ಮಾನ ಕೇಳಿದ ಮೇಲೂ ಸುಮ್ಮನೆ ಆಗಿ ವ್ಯರ್ಥ ಪ್ರಯತ್ನ ಪಡ್ತೀರಾ? ಪ್ರೇಮ ಇನ್ನು ಚಿಕ್ಕ ಹುಡುಗಿ, ವಿವೇಕ ಇಲ್ದೇ ಇರೋ ವಯಸ್ಸು, ಮನಸ್ಸಿನ ಚಪಲಾನ ಪ್ರೀತಿ ಅನುರಾಗ ಅಂತ ಭ್ರಮೆ ಪಡ್ತಾ ಇದ್ದಾಳೆ. ಇನ್ಮೇಲೆ ನೀನು ಅವಳನ್ನ ನೋಡ್ಕೊಡುದು ಮಾತಾಡ್ಕೊಡುದು. ತಗೋ 50,000 ರೂಪಾಯಿನ ಚೆಕ್. ಸಾಲದೇ ಇದ್ರೆ ಕೇಳು, ನಮ್ಮ ಮನೆತನದ ಗೌರವನ ಉಳಿಸ್ಕೊಳ್ಳೋಕೆ 1,00,000 ರೂಪಾಯಿ ಬೇಕಾದ್ರೂ ಕೊಡ್ತೀನಿ. ಹ್ಮ್, ನೀವು 10,00,000 ರೂಪಾಯಿ ಬೇಕಾದ್ರೂ ಕೊಡ್ತೀರಾ? ಆ ಶಕ್ತಿ ನಿಮ್ಗಿದೆ. ಆದರೆ ಪ್ರೇಮ ನಾನು ಪ್ರೀತಿಸ್ತಾ ಇದ್ದೀನಿ. ನಾನು ಪ್ರೀತಿಸ್ತಾ ಇರೋದು ನನ್ನ ಆತ್ಮಸಂತೋಷಕ್ಕೆ ಹೊರತು ವ್ಯಾಪಾರ ಮಾಡೋಕ್ಕಲ್ಲ. ಅಜಯ್, ಮಿಸ್ಟರ್ ರಾಮನಾರಾಯಣ್, ನಮ್ಮ ಪ್ರೇಮದ ತಾಜ್ಮಹಲ್ನ ನಿಮ್ಮಂತವರ ಶ್ರೀಮಂತಿಕೆಯಿಂದ ಕಟ್ಟಲ್ಲ, ನಮ್ಮ ಹೃದಯದ ಪ್ರೀತಿಯಿಂದ ಕಟ್ತೀವಿ. ಪ್ಲೀಸ್ ಗೆಟ್ ಔಟ್. ಪ್ರೇಮ, ನಿಮ್ಮ ಡ್ಯಾಡಿ ನನ್ನ ಹಣ ಕೊಟ್ಟು ಕೊಂಡ್ಕೊಡೋಕೆ ನೋಡಿದ್ರು, ಅವ್ರು ನಮ್ಮಿಬ್ಬರನ್ನ ಬೇರೆ ಮಾಡಿ ಪ್ರಯತ್ನ ಪಡ್ತಿದ್ದಾರೆ. ನನ್ನಿಂದ ನಿನ್ನ ಮನೇಲಿ ಹಿಂಸೆ ಆಗೋದು ಬೇಡ. ಇಲ್ಲ ಅಜ್ಜಿ, ಪ್ರೀತಿ ಪ್ರೇಮದ ಮುಂದೆ ಜೀವನದ ಎಲ್ಲ ಕಷ್ಟಗಳು ಕೇವಲವಾಗೋಗುತ್ತೆ. ನಾವು ಆಸೆ ಪಟ್ಟಿದ್ದೆಲ್ಲ ತಕ್ಷಣ ಸಿಕ್ಬಿಟ್ರೆ ಲೈಫ್ನಲ್ಲಿ ಥ್ರಿಲ್ಲಿರಲ್ಲ. ನಾನು ಹೇಗಾದ್ರೂ ಮಾಡಿ ಡ್ಯಾಡಿ ಹೇಳಿ ಸರಿ ಮಾಡ್ತೀನಿ. ಪ್ರೇಮ, ಇದು ರೋಮಿಯೋ ಜೂಲಿಯಟ್ ಕಾಲ ಅಲ್ಲ. ಬರೀ ಪ್ರೀತಿಯಿಂದ ಹೊಟ್ಟೆ ತುಂಬಲ್ಲ, ಸುಖ ಸಿಕ್ಕಲ್ಲ. ಬಡತನ ಬಂದು ಬಾಗಿಲು ತಟ್ಟಿದಾಗ ಈ ಕೆಲಸಕ್ಕೆ ಬಾರದ ಪ್ರೇಮ ಅನುರಾಗ ಎಲ್ಲ ಕಿಟಕಿಯಿಂದ ತೂರ್ಕೊಂಡು ಹಾಲು ಹೋಗುತ್ತೆ. ನಾನು ಅಜ್ಜಿನ ಪ್ರೀತಿಸ್ತಿದ್ದೀನಿ. ಪ್ರೀತಿ ಅನ್ನೋದು ಶ್ರೀಮಂತರ ಬಂಗ್ಲೆಯಲ್ಲಿರೋ ಗಾಜಿನ ದೀಪ ಅಲ್ಲ, ಬಿದ್ದು ಒಡೆಯೋದಕ್ಕೆ. ಇದೇ ನಿನ್ನ ಹಠ ಅನ್ನೋದಾದ್ರೆ ಕೇಳು, ಒಬ್ಬ ಮಾಮೂಲಿ ಫೋಟೋಗ್ರಾಫರ್ ಕೆಲಸ ನಮ್ಮನೆ ಸರ್ವೆಂಟ್ಗಿಂತ ಕಡೆ. ಆ ನಿನ್ನ ಲವರ್ಗೆ ಕೆಲಸನ ಬಿಟ್ಬಿಡೋ ಕೇಳು. ಇಲ್ಲ, ನಾನು ಈ ಕೆಲಸ ಬಿಡೋದಿಲ್ಲ. ಪ್ರೇಮ, ನೀನು ಮದುವೆ ಮಾಡ್ಕೋತಾ ಇರೋದು ನನ್ನ ಉದ್ಯೋಗನಲ್ಲ, ನಿಮ್ಮಪ್ಪ ಮಹಾರಾಜನೇ ಆಗಿರ್ಬೋದು. ಅವ್ರಿಗೋಸ್ಕರ ನಾನು ಅರಮನೆ ಕಟ್ಟಿಸಿ ಸಿಂಹಾಸನ ಹತ್ತಕ್ಕೆ ಸಾಧ್ಯ ಇಲ್ಲ. ನನ್ನ ಜೀವನದ ನನಗೆ ತೃಪ್ತಿ ಇದೆ, ನನ್ನ ಕೆಲಸದಲ್ಲಿ ನನಗೆ ಆನಂದ ಇದೆ. ಅವನೊಬ್ಬ ಮುಂಠಾಳ, ಅವನು ನಿನ್ನ ಮಾತು ಕೇಳಲಿಲ್ಲ ಅಂದ ಮಾತ್ರಕ್ಕೆ ನಾನು ನೀ ಹೇಳಿದಾಗೆಲ್ಲ ಕೇಳೋಕ್ಕಾಗತ್ತೇನು? ಮೊದಲು ಅವನಿಗೆ ಬಡತನ ಸೆರೆಯಿಂದ ಬಿಡಿಸ್ಕೊಳ್ಳೋಕೆ ಹೇಳು. ನಾನು ಅವನ ಮನೆ ಅಳಿಯನಾಗಿ ಮಾಡ್ಕೋತೀನಿ. ನಿನ್ನ ಹೆತ್ತ ತಪ್ಪಿಗೆ ಅವನಿಗೂ 2 ಹೊತ್ತು ಊಟ ಹಾಕ್ತೀನಿ. ನಮ್ಮ ಮನೆಯಲ್ಲೇ ನಮ್ಮ ಕಣ್ಣೆದುರಿಗೆ ತಿಂದ್ಕೊಂಡು ಬಿದ್ದಿರಲಿ. ಇಲ್ಲ, ನಾನು ಖಂಡಿತ ನಿಮ್ಮ ಅಪ್ಪನ ಮಾತು ಕೇಳಲ್ಲ. ಮದುವೆ ಆದ್ಮೇಲೆ ಹೆಣ್ಣು ಗಂಡನ ಮನೆಗೆ ಬರೋ ಪದ್ಧತಿನ ಹೊರತು ಗಂಡು ಹೆಣ್ಣಿನ ಮನೆಗಲ್ಲ. ನಮ್ಮ ತಾಯಿ ನನ್ನ ಗಂಡು ಮಗು ಅಂತ ಹೆತ್ತಿದ್ದು, ಗಂಡು ಮಗು ಅಂತ ಸಾಕಿದ್ದು. ನನ್ನೇ ಮದುವೆ ಆಗಬೇಕು ಅನ್ನೋ ಛಲ ನಿನಗಿದ್ರೆ ನನ್ನ ಜೊತೆ ಬಂದಿರೋ ನಿರ್ಧಾರ ಮಾಡು. ಒಪ್ಪತ್ತು ಊಟನೋ ಗಂಜಿನೋ ಇಬ್ರು ಹಂಚ್ಕೊಂಡು ತಿನ್ನೋಣ. ಆ ಭಿಕಾರಿಗೆ ಅಷ್ಟು ಸೊಕ್ಕಿರಬೇಕಾದ್ರೆ ನಾನು ಆಗರ್ಭ ಶ್ರೀಮಂತ. ಪ್ರೇಮ, ನೀನವನ್ನ ನೋಡೋದಾಗ್ಲಿ ಮಾತಾಡೋದಾಗ್ಲಿ ಮಾಡಿದ್ರೆ ಈ ಮನೆಯಲ್ಲಿ ನಿಂಗೆ ಸ್ಥಾನ ಇಲ್ಲ. ಬಿ ಕೇರ್ಫುಲ್. ಪ್ರೇಮ, ಎಲ್ಲಿಗೆ ಹೋಗ್ತಿದ್ಯಾ? ಡ್ಯಾಡಿ ಈ ಮನೆಗೆ ನನ್ನ ಹೆಸರಿಟ್ಟಿರೋದು ನೋಡಿ ಇದು ನನ್ನ ಮನೆ ಅನ್ಕೊಂಡಿದ್ದೆ, ಆದ್ರೆ ಇವತ್ತು ಗೊತ್ತಾಯ್ತು ಇದು ನನ್ನ ಮನೆ ಅಲ್ಲ ಅಂತ. ಅದಕ್ಕೋಸ್ಕರ ಹೆತ್ತವ್ರನ್ನ ತೊರ್ಕೊಂಡು ಯಾವನ ಹಿಂದೆನೋ ಓಡೋಗ್ತೀನಿ. ಹೋಗ್ಲಿ ಬಿಡೆ, ವಿವೇಕ ಇಲ್ದೇ ಇರೋ ವಯಸ್ಸು, ವಿವೇಚನೆ ಇಲ್ದೇ ಇರೋ ಮನಸ್ಸು. 4 ದಿನ ಅವನ ಜೊತೆಯಲ್ಲಿದ್ದು ತಾನಾಗೆ ವಾಪಸ್ ಬರ್ತಾಳೆ. ಅಟ್ಟ ಮೇಲೆ ಒಲೆ ಉರಿತು, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ
ಹಾಳಾದ್ಮೇಲೆ ಬಂದು ಏನ್ರಿ ಮಾಡ್ತಾಳೆ? ನಾನು ಹಾಳಾಗ್ತೀನೋ ಇಲ್ಲ ಉದ್ಧಾರ ಆಗ್ತೀನೋ ನನ್ನ ಅದೃಷ್ಟ ಇದ್ದಾಗ ಆಗುತ್ತೆ. ಶಟ್ ಅಪ್ ಅಂಡ್ ಲಿಸನ್. ನಾಳೆ ನ್ಯೂಯಾರ್ಕ್ ಇಂದ ದ್ವಾರಕಾ ಪ್ರಸಾದ್ ಮಗ ಬರ್ತಾ ಇದ್ದಾನೆ, ಅವನ ಜೊತೆ ನಿನ್ನ ಮದುವೆ. ನಾಳೆನೇ ನಿನ್ನ ನಿಶ್ಚಿತಾರ್ಥ. ನನ್ನ ಮಾತು ಎದುರಾಡಿ ಈ ಮನೆ ಹೊಸಲು ದಾಟಿದ್ರೆ ಇದುವರೆಗೆ ಅಪ್ಪನ ಪ್ರೀತಿ ನೋಡಿದ್ದೆ, ಇನ್ನು ಮೇಲೆ ಅಪ್ಪನ ಆಕ್ರೋಶ ನೋಡಬೇಕಾಗತ್ತೆ. ಹುಷಾರ್. ಹಲೋ ಆಂಟಿ. ಹಲೋ ಅಂಕಲ್. ಹಲೋ. ನಮಸ್ತೆ, ಬನ್ನಿ. ಹಲೋ ಮಿಸ್ಟರ್ ರಾಮನಾರಾಯಣ್. ಇಷ್ಟು ದಿವಸದ ನಮ್ಮ ನಿಮ್ಮ ಸ್ನೇಹಕ್ಕೆ ಇವತ್ತು ಸಂಬಂಧದ ಕಲಶ ಇಟ್ಟಾಗಾಯ್ತು. ಯಾವತ್ತೋ ಆಗಬೇಕಾಗಿದ್ದ ಕೆಲಸ ಇವತ್ತಾಗ್ತಾ ಇದೆ. ಅಂಕಲ್, ಪ್ರೇಮ ನೋಡಕ್ ಲಾಸ್ಟ್ ಮಾರ್ಚಲ್ಲೇ ಬರಬೇಕು ಅನ್ಕೊಂಡಿದ್ದೆ. ಏನ್ ಮಾಡೋದು, ಬಿಸ್ನೆಸ್ ನ ತುಂಬಾ ಬಿಸಿ ಆಗಿದ್ದೆ. ಆಂಟಿ, ಪ್ರೇಮನ್ಗೋಸ್ಕರ ಸ್ಮಾಲ್ ಪ್ರೆಸೆಂಟೇಶನ್, ಡೈಮಂಡ್ ನೆಕ್ಲೆಸ್. ಡೈಮಂಡ್ ನೆಕ್ಲೆಸ್? ಬ್ಯೂಟಿಫುಲ್. 5 lakhs. 5 lakhs? ಪ್ರೇಮ ಎಲ್ಲಿ? ಒಳಗಡೆ ಇರಬೇಕು. ಕಾಮಾಕ್ಷಿ, ಪ್ರೇಮನ್ ಕರಿ. ಎಕ್ಸ್ಕ್ಯೂಸ್ ಮೀ. ನಮಸ್ಕಾರ. ನೀನಾ? ನೀನ್ ಯಾಕೆ ಬಂದೆ ಇಲ್ಲಿಗೆ? ನೀವು ಪ್ರೇಮನ ಹೊರಗಡೆ ಹೋಗ್ದಾಗೆ ಕೂಡಾಕಿದ್ದೀರಲ್ಲ, ಅದಕ್ಕೆ. ನಿನ್ನ ಪ್ರವೇಶಕ್ಕೆ ಈ ಮನೆ ಬಾಗಿಲು ಶಾಶ್ವತವಾಗಿ ಮುಚ್ಚಿದೆ ಅಂತ ಗೊತ್ತು ತಾನೇ? ಗೊತ್ತಿರ್ಲಿಲ್ಲ, ಈಗ ಗೊತ್ತಾಯ್ತು. ಹಾಗಾದ್ರೆ ಇನ್ನೂ ಯಾಕಿಲ್ಲೇ ನಿಂತಿದ್ಯಾ? ಗೆಟ್ ಔಟ್. ಹೋಗ್ತೀನಿ ಮಿಸ್ಟರ್ ರಾಮನಾರಾಯಣ್, ಪ್ರೇಮನ ಜೊತೆಲಿ ಕರ್ಕೊಂಡು ಈಗ್ಲೇ ಹೊರಟೋಗ್ತೀನಿ. ಅವಳನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಕ್ ನೀನ್ ಯಾರೋ? ಪ್ರೇಮ ನನ್ನ ಮಗಳು. ಹೆಣ್ಮಕ್ಳು ಯಾವತ್ತೂ ಅಳಿಯನ್ ಸ್ವತ್ತು. ಪ್ರೇಮ ನನ್ನ ಪ್ರೀತಿಸ್ತಾ ಇದ್ದಾಳೆ. ಪ್ರೀತಿ, ಪ್ರೇಮ, ರೊಮ್ಯಾನ್ಸ್ ಇದೆಲ್ಲ ಬರೀ ಪುಸ್ತಕದಲ್ಲಿ, ನಿಜ ಜೀವನದಲ್ಲ. ಆದ್ರೆ ನನ್ನ ಜೀವನದಲ್ಲಿದೆ ಪ್ರೇಮ. ಏನೇ ಇದು ಹುಡುಗಾಟ? ಮಮ್ಮಿ, ನಾನು ಅಜ್ಜಿನ ಪ್ರೀತಿಸ್ತಿದ್ದೀನಿ. ಅಜ್ಜಿ ನನ್ನ ಕರ್ಕೊಂಡೋಗಕ್ ಬಂದಿದ್ದಾರೆ. ಪ್ರೇಮ, ಹೊಸಲು ದಾಟಿದ ಹೆಣ್ಣಿಗೆ ಮರ್ಯಾದೆ ಇರಲ್ವೇ? ಹೆಣ್ಣಾಗಿರೋಳು ಯಾವತ್ತಿದ್ರು ತಾಯಿ ಮನೆಯಿಂದ ಹೊರಗೆ ಹೋಗ್ಲೇಬೇಕು ಮಮ್ಮಿ. ನಾನು ಹೊಸಲು ದಾಟ ಹೋಗ್ತಾ ಇರೋದು ನನ್ನ ಗಂಡನ ಜೊತೆಗೆ. ಶಟ್ ಅಪ್. ನನ್ನ ಮಾತು ಮೀರಿ ಒಂದ್ ಹೆಜ್ಜೆ ಮುಂದಕ್ಕಿಟ್ರೆ? ಧೈರ್ಯ ಬಾ ಪ್ರೇಮ, ನಾನಿದ್ದೀನಿ. ಬಾ ಪ್ರೇಮ, ಬಾ. ಯು ಕಾಂಟ್ ಟೇಕ್ ಅವೆ. ಪ್ರೇಮ ನನ್ನ ಹೆಂಡತಿ ಆಗೋಳು. ಮಿಸ್ಟರ್ ನ್ಯೂಯಾರ್ಕ್ ರಿಟರ್ನ್, ವಜ್ರದ ನೆಕ್ಲೆಸ್ ನಿಂದ ಒಂದು ಕನ್ನಡದ ಹೆಣ್ಣಿನ ಹೃದಯನ ಗೆಲ್ಲಬಹುದು ಅಂತ ನೀವು ತಿಳ್ಕೊಂಡಿದ್ರೆ ಅದ್ ನಿಮ್ ಮುಟ್ಟಾಳ್ತನ. ಎಕ್ಸ್ಟ್ರೀಮ್ಲಿ ಸಾರಿ. ಮರಿ, ಅಮೆರಿಕಾ ಕಾನ್ವೆಂಟ ಓದಿದ್ದು? ಇಂಗ್ಲಿಷ್ನ ಕಡಿಮೆ ಮಾಡು, ಕನ್ನಡನ ಮಾತಾಡು. ಯಾರಾದ್ರೂ ನಮ್ ತಂಟೆಗೆ ಬಂದ್ರೆ ಗೂರ್ಖ. ಮಿಸ್ಟರ್ ಅಜಯ್, ನನ್ನ ಉಡುಪಿನ ಕಿಡ್ನಾಪ್ ಮಾಡೋದು ಅಷ್ಟು ಸುಲಭ ಅಲ್ಲ. ನೀನ್ ಮಾಡಿರೋ ತಪ್ಪು ಒಪ್ಕೊಂಡು ಕ್ಷಮೆ ಕೇಳು. ನಾನೊಬ್ಬ ಜೆಂಟಲ್ಮನ್, ನಿನ್ನ ಬಿಟ್ಬಿಡ್ತೀನಿ. ಕ್ಷಮೆ ಕೇಳದೆ ಇದ್ರೆ ಆ
says stop it. Inspector, arrest this man. Mr. Ajay, ನೀವು ನಿಮ್ಮ ಸ್ಟೇಷನ್ ಬನ್ನಿ. ಯಾಕೆ? ರಾಮನಾರಾಯಣ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ಸ್ಪೆಕ್ಟರ್, ಏನ್ ಹೇಳಿದ್ರು ಅಲ್ಲಿ ಬಂದು ಹೇಳು. ನಾನೇನು ಅಪರಾಧ ಮಾಡಿದೆ? ನನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ? ಶಟ್ ಅಪ್. ಒಬ್ಬ ಗೌರವಸ್ತ್ರ ಮಗಳನ್ನ ಮನೆಯಿಂದ ಹೊತ್ಕೊಂಡು ಬಂದು ಏನು ಮಾಡಿದೆ ಅಂತ ಕೇಳ್ತೀಯಾ? ಕಾನ್ಸ್ಟೇಬಲ್, ಒಳಗೆ ತಳ್ಳ ಇವನ್ನ. ನಿಲ್ಲಿ ಇನ್ಸ್ಪೆಕ್ಟರ್, ಇವ್ರು ನನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದಿಲ್ಲ, ನಾನೇ ಇಷ್ಟಪಟ್ಟು ಇವ್ರ ಜೊತೆ ಬಂದಿದ್ದೀನಿ. ನಾವಿಬ್ರು ಮದುವೆ ಮಾಡ್ಕೋತೀವಿ. ಅದು ನಿಮ್ ತಂದೆಗೆ ಇಷ್ಟವಿಲ್ಲ. ನಾನು ಮೇಜರ್ ಆಗಿದ್ದೀನಿ. ನಾನು ಇಷ್ಟಪಟ್ಟು ಮದುವೆ ಮಾಡ್ಕೊಳ್ಳೋ ಹಕ್ಕು ನನಗಿದೆ. ಇನ್ಸ್ಪೆಕ್ಟರ್, ಓ ಒಳ್ಳೆಯ ಸಮಯಕ್ಕೆ ಬಂದ್ರಿ, ಬನ್ನಿ. ಮಿಸ್ಟರ್ ರಾಮನಾರಾಯಣ್, ನಿಮ್ ಮಗಳು ಮೇಜರ್ ಆಗಿದ್ದಾಳಂತೆ. ನನ್ನ ಸ್ವಂತ ಇಚ್ಛೆಯಿಂದ ಮನೆ ಬಿಟ್ಟು ಬಂದಿದ್ದೀನಿ, ನನ್ನ ಮನಸ್ಸಿಗೆ ಹಿಡಿಸ್ದವ್ರನ್ನ ಮದುವೆ ಆಗ್ತಿದ್ದೀನಿ ಅಂತಿದ್ದಾಳೆ. ಅದಕ್ಕೆ ನೀವೇನ್ ಹೇಳಿದ್ರಿ? ಕಾನೂನು ಪ್ರಕಾರ ನಾವ್ ಇದಕ್ಕೆ ಒಪ್ಪಲೇಬೇಕಲ್ಲ. ಈ ಮದುವೆನ ಸ್ಟಾಪ್ ಮಾಡೋದಕ್ಕೆ ಹೊಸ ಕಾನೂನು ಯಾವುದು ಇಲ್ವಾ? ಈ ಹಣನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಸಾಹುಕಾರ್ರೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಲಂಚ ಕೊಡೋ ಬದಲಾಗಿ ನಿಮ್ ಮಗಳಿಗೆ ಬುದ್ಧಿ ಹೇಳಿ ದಾರಿ ತರೋಕ್ ಪ್ರಯತ್ನ ಪಡಿ. ಇಂಥ ಕೇಸ್ಗಳು ದಿನಕ್ಕೆ ಸಾವಿರಾರು ಬರುತ್ತೆ. ಇದಕ್ಕೆ ಪರಿಹಾರ ಮದುವೆ ಒಂದೇ. ಇನ್ಸ್ಪೆಕ್ಟರ್, ಹುಡುಗಿಯ ತಂದೆ ನಾನು. ಅವಳ ಮದುವೆ ಎಲ್ಲಿ, ಯಾವಾಗ, ಯಾರ ಜೊತೆ ನಡಿಬೇಕು ಅಂತ ನಿರ್ಧಾರ ಮಾಡೋ ಕೆಲಸ ನನ್ನದು, ನಿಮ್ಮದಲ್ಲ. ಈಗಿನ ಕಾಲದ ಮಕ್ಕಳು ಅವರ ತಂದೆ ತಾಯಿಗಳನ್ನ ಏನು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ? ಇವತ್ತಿನ ಅಪ್ಪ ಅಮ್ಮಂದ್ರು ತಮ್ಮ ಮಕ್ಕಳ ಬಗ್ಗೆ ಏನಂತ ತಿಳ್ಕೊಂಡಿದ್ದಾರೆ? ಡ್ಯಾಡಿ, ನಿಮ್ಗೆ ನನ್ನ ಬದುಕಿನ ಮೇಲೆ ಅಧಿಕಾರ ಇದೆಯೋ ಹೊರತು ಸಾವಿನ ಮೇಲಿಲ್ಲ. ಏನಮ್ಮ ನೀನ್ ಹೇಳ್ತಾ ಇರೋದು? ಇಷ್ಟ ಇಲ್ದಿರೋರ್ ಮದುವೆ ಮಾಡ್ಕೊ ಅಂತ ಹೇಳೋದು ಒಂದೇ, ನೇಣಾಕೊಂಡು ಸಾಯಿ ಅಂತ ಹೇಳೋದು ಒಂದೇ. ಜನ್ಮ ಕೊಟ್ಟ ತಂದೆ ಯಾವತ್ತು ಮಗಳ ಹಾನಿನ ಬಯಸೋದಿಲ್ಲ. ಪ್ರೇಮ, ನಿಮ್ಗೆ ನನ್ ಮೇಲೆ ಅಧಿಕಾರ ಇದೆ, ನಿಜ. ಆದ್ರೆ ಅದನ್ನ ಉಪಯೋಗಿಸೋ ಆಟದಲ್ಲಿ ನನ್ ಸ್ವಾತಂತ್ರ್ಯ ಕಿತ್ಕೊಂಡ್ರೆ ಡ್ಯಾಡಿ ನಾನು ಆತ್ಮಹತ್ಯೆ ಮಾಡ್ಕೋಬೇಕಾಗುತ್ತೆ. ಆಲ್ ರೈಟ್, ಕೆಲವರಿಗೆ ಎಡವು ಬಿದ್ಮೇಲೇನೆ ಬುದ್ಧಿ ಬರುತ್ತೆ. ಎಡವು ಬೀಳೋದೇ ನಿನ್ನ ಮಗಳ ಹಣೆಯಲ್ಲಿ ಬರೆದಿದ್ರೆ ನಾನು ತಪ್ಪಿಸೋಕ್ಕಾಗಲ್ಲ. ಹೊಳಿತಾ ಇರೋ ನಿನ್ನ ಕಣ್ಣುಗಳನ್ನ, ಅರಳಿರೋ ತುಟಿಗಳನ್ನ ನೋಡ್ತಾ ಇದ್ರೆ ನಾನು ಬಿಸಿಲಿಗೆ ಸಿಕ್ಕಿದ ಮಂಜಿನ ಹಾಗೆ ಕರ್ಗೋಗ್ತೀನೇನೋ ಅನ್ನೋ ಭಾವನೆ ಬರ್ತಾ ಇದೆ. ಎಷ್ಟೊಂದು ಮಧುರವಾಗಿದೆ ಈ ಕ್ಷಣ. ಪ್ರೇಮ, ನೀ ನನ್ನ ಸ್ವಲ್ಪ ಸ್ಪರ್ಶ ಮಾಡಿದ್ರು ಸಾಕು, ನಾನೇ ಧನ್ಯ. ಐ ಲವ್ ಯು ಪ್ರೇಮ, ಐ ಲವ್ ಯು. ಬಾ ಪ್ರೇಮ, ಬಾ.
ಸುಂದರಿ ಶ್ರುತಿ ಸೇರಿದೆ ಬಾಳು ಹಿತವಾಗಿದೆ ಸುರಲೋಕದ ಸುಖ ನಮದಾಗಿದೆ ಎದೆ ಕೋಗಿಲೆ ಇದೋ ಹಾಡಿದೆ ಮನಸ್ಸು ಮನಸ್ಸು ಬಿರಿ ಬಾಯಿ ಸೊಗಸು ನೀ ನೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ ಕಂಡ ಕನಸ್ನ ನೀನು ಕಾಣ್ತಾ ಇದೀಯಾ ಬಾ ಪ್ರೇಮ ಆ ಕನಸ್ನ ನನಸು ಮಾಡೋಣ ಓಹೋ ಏನ್ರಿ ಇನ್ನೂ ಮಲ್ಕೊಂಡೇ ಇದ್ದೀರಾ ಆಫೀಸ್ ಗೊತ್ತಾಗ್ಲಿಲ್ವಾ ಹೊತ್ತಾಯ್ತು ಹೇಳ್ರಿ ಅಯ್ಯೋ ಬಿಡ್ರಿ ನಾನು ಈಗ ತಾನೇ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಬಿಡ್ರಿ ನಿಮ್ಗೆ ಹೀಗೆಲ್ಲ ಹೇಳಿದ್ರೆ ಅರ್ಥವಾಗಲ್ಲ ಮಾಡ್ತೀನಿ ರೀ ಈಗೇನ ಎಬ್ಸೋದು ನಾನು ಎಬ್ಬಿಸ್ಲಿಲ್ಲ ನಿದ್ದೆ ನಾವು ಓಡಿಸ್ತೆ ಓಹೋ ಈಗ ನಾನು ನಿದ್ದೆನ ಓಡಿಸೋದು ಅರೆ ಏನೇ ಇದು ಕೆನ್ನೆ ಮೇಲೆ ಏನ್ರಿ ಅಲ್ಲಲ್ಲ ನಾನ್ ತೋರಿಸ್ತೀನಿ ಇಲ್ಲಿ ನನ್ಗೆಲ್ಲ ಗೊತ್ತಾಯ್ತು ನನ್ನಿದ್ದೆ ಯಾವಾಗ್ಲೂ ಓಡೋಯ್ತು ನಿನ್ನಿದ್ದೆ ಓಡೋಯ್ತು ಆದ್ರೆ ಬಿಡ್ರಿ ಎಲ್ಲದಕ್ಕೂ ಹೊತ್ತು ಗೊತ್ತು ಅನ್ನೋದಿದೆ ಓಹೋ ಹೊತ್ತು ಗೊತ್ತು ಬಾರೆ ಬಾರೆ ಇಲ್ಲಿ ಬಿಡ್ರಿ ಎಲ್ಲದಕ್ಕೂ ಹೊತ್ತು ಗೊತ್ತು ಇದೆ ಆದ್ರೆ ರೊಮ್ಯಾನ್ಸಿಂಗ್ ಮಾತ್ರ ಯಾವ ರೂಲ್ಸು ಇಲ್ಲ ಥ್ಯಾಂಕ್ ಯು ರೀ ನಾನ್ ನಿಮ್ಮನ್ನೊಂದು ಮಾತು ಕೇಳ ಧಾರಾಳವಾಗಿ ಕೇಳು ತಪ್ಪು ತಿಳ್ಕೋಬಾರ್ದು ಕೇಳು ಮರಿ ನಮ್ಮ ಮದ್ವೆ ಆಗಿ ಎಷ್ಟು ದಿವಸ ಆಯ್ತು ಒಂದಿನಾದ್ರೂ ಡ್ಯಾಡಿ ಮಮ್ಮಿ ನೋಡಿದ್ವಾ ನನಗೆ ಆಫೀಸ್ ಗೊತ್ತಾಯ್ತು ಒಂದು ಟ್ಯಾಕ್ಸಿ ಮಾಡ್ಕೊಂಡು ನಿಮ್ಮ ಅಪ್ಪ ಅಮ್ಮ ನೋಡ್ಕೊಂಡ್ ಬಂದ್ಬಿಡು ಓಫೋ ಒಬ್ಳಿನ ಆ ಟ್ಯಾಕ್ಸಿ ಡ್ರೈವರ್ ನನ್ನ ಕಿಡ್ನಾಪ್ ಮಾಡ್ಬಿಟ್ರೆ ಅವನ್ ಕಿವಿಲಿ ನಮ್ಮಪ್ಪನೇ ದ ಗ್ರೇಟ್ ರಾಮನಾರಾಯಣ ಅಂತ ಹೇಳು ಗಡಗಡ ಅಂತ ನಡ್ಕೋಗಿ ನಿನ್ ಕಾಲ್ ಇಡ್ಕೋತಾನೆ ನೀವು ಬರ್ತೀರೋ ಇಲ್ವೋ ಬರ್ಬಹುದು ಆದ್ರೆ ನಿಮ್ಮ ಅಪ್ಪ ಅಮ್ಮ ನನ್ ಕಂಡ್ರೆ ಇಷ್ಟ ಇಲ್ವೇ ನನ್ಗಿಷ್ಟ ಇದೆಯಲ್ಲ ರೀ ಸಂಜೆ ಮನೆಗೆ ಬರ್ತೀವಿ ಅಂತ ಮಮ್ಮಿ ಫೋನ್ ಮಾಡಿ ಹೇಳ್ಬಿಡಿ ಹ್ಮ್ ಹ್ಮ್ ಹ್ಮ್
ಥ್ಯಾಂಕ್ ಯು. ಹಲೋ ನಮಸ್ಕಾರ ಅತ್ತೆ, ನಾನು ಅಜಯ್. ಹಲೋ ಅಜಯ್, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಏನು, ಬಹಳ ದಿವಸದಿಂದ ಫೋನೇ ಇಲ್ಲ. ಪ್ರೇಮ ಹೇಗಿದ್ದಾಳೆ? ಪ್ರೇಮನು ಚೆನ್ನಾಗಿದ್ದಾಳೆ. ನಿಮ್ಮ ನೋಡ್ ಬಹಳ ದಿವಸ ಆಯ್ತು ಅಂತ ಹೇಳ್ತಾ ಇದ್ಲು. ನೀವು ಸಂಜೆ ಫ್ರೀ ಆಗಿದ್ರೆ ನಾ ಇಬ್ರು ಬರೋಣ ಅಂತ ಇದೀವಿ. ಇದಕ್ಕೆಲ್ಲ ಫೋನ್ ಮಾಡ್ಬೇಕಾ? ಪರ್ಮಿಷನ್ ತಗೋಬೇಕಾ? ಬರ್ಬೇಕು, ಮಾತಾಡಿಸ್ಬೇಕು, ಕಷ್ಟ ಸುಖ ವಿಚಾರಿಸ್ಕೊಂಡು ಹೋಗ್ಬೇಕು. ಇದು ನಿಮ್ಮನೇನೆ ತಾನೆ. ಯು ಆರ್ ವೆಲ್ಕಮ್, ಪ್ಲೀಸ್ ಕಮ್. ಕಾಮಾಕ್ಷಿ, ನಿನಗೆ ಸ್ವಲ್ಪ ಬುದ್ಧಿನೇ ಇಲ್ವಲ್ಲೇ? ಇವತ್ ಸಂಜೆ ಕೈಲಾಸನಾಥ್ ಅವನ ಮಗಳು ಅಳಿಯ ಮನೆಗೆ ಊಟಕ್ಕೆ ಬರ್ತಾ ಇದ್ದಾರೆ. ಆ ಹೊತ್ತಿಗೆ ಸರಿಯಾಗಿ ಇವನು ಬಂದು ಒಕ್ಕರಿಸಿದ್ರೆ ನಾನು ಹೇಗೆ ಪರಿಚಯ ಮಾಡಿಕೊಡ್ಲಿ? ಆ ಭಿಕಾರಿನ ನನ್ನ ಅಳಿಯ ಅಂತ ಹೇಳ್ಕೊಳ್ಳ. ಇವತ್ತು ಅವನ ಮನೆಗೆ ಬರೋದು ಬೇಡ ಅಂತ ಹೇಳು. ಅಜಯ್, ಐ ಆಮ್ ಸೋ ಸಾರಿ. ನಾನು ಈಗ ತಾನೆ ಅವ್ರು ಜ್ಞಾಪಿಸಿದ್ರು, ಇವತ್ತು ಸಂಜೆ ಒಂದು ಪಾರ್ಟಿಗೆ ಹೋಗ್ತಾ ಇದ್ದೀವಿ. ಐ ಆಮ್ ಸಾರಿ. ಅಬ್ಬಾ, ಯಾಕ್ರಿ ಇಷ್ಟು ಲೇಟಾಗಿ ಬಂದ್ರಿ? ಇವತ್ತು ನಮ್ಮ ಮಮ್ಮಿ ಮನೆಗೆ ಹೋಗ್ಬೇಕು ಅನ್ನೋದು ಮರ್ತಿಟ್ರಾ? ಹೇಗೆ ಮರೆಯೋಕ್ಕಾಗತ್ತೆ? ಮತ್ತೆ ಯಾಕೆ ಇಷ್ಟು ಲೇಟಾಗಿ ಬಂದ್ರಿ? ಇವತ್ತು ನಿಮ್ಮ ಅಮ್ಮ ನೋಡೋದಕ್ಕೆ ನಿನ್ನ ಹಣೆಯಲ್ಲಿ ಬರ್ದಿಲ್ಲ. ಯಾಕೆ? ನನ್ನಿಂದ. ಇವತ್ತು ನಿಮ್ಮಮ್ಮ ಬೇರೆ ಪ್ರೋಗ್ರಾಮ್ ಹಾಕ್ಕೊಂಡಿದ್ದಾರೆ. ಹೋಗ್ಲಿ ಬಿಡಿ, ಇನ್ನೊಂದು ದಿವಸ ಹೋದ್ರೆ ಆಯ್ತು. ಮಹಾರಾಣಿಯವರು ಇಷ್ಟೊಂದು ಅಲಂಕಾರ ಮಾಡ್ಕೊಂಡು ಕೂತಿದ್ದೀರಾ, ಸುಮ್ಮನೆ ಯಾಕೆ ದಂಡ ಆಗಬೇಕು? ಬನ್ನಿ, ಯಾವ್ದಾದ್ರು ದೊಡ್ಡ ಹೋಟ್ಲಿಗೆ ಹೋಗಿ ಚೆನ್ನಾಗಿ ಕತ್ತರಿಸ್ ಬರೋಣ. ಅದಕ್ಕೆಲ್ಲ ಯಾಕೆ ದುಡ್ಡು ದಂಡ? ನಾನೇ ಬಿಸಿ ಬಿಸಿಯಾಗಿ ಅಡುಗೆ ಮಾಡ್ತೀನಿ, ಇಲ್ಲೇ ಊಟ ಮಾಡೋಣ. ಯಾಕ್ರಿ ಇಷ್ಟು ಜಿಪ್ಪಣರಾಗ್ಬಿಟ್ರಿ? ನಾನು ಜಿಪ್ಪಣಿ ಅಲ್ಲ ರೀ, ಹೋಟ್ಲವರು ಸೋಡಾ ಬೆರೆಸ್ಕೊಡ್ತಾರೆ. ಆದ್ರೆ ನಾನು ನನ್ನ ಪ್ರೀತಿ ಪ್ರೇಮ ಎಲ್ಲ ಬೆರೆಸ್ಕೊಡ್ತೀನಿ. ಮೇ ಕಮಿನ್ ಸರ್. ಬಾ ಜಯ್, ಬಾ ಕೂತ್ಕೋ. ಊಟಿನಲ್ಲಿ ಬೋಟ್ ರೇಸ್ ನಡೀತಾ ಇದೆ, ನಮ್ಮ ಪೇಪರ್ಗಳ ಕವರೇಜ್ ಸಿಗುತ್ತೆ, ನಿನ್ನ ಪರ್ಸನಲ್ ಆಗಲಿ ಕಳ್ಸೋಣ ಅಂತ. ಏನಂತೀಯ? ಊಟಿನಲ್ಲಿ ಎಷ್ಟು ದಿವಸ ಇರಬೇಕಾಗತ್ತೆ ಸರ್? ಸುಮಾರು 15 ದಿವಸ. 15 ದಿವಸನ? ಅಜಯ್, ನಮ್ಮ ಮದುವೆ ಆಗಿ 3 ತಿಂಗಳಾಯ್ತು, ಹನಿಮೂನ್ಗೆ ಅಂತ ಎಲ್ಲೂ ಹೋಗ್ಲೇ ಇಲ್ಲ. ಯಾವ್ದಾದ್ರು ಊರ್ಗೆ ಹೋಗೋಣವಾ? ಅಜಯ್, ಏನ್ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಸರ್, ನೀವು ಪರ್ಮಿಷನ್ ಕೊಟ್ರೆ ಪ್ರೇಮನು ನನ್ನ ಜೊತೆ ಊಟಿಗೆ ಕರ್ಕೊಂಡು ಹೋಗ್ತೀನಿ, ಆ ಖರ್ಚನೂ ನಾನೇ ಹಾಕೋತೀನಿ ಸರ್. ಖರ್ಚಿನ ವಿಷಯ ನೀನೇನು ಯೋಚನೆ ಮಾಡಬೇಡ. ನಿನಗೆಷ್ಟು ಹಣ ಬೇಕೋ ಕ್ಯಾಶಿಯರ್ಗೆ ಹೇಳಿ ಡ್ರಾ ಮಾಡ್ಕೊಂಡು ಹೋಗು. ಯಾರು ಹೃದಯಕ್ಕೆ ಚುರಿ ಹಾಕ್ತಿದೀಯಾ? ನನ್ನ ಹೃದಯಕ್ಕೆ? ಅಯ್ಯೋ, ಯಾಕ್ರಿ, ಏನಾಯ್ತು? ಈಗ ನಿನ್ನ ಹೃದಯ ನನ್ನ ಹೃದಯ ಆಗ್ಬಿಟ್ಟಿದೆ, ಅಲ್ಲಿ ಚುಚ್ಚಿದ್ರೆ ಇಲ್ಲಿ ನೋವುತ್ತೆ. ಏನ್ ಹುಡುಗಾಟ ಆಡ್ತೀರಪ್ಪ ನೀವು? ಈ ಹೃದಯನ ನಾನು ಯಾಕೆ ಬರ್ತೀನಿ ಗೊತ್ತಾ? ಈ ಸುಂದರವಾದ ಪ್ರದೇಶದಲ್ಲಿ ನಮ್ಮಿಬ್ಬರ ಪ್ರೇಮ ಸಂಕೇತವಾಗಿರ್ಲಿ ಅಂತ. ಪ್ರೇಮ, ನಾಳೆ ನಮಗೊಂದು ಮಗು ಹುಟ್ಟಿದ್ರೆ ಅವನು ಇಲ್ಲಿ ಕರ್ಕೊಂಡ್ ಬರೋಣ. ಹೌದು ರೀ, ಅವನು ಇಲ್ಲಿಗೆ ಬರ್ಬೇಕು, ಈ ಮರನ್ ಕಾಣ್ಬೇಕು, ಈ ಹೃದಯ ನೋಡಿ ಯಾರ್ದು ಅಂತ ಕೇಳ್ಬೇಕು. ಆವಾಗ ನೀವ್ ಏನ್ ಹೇಳ್ತೀರಾ? ಇದು ನಿಮ್ಮಮ್ಮನ ಹೃದಯ ಅಂತೀನಿ, ನನ್ನ ಹೃದಯ ಅಂತೀನಿ, ನನಗೆ ಬೇಕಾದ ಹೃದಯ ಅಂತೀನಿ. ಥ್ಯಾಂಕ್ ಯು. ಹಾ, ಒಂದ್ ಸೆಕೆಂಡ್. ಈ ನಿನ್ನ ಮರದ ಹೃದಯನ? ಏನ್ರಿ ನೀವು? ಐ ಆಮ್ ಸಾರಿ. ಈ ನಿನ್ನ ಪ್ರೇಮದ ಸಂಕೇತನ? ಒಂದ್ ಫೋಟೋ ತೆಗಿತೀನಿ. ಹೃದಯ, ಓಹೋ, ನೀವು ಬೆಂಗಳೂರೇನು? ಹೌದು.
ನಾನು ಬೆಂಗಳೂರೇನೆ, ಇಲ್ಲೇ ಸೆಟ್ಲ್ ಆಗಿ ತುಂಬಾ ವರ್ಷಗಳಾದವು. ಈ ಊಟಿ ಬೋಟ್ ರೇಸ್ಗೆ ನೂರಾರು ಜನ ಬರ್ತಾರೆ, ನೂರಾರು ಫೋಟೋ ತೆಗಿತಾರೆ. ಆದ್ರೆ ನೀವು ತೆಗೆದ ಫೋಟೋ ತುಂಬಾ ಹೈ ಕ್ಲಾಸ್. ನೀವು ನಮ್ಮಲ್ಲೇ ಪರ್ಮನೆಂಟ್ ಆಗಿ ಹಾಕಿರಬಾರ್ದು. ನೀವು ಕೇಳಿದಷ್ಟು ಸಂಬಳ ಕೊಡ್ತೀನಿ. ಥ್ಯಾಂಕ್ಸ್. ನಾನು ಬರೀ ಫೋಟೋಗ್ರಾಫರ್ ಮಾತ್ರ ಅಲ್ಲ, ಪ್ರೆಸ್ ರಿಪೋರ್ಟರ್ ಕೂಡ. ಸಮಯ ಬಂದಾಗ ಖಂಡಿತ ಬರ್ತೀನಿ. ನಮಸ್ತೆ. ನಮ್ ಪ್ರೇಮನ್ ಮದ್ವೆಗೆ ನಿನ್ನ ಇನ್ವೈಟ್ ಮಾಡೋಕ್ ಆಗ್ಲಿಲ್ಲ. ನಿನ್ ಗೊತ್ತಲ್ಲ ಈಗಿನ ಕಾಲದ ಹುಡುಗರ ಬಗ್ಗೆ, ಹಗಲಲ್ಲಿ ರೊಮ್ಯಾನ್ಸ್ ಮಾಡ್ತಾರೆ, ರಾತ್ರಿ ಮದ್ವೆ ಮಾಡ್ಕೊಳ್ತಾರೆ. ಅಮೆರಿಕಲ್ಲೂ ಹೀಗೇನೆ. ನನ್ ಮಗಳ್ ರೇಷ್ಮಾ ಒಂದ್ ಸಾಯಂಕಾಲ ಪಾರ್ಟಿಗೆ ಹೋದ್ಲು, ಬರೋವಾಗ ಜೆ ಕೆ ಕರ್ಕೊಂಬಂದ್ಲು. ಇವನ್ ಯಾರು ಅಂದ್ರೆ, ಇವ್ ನನ್ ಗಂಡ, ನಾನ್ ಮದ್ವೆ ಮಾಡ್ಕೊಂಡೆ ಅಂತ ಹೇಳಲ್ಲು. ಆಂಟಿ, ಇದು ಚಟ್ ಯುಗ, ಚಟ್ ಅಂತ ಎಂಗೇಜ್ಮೆಂಟ್, ಪಟ್ ಅಂತ ಮ್ಯಾರೇಜ್. ಡಾರ್ಲಿಂಗ್. ಯೆಸ್ ಡಿಯರ್. ಆಂಟಿ, ನೋ ಥಿಂಕಿಂಗ್, ನೋ ಟಾಕಿಂಗ್, ಓನ್ಲಿ ವರ್ಕಿಂಗ್. ಚಟಾಪಟ್ ಚಟಾಪಟ್ ಚಟಾಪಟ್. ವೆರಿ ಸ್ಮಾರ್ಟ್ ಬಾಯ್ ರೇಷ್ಮಾ, ಅದೃಷ್ಟ ಅಂತೆ. ಏನೇ ಕಾಮಾಕ್ಷಿ, ಪ್ರೇಮನ್ ಗಂಡ ಏನ್ ಮಾಡ್ಕೊಂಡಿದ್ದಾನೆ? ಅಜಯ್ ಕುಮಾರ್ ತಾನೆ, ಅವನಿಗೆ ನೂರಾರು ಬಿಸ್ನೆಸ್ಗಳು. ಚಿಕ್ಕ ವಯಸ್ಸಿನಲ್ಲಿ ಒಂದು ದೊಡ್ಡ ಪ್ರೆಸ್ಗೆ ಮಾಲೀಕನಾಗಿದ್ದಾನೆ, ಫೋಟೋ ಸ್ಟುಡಿಯೋ ಇಟ್ಟಿದ್ದಾನೆ, ಕೆಮಿಕಲ್ ಇಂಡಸ್ಟ್ರೀಸ್ ಇಟ್ಟಿದ್ದಾನೆ, ಇಷ್ಟರಲ್ಲೇ ಕ್ಯಾಮರಾ ತಯಾರು ಮಾಡೋ ಫ್ಯಾಕ್ಟ್ರಿ ಕೂಡ ಓಪನ್ ಮಾಡ್ತಿದ್ದಾನೆ. ಓ ಆಂಟಿ, ಈಸ್ ಅ ಬಿಗ್ ಶಾಟ್. ಆದರೆ ವಿಚಿತ್ರವಾದ ಹುಡುಗ, ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ ಮುಂಚೆ ನಾವು ಅದರಲ್ಲಿ ಅನುಭವ ತಗೋಬೇಕು ಅಂತಾನೆ. ಕ್ಯಾಮರಾ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡೋಕ್ಕೋಸ್ಕರ ಫೋಟೋಗ್ರಫಿ ಶುರು ಮಾಡಿದಾನೆ. ಜಸ್ಟ್ ಲೈಕ್ ಮೀ. ನಾನು ರೊಮ್ಯಾನ್ಸ್ ಮಾಡಕ್ಕೆ ಪ್ರಾಕ್ಟೀಸ್ ಮಾಡ್ಕೊಂಡೆ, ರೇಷ್ಮನ ಲವ್ ಮಾಡಿದ್ದು. ಎಲ್ಲಿದ್ದಾನೆ ಆ ಗ್ರೇಟ್ ಮ್ಯಾನ್? ವೇರ್ ಇಸ್ ಹೀ? ಬೋಟ್ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಊಟಿಗೆ ಹೋಗಿದ್ದಾನೆ. ನನ್ನ ಅಳಿಯನಿಗೆ ಸ್ಪೋರ್ಟ್ಸ್ ಅಂದ್ರೆ ತುಂಬಾ ಹುಚ್ಚು. ಓ, ಯು ಮೀನ್ ಮ್ಯಾಟ್? ವಂಡರ್ಫುಲ್. ಎಲ್ಲ ನನ್ನ ಹಾಗೇನೆ, ನಾವಿಬ್ರು ಮೀಟ್ ಮಾಡಿದ್ರೆ ಟೂ ಮ್ಯಾಡ್ ಫೆಲೋಸ್ ಡಿಕ್ಕಿ ಹೊಡೆದಾಗಿರುತ್ತೆ. ಯೆಸ್ ಡಾರ್ಲಿಂಗ್. ಓ, ಎಕ್ಸ್ಕ್ಯೂಸ್ ಮೀ ಮದರ್ ಇನ್ ಲಾ. ಇಟ್ಸ್ ಎ ಮಿರಾಕಲ್. ಇಬ್ರು ಟೇಸ್ಟ್ ಒಂದೇ, ಇಬ್ರು ಹಾಬಿನೂ ಒಂದೇ. ಐ ಮಸ್ಟ್ ಮೀಟ್ ಹಿಮ್. ವಾಟ್ ಯು ಸೇ ಡಾರ್ಲಿಂಗ್? ಯೆಸ್ ಡಾರ್ಲಿಂಗ್. ದಟ್ಸ್ ರೈಟ್, ನಾವು ಊಟಿಗೆ ಹೋಗ್ಲೇಬೇಕು. ಪ್ರೇಮಾ, ನಿನಗೆ ಗೊತ್ತಾ, ನಿಮ್ ಮಮ್ಮಿ ಊಟಿಗೂ ಬಂದಿದ್ದಾರಂತೆ. ಮಮ್ಮಿ ಒಬ್ರೇ ಬಂದಿಲ್ಲ, ಅಮೆರಿಕದಿಂದ ನಮ್ ದೊಡ್ಡಮ್ಮ, ಅವ್ರ ಮಗಳು, ಅಳಿಯ ಎಲ್ಲ ಬಂದಿದ್ದಾರೆ. ಅವರು ನಿಮ್ಮನ್ನ ಮೀಟ್ ಮಾಡ್ಬೇಕಂತೆ. ಇವತ್ತು ರೇಷ್ಮಾ ವೆಡ್ಡಿಂಗ್ ಆನಿವರ್ಸರಿ. ಸಂಜೆ ಮಮ್ಮಿ ನಮ್ಮಿಬ್ಬರನ್ನೂ ಕರೆದಿದ್ದಾರೆ, ಬರ್ತೀರ ತಾನೆ? ಹ್ಮ್, ಮಿಸ್ಟರ್ ರಾಮನಾರಾಯಣ ಆರ್ಡರ್ ಅಂದ್ಮೇಲೆ ಬರ್ದಿರೋಕ್ಕಾಗತ್ತಾ? ಏನೇ ಕಾಮಾಕ್ಷಿ, ಪ್ರೇಮ ಅವಳ ಗಂಡ ಬರ್ಲಿಲ್ವಲ್ಲ, ವೈ ಸೋ ಲೇಟ್? ಬಂದ್ಬಿಡ್ತಾರೆ. ಅಜಯ್ಗೆ ಸಾವಿರಾರು ಬಿಸ್ನೆಸ್, ಎಲ್ಲಿ ಸಿಕ್ಕಾಕೊಂಡಿದ್ದಾನೋ ಏನೋ. ಒಮ್ಮದರಿಲ್ಲ, ದೊಡ್ಡ ಮನುಷ್ಯರು ಯಾವಾಗ್ಲೂ ಲೇಟ್. ನಾನು ಹುಟ್ಟಿದ್ದೆ 2 ತಿಂಗಳು ಲೇಟ್. ಡೋಂಟ್ ಯು ನೋ ದಟ್? ಮಿಸ್ಟರ್ ಅಜಯ್ ಸ್ವಲ್ಪ ಲೇಟ್ ಆಗಿ ಬರ್ಲಿ, ಅಷ್ಟೊಳಗೆ ನಾನು ಇನ್ನೊಂದು ಪೆಗ್ ಹಾಕ್ಬಿಡ್ತೀನಿ. ಓ, ಅಳಿಯಂದ್ರೆ ಬಂದ್ಬಿಟ್ರು. ಓ ಪ್ರೇಮ ಡಾರ್ಲಿಂಗ್, ಹೌ ಆರ್ ಯು? ಚೆನ್ನಾಗಿದ್ದೀನಿ, ನೀನ್ ಚೆನ್ನಾಗಿದ್ಯಾ? ಓ ಫೈನ್, ಕಂಗ್ರ್ಯಾಚುಲೇಷನ್ಸ್. ಓ ಥ್ಯಾಂಕ್ಸ್, ಸೇಮ್ ಟು ಯು. ಥ್ಯಾಂಕ್ಸ್. ಇವರು ನಮ್ಮ ಯಜಮಾನ್. ನೈಸ್ ಟು ಮೀಟ್ ಯು. ಗ್ಲಾಡ್ ಟು ಮೀಟ್ ಯು. ಹಾಯ್ ಮಮ್ಮಿ. ಹಲೋ ಪ್ರೇಮ, ಬಾಮ. ಹಲೋ ಪ್ರೇಮ, ಹೌ ಆರ್ ಯು? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಐ ಆಮ್ ಆಲ್ವೇಸ್ ಫೈನ್. ಹಾಯ್ ಜೀಕಿ. ಹಲೋ ಬೇಬಿ, ಹೌ ಆರ್ ಯು? ಫೈನ್. ಪ್ರೇಮ, ಯಾಕೆ ಇಷ್ಟು ಲೇಟು? ಮನೆಗೆ ಯಾರೋ ಗೆಸ್ಟ್ ಬಂದಿದ್ರು, ಅವ್ರು ಕಳಿಸೋ ಅಷ್ಟರಲ್ಲಿ ಲೇಟ್ ಆಯ್ತು. ಓ ಅಜಯ್, ಯಾಕೆ ಅಲ್ಲೇ ನಿಂತಿದ್ದೀರ? ಬನ್ನಿರ್ಲಿ, ಬನ್ನಿ. ಇವರು ನಮ್ಮ ಅಕ್ಕ ಮೀನಾಕ್ಷಿ. ನಮಸ್ತೆ. ಹಲೋ ಅಜಯ್. ಅವ್ರು ನಮ್ಮ ಅಕ್ಕನ ಸನ್ನಿಲ್ಲ, ಜಕಿ ಅಂತ. ಹಲೋ. ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತಾನೆ ಊಟಿಗೆ ಬಂದಿರೋದು. ಓ, ಪ್ಲೀಸ್ ಟು ಮೀಟ್ ಯು. ಪ್ಲೆಷರ್ ಟು ಮೀಟ್ ಯು. ಓ, ಯು ಆರ್ ವೆರಿ ಲೇಟ್. ತುಂಬಾ ಲೇಟ್ ಮಾಡ್ಬಿಟ್ರಿ. ನಾನು ನನ್ನ ಹೆಂಡತಿ ಕೂಡ ಇಷ್ಟು ಕಾಯೋದಿಲ್ಲ. ಆಫ್ ಕೋರ್ಸ್, ಯು ಆರ್ ವೆರಿ ರಿಚ್ ಪೀಪಲ್. ಲೇಟ್ ಕಮಿಂಗ್ ಅಂಡ್ ಲೇಟ್ ಗೋಯಿಂಗ್ ಇಸ್ ವೆರಿ ಕಾಮನ್ ವಿತ್ ಅಸ್. ಡೋಂಟ್ ಯು ವರಿ, ಲೆಟ್ಸ್ ಹ್ಯಾವ್ ಎ ಸ್ಮಾಲ್ ಡ್ರಿಂಕ್ ಅಂಡ್ ಸ್ಮಾಲ್ ಚಾಟ್. ವಾಟ್ ಯು ಸೇ? ಕಮ್ ಆನ್, ಎಕ್ಸ್ಕ್ಯೂಸ್ ಮೀ ಲೇಡೀಸ್. ಡ್ಯಾಡಿ ಯಾಕೆ ಬರ್ಲಿಲ್ಲ? ನಾಳೆ ಬರ್ತಾರಮ್ಮ ಬೋಟ್ ರೇಸ್ ಫಂಕ್ಷನ್ ಅಟೆಂಡ್ ಮಾಡಕ್ಕೆ. ಕಾಮಾಕ್ಷಿ, ನಾನು ಡ್ರಿಂಕ್ಸ್ ಪ್ರಿಪೇರ್ ಮಾಡ್ಕೊಂಬರ್ತೀನಿ. ಪ್ರೇಮ, ಅಷ್ಟರೊಳಗೆ ಕಾರ್ಡ್ ಶಫಲ್ ಮಾಡಿರು. ಪ್ರೇಮ ಬಾಯಲ್ಲಿ ಕೂತ್ಕೋ. ನೋಡು, ಇವರೆಲ್ಲ ನಿಮ್ಮನ್ನ ನೋಡಕ್ಕೆ ಅಂತಾನೆ ಬಂದಿರೋದು. ಅವ್ರ ಮ್ಯಾರೇಜ್ ಆನಿವರ್ಸರಿಗೆ
ದೊಡ್ಡದಾಗಿ ಒಂದು ಫ್ಲವರ್ ಬೊಕ್ಕೆ ಇಟ್ಕೊಂಡು ಬಂದಿದ್ದೀಯಲ್ಲ, ನಾಚಿಕೆ ಆಗಲ್ಲ? ಅಟ್ಲೀಸ್ಟ್ ಒಂದು 5000 ರುಪೀಸ್ ಗಿಫ್ಟ್ ಚೆಕ್ ಆದ್ರೂ ತಗೊಂಡ್ ಬರಬೇಕಾಯ್ತು. 5000 ಮಮ್ಮಿ, ಅವ್ರ ಸಂಬಳ ಎಷ್ಟು ಅಂತ ಗೊತ್ತಲ್ಲ. ಮತ್ತೆ ಆ ಹಾಳ್ ಕೆಲಸ ಯಾಕೆ ಬಿಡಲ್ಲ ಅಂತಾನೆ? ಸ್ವಂತವಾಗಿ ಒಂದು ಫೋಟೋ ಸ್ಟುಡಿಯೋ ಯಾಕೆ ಸ್ಟಾರ್ಟ್ ಮಾಡಲ್ಲ ಅಂತಾನೆ? ನಿಮ್ ಡ್ಯಾಡಿ ಇಲ್ವಾ ಎಷ್ಟು ಹಣ ಬೇಕಾದ್ರೂ ಕೊಡಕ್ಕೆ? ನಿಮ್ಮ ಬಿಸ್ನೆಸ್ ವಿಚಾರ ಕೇಳಿದಾಗ ನನ್ನ ಕಣ್ಣು ಮತ್ತೇರಿ ಮುಚ್ಕೊಂಡ್ಬಿಡ್ತು. ಏನ್ ಕೇಳಿದ್ರಿ? ಯು ಆರ್ ಎ ಬಿಗ್ ಶಾಟ್, ದೊಡ್ಡ ಪ್ರೆಸ್ ಓನರ್, ಕೆಮಿಕಲ್ ಫ್ಯಾಕ್ಟರಿ ಇಟ್ಟಿದ್ರಂತೆ, ಕ್ಯಾಮ್ರಾ ಫ್ಯಾಕ್ಟರಿ ಬೇರೆ ಸ್ಟಾರ್ಟ್ ಮಾಡ್ತಾ ಇದ್ದೀರಂತೆ. ನಿಮ್ಗೆ ಅಭ್ಯಂತರ ಇಲ್ಲಾಂದ್ರೆ ನಿಮ್ಮ ಪಾರ್ಟ್ನರ್ ಆಗಿ ಬರಕ್ ನಾನು ರೆಡಿ. ನೋ ಥ್ಯಾಂಕ್ಸ್. ನೋ, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಾ? ಯೆಸ್. ನೀವಿನ್ನೂ ಊರಿಗೆ ಬಂದು ಒಂದ್ ದಿವಸ ಕೂಡ ಆಗಿಲ್ಲ, ಅಷ್ಟ್ರಲ್ಲಿ ನನ್ನ ಬಗ್ಗೆ ಇಷ್ಟೊಂದು ವಿಷಯಗಳನ್ನ ತಿಳ್ಕೊಂಡಿದಿರಲ್ಲ, ಯಾರು ಹೇಳಿದ್ದು? ನಾನೇ ಹೇಳ್ದೆ ಅಜಯ್. ಇದರಲ್ಲಿ ಮುಚ್ಚಿಡಕ್ಕೇನಿದೆ, ಎಲ್ಲ ನಿಜ ತಾನೇ? ಯಾಕೆ ಸುಮ್ಮನೆ ಬಿಟ್ರಿ? ಏನಾದ್ರೂ ಮಾತಾಡಿ. ಮಾತಾಡಕ್ಕೆ ಏನು ಉಳಿದಿದೆ? ನಿಮ್ಮ ಅಮ್ಮನೇ ಎಲ್ಲ ಮಾತಾಡ್ ಮುಗಿಸಿದಾರಲ್ಲ. ಓ, ಅಮ್ಮನ ಮಾತನ್ನ ತಪ್ಪಾಗಿ ತಿಳ್ಕೊಂಡ್ರ? ಪ್ರೇಮ, ನನ್ನಂತಹ ಬಡವನ ಸಂಬಂಧ ಬೆಳೆಸಿ ನಿಮ್ಮ ಅಪ್ಪ ಅಮ್ಮಗೆ ತುಂಬಾ ಕಷ್ಟ ಆಗಿರ್ಬೇಕಲ್ಲ? ಬೆಳೆಸಿರೋದು ನಾನು, ಅವರಲ್ಲ. ರೆಡಿಕ್ಯುಲಸ್. ನಾನೊಬ್ಬ ಫೋಟೋಗ್ರಾಫರ್, ಬರೀ ಫೋಟೋಗಳು ಮಾತ್ರ ಎನ್ಲಾರ್ಜ್ ಮಾಡ್ತೀನಿ. ಆದ್ರೆ ನಿಮ್ಮಮ್ಮ ನನ್ನ ಜೀವನಾನೇ ದೊಡ್ಡದಾಗಿ ಎನ್ಲಾರ್ಜ್ ಮಾಡಿ ಅವ್ರ ಸಂಬಂಧದವ್ರಿಗೆಲ್ಲ ತೋರಿಸ್ತಾ ಇದ್ದಾರೆ. ನಾನೊಬ್ಬ ಫ್ಯಾಕ್ಟರಿ ಓನರ್, ಆ ಸುಳ್ಳನ್ನ ನಂಬಿ ಅವರೆಲ್ಲ ಸಂತೋಷ ಪಡ್ತಿದ್ದಾರೆ. ಇದನ್ನ ನೀವ್ಯಾಕೆ ತಪ್ಪು ತಿಳ್ಕೊತೀರಾ? ನಮ್ಮಮ್ಮನ ದೃಷ್ಟಿಯಿಂದ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಹಾಗಿರ್ಬೇಕು ಅಂತ ಅವ್ರ ಆಸೆ ಅಷ್ಟೇ. ಅವ್ರ ಆಸೆನಾ ಇಲ್ಲ ನಿನ್ನ ಆಸೆನಾ? ಏನ್ರಿ, ಟಿಫನ್ ಮಾಡದೆ ಹಾಗೆ ಹೋಗ್ತಿದ್ದೀರಾ? ನನಗೆ ಬೇಕಾಗಿಲ್ಲ. ಓಫೋ, ಇನ್ನು ಕೋಪ ಹೋಗಿಲ್ವಾ? ಮಮ್ಮಿ ಏನೋ ಹೇಳಿದ್ಲು ಅಂದ್ರೆ ಅದಕ್ಕೆ ನಾನ ಹೊಣೆ? ಪ್ಲೀಸ್ ತಿಂಡಿ ತಿನ್ಕೊಂಡು ಹೋಗಿಪ್ಪ. ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ, ನನಗೆ ಹೊತ್ತಾಯ್ತು, ನಾ ಬರ್ತೀನಿ. ನನಗೂ ಹೊತ್ತಾಯ್ತು, ನಾನು ಕೂಡ ಬೋಟ್ ರೇಸ್ ಫಂಕ್ಷನ್ಗೆ ಹೋಗ್ಬೇಕು. ನೀನು ನಿಮ್ಮ ಅಮ್ಮನ ಜೊತೆ ಬಾ. ಡಿಯರ್ ಫ್ರೆಂಡ್ಸ್, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ಫಂಕ್ಷನ್ ಪ್ರಾರಂಭವಾಗಲಿದೆ. ನಿಮಗೆಲ್ಲರಿಗೂ ಒಂದು ಸಂತೋಷ ಸುದ್ದಿ. ಏನಪ್ಪ ಅಂದ್ರೆ, ಈ ವರ್ಷ ವಿನ್ನರ್ಸ್ ಆದವ್ರಿಗೆ ಪ್ರೈಸ್ ಕೊಡೋದಕ್ಕಾಗಿ ನಮ್ಮ ಕ್ಲಬ್ಬಿನ ಹಾನರಿ ಡೈರೆಕ್ಟರ್ ಶ್ರೀ ರಾಮನಾರಾಯಣ್ ಬಂದಿದ್ದಾರೆ. ವೆಲ್ಕಮ್ ಮಿಸ್ಟರ್ ರಾಮನಾರಾಯಣ್. ನಮಸ್ಕಾರ, ಬನ್ನಿ ಸರ್. ಥ್ಯಾಂಕ್ ಯು. ಅಜಯ್, ವಾಟ್ ಇಸ್ ಅವರ್ ಪ್ರೈಸ್? ಹಾಯ್ ಅಜಯ್, ನೀನೇ ಫೋಟೋ ತೆಗಿತಾ ಇದೀಯಾ? ಓ ಮದರ್ ಇನ್ ಲಾ, ಇಟ್ಸ್ ಹಿಸ್ ಹಾಬಿ. ಎಷ್ಟು ಡಿವೋಷನ್, ಎಂತ ಅಕ್ಕರೆ, ಫ್ಯಾಂಟಾಸ್ಟಿಕ್. ಕಮ್ ಆನ್, ಎಕ್ಸ್ಕ್ಯೂಸ್ ಮೀ. ಎಕ್ಸ್ಕ್ಯೂಸ್ ಮೀ, ಐ ಮಸ್ಟ್ ಫಾಲೋ ಮೈ ಮದರ್ ಇನ್ ಲಾ. ಮದರ್ ಇನ್ ಲಾ? ಹಲೋ ಮಿಸ್ಟರ್ ರಾಮನಾರಾಯಣ್, ಹೌ ಆರ್ ಯು ಮಿಸ್ಟರ್ ಠಾಕೂರ್? ಓಕೆ, ನೀವು ಊಟಿಯವ್ರನ್ನ ಮರ್ತೇ ಬಿಟ್ಟಿದ್ದೀರಾ, ನಿಮ್ಮ ಮಗಳು ಮದುವೆ ಮಾಡಿದ್ರಂತೆ, ನೀವು ಕರೀಲೇ ಇಲ್ವೇ? ಅದು ಏನಾಯ್ತಂದ್ರೆ ತುಂಬಾ ಅರ್ಜೆಂಟ್ ಅಲ್ಲಿ ನಡೆದೋಯ್ತು, ಯಾರನ್ನು ಕರೆಯಕ್ಕಾಗ್ಲಿಲ್ಲ. ಪರವಾಗಿಲ್ಲ, ನಿಮ್ಮ ಅಳಿಯನಾದ್ರೂ ಪರಿಚಯ ಮಾಡಿಸಿ. ಅವ್ರು ಇಲ್ಲಿ ಬಂದಿದ್ದಾರೆ ತಾನೆ? ಇಲ್ಲ, ಅವ್ರು ನಮ್ಮ ಜೊತೆ ಬಂದಿಲ್ಲ. ನೋಡದ್ಯಾ ನನ್ನ ಸ್ಥಿತಿನ? ಎಲ್ಲರೂ ನನ್ನ ಅಳಿಯನ ಬಗ್ಗೆನೆ ಕೇಳ್ತಾರೆ. ನಾನು ಏನ್ ಹೇಳಿ, ನನ್ನ ಸನ್ ಇನ್ ಲಾ ಒಬ್ಬ ಫೋಟೋಗ್ರಾಫರ್ ಅಂತ ಗೊತ್ತಾದ್ರೆ ಸೊಸೈಟಿನಲ್ಲಿ ನನ್ನ ಪ್ರೆಸ್ಟೀಜ್ ಗತಿ ಏನು? ಯಾಕೆ ಅಪ್ಸೆಟ್ ಆಗ್ತೀರಾ? ಹೇಗೋ ಇವತ್ತಿಗೆ ನಮ್ಮ ಮಾನ ಉಳಿತಲ್ಲ. ಥ್ಯಾಂಕ್ ಗಾಡ್. ನೋಡಿ, ನೀವೇನಾದ್ರೂ ಮಾಡ್ಲೇಬೇಕು, ಅವನ ಸ್ಟೇಟಸ್ ನ ಬದಲಾಯಿಸ್ಲೇಬೇಕು, ಇಲ್ಲಾಂದ್ರೆ ನಾ ಹೊರಗಡೆ ತಲೆ ಎತ್ಕೊಂಡು ತಿರುಗೋಕಾಗಲ್ಲ. ಯಾವವನಿಗೆ ಗುಡಿಸಲಲ್ಲಿ ಬಿದ್ದ ಅಭ್ಯಾಸ ಆಗಿರುತ್ತೋ ಅವನ್ನ ಅರಮನೆಯಲ್ಲಿ ತಂದಿಟ್ರೆ ಅವನಿಗೆ ಉಸಿರು ಕಟ್ಟುತ್ತೆ. ನಿಮ್ಮ ಅಪ್ಪ ಅರಮನೆಲೇ ಇರಬಹುದು, ಚಕ್ರವರ್ತಿನೇ ಆಗಿರ್ಬಹುದು, ಬಂಗಾರನ ತಿನ್ಬಹುದು, ಅಷ್ಟು ಮಾತ್ರಕ್ಕೆ ನನ್ನ ಕೇವಲವಾಗಿ ನೋಡ್ಬೇಕೇನೋ? ನಾನು ಕಡಿಮೆ ಸಂಪಾದನೆ ಮಾಡ್ತಿದ್ದೀನಿ, ಆದ್ರೆ ನ್ಯಾಯವಾಗಿ ದುಡ್ಡು ಸಂಪಾದನೆ ಮಾಡ್ತಿದ್ದೀನಿ, ಕಷ್ಟಪಟ್ಟು ಸಂಪಾದನೆ ಮಾಡ್ತಿದ್ದೀನಿ. ಹಾ ಅಜಯ್, ನಿಮ್ ಸಂಪಾದನೆ ಇನ್ನೂ ಹೆಚ್ಚಾದ್ರೆ ಏನ್ ತಪ್ಪು? ಅದರಿಂದ ನಮಗ್ ತಾನೇ ಸುಖ. ಪ್ರೇಮಾ, ನಾನೊಂದು ಪ್ರಶ್ನೆ ಕೇಳ? ಕೇಳಿ ಅಜಯ್. ನನ್ ಜೊತೆ ಸಂಸಾರ ಮಾಡೋಕೆ ನಿನಗೆ ತೊಂದರೆ ಆಗ್ತಿಲ್ಲ ತಾನೆ? ಇಲ್ಲ ಅಜಯ್, ಆದ್ರೆ ಒಂದ್ ಮಾತು, ನೀವ್ಯಾಕೆ ಕೆಲಸ ಬಿಟ್ಟು ಒಂದು ಸ್ವಂತ ಸ್ಟುಡಿಯೋ ಓಪನ್ ಮಾಡಬಾರ್ದು? ಬಂಡವಾಳ? ಮಮ್ಮಿ ಹೇಳ್ತಿದ್ದಾಳಲ್ಲ ಡ್ಯಾಡಿ ಕೊಡ್ತಾರೆ ಅಂತ. ಸತ್ಯವಾಗ್ಲೂ ಹೇಳ್ತಿದ್ದೀನಿ, ನಿಮ್ಮ ಶ್ರೇಯಸ್ಸಿಗೋಸ್ಕರ ಅವ್ರಿ ಮಾತು ಹೇಳ್ತಿರೋದು. ಇನ್ನೊಬ್ರು ಕರುಣೆಯಿಂದ ಭಿಕ್ಷೆಯಿಂದ ಬರೋ ಶ್ರೇಯಸ್ಸು ನನಗೆ ಬೇಕಾಗಿಲ್ಲ. ನಮ್ ಸಂಸಾರನೂ ಹೀಗೆ ಇರಲ್ಲ, ನಾಳೆ
ಹೊಸಬ್ರ ಯಾರಾದ್ರೂ ಬರಬಹುದು, ಇಲ್ಲ ನಮಗೆ ಮಕ್ಕಳಾಗಬಹುದು. ಆವಾಗ ಖರ್ಚಿಗೆ ಹಣ ಬೇಡವಾ? ಈ ಸಂಸಾರದ ಹೊಣೆ ನಂದು, ನಮ್ಮ ಮಕ್ಕಳನ್ನ ಸಾಕೋ ಹೊಣೆ ನಂದು, ನಿಮ್ ಡ್ಯಾಡಿ ಮಮ್ಮಿದಲ್ಲ. ಅರ್ಥ ಆಯ್ತಾ? ಅಜಯ್, ಊಟಿ ಸಾಕು, ವಾಪಸ್ ಹೋಗೋಣವಾ? ವೆಲ್ಕಮ್ ಅಜಯ್, ಊಟಿ ಟ್ರಿಪ್ ಹೇಗಿತ್ತು? ಬ್ಯೂಟಿಫುಲ್. ನೀನು ಕಳಿಸಿದ ಫೋಟೋಗ್ರಾಫ್ಸ್ ತುಂಬಾ ಬ್ಯೂಟಿಫುಲ್ ಆಗಿದ್ವು. ನಿನಗೊಂದು ಸಂತೋಷದ ವಿಷಯ. ಏನ್ ಸರ್? ಬಹಳ ದಿವಸದಿಂದ ನಾವು ಒಂದು ಸ್ಪೋರ್ಟ್ಸ್ ಮ್ಯಾಗಝಿನ್ ಶುರು ಮಾಡಬೇಕು ಅಂತಿದ್ವಲ್ಲ, ಅದಕ್ಕೆ ಫೈನಾನ್ಸ್ ಅರೇಂಜ್ ಆಗಿದೆ. ಮುಂದಿನ ತಿಂಗಳೇ ಮೊದಲನೇ ಸಂಚಿಕೆ ಬಿಡುಗಡೆ. ಅದಕ್ಕೆ ನೀನೆ ಎಡಿಟರ್, ಸಂಬಳ ತಿಂಗಳಿಗೆ 5,000 ರೂಪಾಯಿ. ಪ್ರೇಮ ಯಾಕೆ ಹೀಗೆ ಕೂಕೊಳ್ತಿದ್ದೀರಾ? ಓ ಪ್ರೇಮ ಡಿಯರ್, ಐ ಲವ್ ಯು, ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಏನಾಯ್ತು ನಿಮ್ಗೆ? ಪ್ರಮೋಷನ್ ಡಿಯರ್, ಪ್ರಮೋಷನ್. ನನ್ನ ಸ್ಪೋರ್ಟ್ಸ್ ಮ್ಯಾಗಝಿನ್ಗೆ ಎಡಿಟರ್ ಮಾಡಿದ್ದಾರೆ. ನಿನ್ ಗಂಡನಿಗೆ ತಿಂಗಳಿಗೆ ಎಷ್ಟು ಸಂಬಳ ಗೊತ್ತಾ? 5,000 ರೂಪೀಸ್. 5,000? ನನಗೆ ಗೊತ್ತಿತ್ತು ರೀ, ನಿಮ್ಗಿಂತ ಅದೃಷ್ಟ ಬಂದೇ ಬರುತ್ತೆ ಅಂತ. ನಿಮ್ಮ ಶ್ರಮಕ್ಕೆ, ನಿಮ್ಮ ಯೋಗ್ಯತೆಗೆ 5,000 ಏನು, 5 ಲಕ್ಷ ಕೊಟ್ರು ಕಮ್ಮಿನೆ. ಪ್ರೇಮ, ನನ್ನ ಇವತ್ತಿನ ಈ ಸ್ಥಿತಿಗೆ ಕಾರಣ ಯಾರು ಗೊತ್ತಾ? ಯಾರು? ನೀನು. ನನ್ನ ಬಾಳಿನ ಸಂಗಾತಿಯಾಗಿ ನನ್ನ ಕಷ್ಟ ಸುಖದಲ್ಲಿ ಧೈರ್ಯ ತುಂಬುತ್ತಿದ್ದೆ. ನೀನು ನನ್ನ ಭಾಗದ ಅದೃಷ್ಟ ದೇವತೆ ಪ್ರೇಮ. ಈ ಆನಂದನ ನಾ ಸೆಲೆಬ್ರೇಟ್ ಮಾಡ್ಲೇಬೇಕು. ಆಫ್ ಕೋರ್ಸ್. ಶಾಂಪೇನ್? ನೋ. ಸ್ಕಾಚ್? ನೋ. ವಿಸ್ಕಿ? ನೋ. ಬಿಯರ್? ನೋ. ಹೋಗ್ಲಿ, ಬಾಯಾದ್ರೂ ಸಿಹಿ ಮಾಡ್ಕೊಳ್ಳೋಣ. ಅಯ್ಯಯ್ಯೋ, ಒಲೆ ಮೇಲೆ ಬೇಳೆ ಇಟ್ಟಿದ್ದೀರಿ. ಆದ್ರೇನೀಗ ಸೀದೋಯ್ತು ರೀ. ಒಳ್ಳೆ ಟೈಮ್ನಲ್ಲೇ ಬೇಳೆ ಸೀದ್ಬೇಕಾ? ಹಾಯ್ ಮಮ್ಮಿ. ಇದೇನು ಇದಕ್ಕಿದ್ದಾಗೆ ಬಂದ್ಬಿಟ್ಟಿದ್ಯಾ? ಹೇಗಿದೆ ಪ್ರೇಮ? ಇವತ್ತು ತುಂಬಾ ಸಂತೋಷವಾಗಿದ್ದೀನಿ. ಐ ಸಿ. ಅಜಯ್ ಅಲ್ಲಿ ಅವರು ಆಫೀಸ್ಗೆ ಹೋಗಿದ್ದಾರೆ. ಆ ಮಮ್ಮಿ, ನೀನು ಗೊತ್ತಾ, ಅವ್ರಿಗೆ ಪ್ರಮೋಷನ್ ಸಿಕ್ಕಿದೆ. ಅವ್ರೀಗ ಸ್ಪೋರ್ಟ್ಸ್ ಮ್ಯಾಗಝಿನ್ಗೆ ಎಡಿಟರ್ ಆಗಿದ್ದಾರೆ. ತಿಂಗಳಿಗೆ 5,000 ರೂಪಾಯಿ ಸಂಬಳ. ನಿನಗೆ ಗೊತ್ತು ಮಮ್ಮಿ, ನಾವೇ ಏರ್ಪಾಡು ಮಾಡಿದ್ದು. ಈ ಪ್ರಮೋಷನ್ ಸಂಬಳ ಅವನ ಅರ್ಹತೆಯಿಂದ ಸಿಕ್ಕಿದೆ ಅಂದ್ಕೊಂಡಿದ್ಯಾ? ನೋ ಮೈ ಡಿಯರ್, ಇದೆಲ್ಲ ನಿಮ್ಮ ಅಪ್ಪನ ದಯೆ. ಇದೆಲ್ಲ ಯಾಕೆ? ನೀನ್ ಚೆನ್ನಾಗಿರ್ಲಿ ಅಂತ. ಮನುಷ್ಯರು ವಾಸ ಮಾಡೋ ಮನೆಯಲ್ಲಿ ನೀನು ವಾಸ ಮಾಡ್ಲಿ ಅಂತ. ಸಮಾಜದಲ್ಲಿ ನಮ್ ಗೌರವಕ್ಕೆ ಧಕ್ಕೆ ಬರದೇ ಇರ್ಲಿ ಅಂತ. ಡ್ಯಾಡಿ ಹೀಗ್ ಮಾಡಬಾರ್ದಾಗಿತ್ತು ಮಮ್ಮಿ. ಈ ವಿಷಯ ಅವ್ರಿಗೆ ಗೊತ್ತಾದ್ರೆ? ಗೊತ್ತಾದ್ರೆ ಏನೇ ಮಾಡ್ತಾನೆ? ಪ್ರೇಮ, ನೀನ್ ಅವನ ಹೆಂಡತಿ. ಈ ಏರ್ಪಾಟೆಲ್ಲ ನಿನ್ ಸುಖಕ್ ಮಾತ್ರ ಅಲ್ಲ, ಆ ತಬ್ಲಿನೂ ಸ್ವಲ್ಪ ಸುಖ ಅನುಭವಿಸ್ಲಿ ಅಂತ. ನೋಡು, ಇವತ್ತು ಸಾಯಂಕಾಲ ನಿಮ್ ದೊಡ್ಡಮ್ಮ ರೇಷ್ಮಾ ಎಲ್ಲ ಇಲ್ಲಿಗೆ ಊಟಕ್ಕೆ ಬರ್ತಿದ್ದಾರೆ. ನಮ್ಮ ಅಂತಸ್ತಕ್ಕೆ ತಕ್ಕ ಹಾಗೆ ಮ್ಯೂಸಿಕ್ ಡ್ರಿಂಕ್ಸ್ ಎಲ್ಲ ನಾನ್ ಏರ್ಪಾಟ್ ಮಾಡ್ತೀನಿ, ಮಿಕ್ಕಿದ್ದೆಲ್ಲ ನೀನ್ ಏರ್ಪಾಟ್ ಮಾಡು. ಬರ್ತೀನಿ. ಮಿಸ್ಟರ್ ರಾಮನಾರಾಯಣ್, ನಿಮ್ಮ ಫಿನಾನ್ಷಿಯಲ್ ಹೆಲ್ಪ್ ಇಲ್ಲದೆ ಹೋಗಿದ್ರೆ ಇಷ್ಟು ಬೇಗ ಈ ಸ್ಪೋರ್ಟ್ಸ್ ಮ್ಯಾಗಝೈನ್ ಬಿಡುಗಡೆ ಆಗ್ತಾ ಇರಲಿಲ್ಲ. ನಿಮ್ಮ ಉಪಕಾರ ತುಂಬಾ ಆಯ್ತು. ಉಪಕಾರ ಅಲ್ಲ ಮಿಸ್ಟರ್ ಮೂರ್ತಿ, ಅದರಲ್ಲಿ ಒಂದು ಸ್ವಾರ್ಥ ಕೂಡ ಇದೆ. ಅಜಯ್ ಮೇಲಕ್ಕೆ ಬಂದು ಸೊಸೈಟಿನಲ್ಲಿ ಅವನ ಸ್ಟೇಟಸ್ ಹೆಚ್ಚಬೇಕು. ಇವನೇ ನನ್ನ ಅಳಿಯ ಅಂತ ಎಲ್ಲರೆದುರಿಗೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋ ಹಾಗಾಗಬೇಕು. ಅಷ್ಟೇ ನನ್ನ ಆಸೆ. ಅದು ಖಂಡಿತ ಆಗುತ್ತೆ ಬಿಡಿ. ಅದಕ್ಕೆ ತಾನೇ ಅವನ ಸಂಬಳ ಹೆಚ್ಚು ಮಾಡಿ ಪತ್ರಿಕೆ ಎಡಿಟರ್ ಮಾಡಿದ್ದು. ಸರ್, ಇಷ್ಟು ದಿವಸ ನನಗೆ ಬಂದ ಅದೃಷ್ಟ ನನ್ನ ಅರ್ಹತೆ ನೋಡಿ ಬಂದಿದ್ದು ಅಂತ ಅನ್ಕೊಂಡಿದ್ದೆ. ಮಿಸ್ಟರ್ ರಾಮನಾರಾಯಣ ಅವರ ಕರುಣೆಯಿಂದ ಬಂದಿದ್ದು ಅಂತ ಈಗ ನನಗೆ ಅರ್ಥ ಆಯ್ತು. ಅಜಯ್, ನೀನೀಗ ಒಬ್ಬ ಸಾಧಾರಣ ಪ್ರೆಸ್ ಫೋಟೋಗ್ರಾಫರ್ ಅಲ್ಲ, ಒಂದು ಪತ್ರಿಕೆ ಎಡಿಟರ್. ಇರಬಹುದು, ಆದ್ರೆ ಆ ಪದವಿ ನಮ್ಮ ಮಾವ ಶಿಫಾರಸ್ ಮಾಡಿಸ್ಕೊಟ್ಟ ಪದವಿ. ಇಷ್ಟು ವರ್ಷ ನಾ ಸಂಪಾದನೆ ಮಾಡಿದ ನನ್ನ ಗೌರವನ ಅನ್ಯಾಯವಾಗಿ ಒಬ್ಬ ಶ್ರೀಮಂತನ ಕಾಲ ಮೇಲೆ ಹಾಕ್ಬಿಟ್ರಲ್ಲ ಸರ್. ಛೇ, ತಂದೆ ತಾಯಿಗಳ ಕಾಲ ಮೇಲೆ ತಲೆ ಇಟ್ರೆ ಗೌರವ ಕಮ್ಮಿ ಆಗೋಲ್ಲ, ಹೆಚ್ಚಾಗುತ್ತೆ. ನಾವು ಏನೇ ಮಾಡಿದ್ರು ಅದು ನಿನ್ನ ಒಳ್ಳೇದಕ್ಕೆ. ಸುಳ್ಳು, ನೀವಿಷ್ಟೆಲ್ಲ ಮಾಡ್ತಿರೋದು ನಿಮ್ಮ ಪ್ರತಿಷ್ಠೆಗೆ, ನಿಮ್ಮ ಜಂಬಕ್ಕೆ, ನಿಮ್ಮ ಫಾಸ್ ಪ್ರೆಸ್ಟೀಜ್ಗೋಸ್ಕರ. ನಿಮ್ ಮಳಿಯ ಏನ್ ಮಾಡ್ತಿದ್ದಾನೆ ಅಂತ ಯಾರಾದ್ರೂ ಕೇಳಿದ್ರೆ, ಒಬ್ಬ ಸಾಧಾರಣ ಪ್ರೆಸ್ ಫೋಟೋಗ್ರಾಫರ್ ಅಂತ ಹೇಳೋಕೆ ನಿಮಗ್ ಭಯ? ಅವನ್ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ನನ್ನ ಬಾಡಿಗೆ ಮನೆ ತೋರ್ಸೋಕೆ ನಿಮಗ್ ಹೀನಾಯ? ಅವನ್ ಯಾರು ಅಂತ ಕೇಳಿದ್ರೆ ನನ್ನ ಕಡೆ ಬೆರಳು ಮಾಡೋಕೆ ನಿಮ್ಗೆ ಅಸಖ್ಯ? ಅಜಯ್,
ಜೀವನದಲ್ಲಿ ಅವಕಾಶಗಳು ಬಂದಾಗ ಉಪಯೋಗಿಸಿಕೊಳ್ಳೋದೇ ಜಾಣತನ. ಬಿಸಿಲಿನಲ್ಲಿ ಬಿದ್ದು ನರಳ್ತಾ ಇರೋನಿಗೆ ನೆರಳಿಗೆ ಬಾ ಅಂದಾಗ ಬಂದ್ರೆ ಅವನ್ನ ಬುದ್ಧವಂತ ಅನ್ನೋದು. ಬೇಕಾಗಿಲ್ಲ ಅಲ್ಲೇ ಬಿದ್ದು ಸಾಯ್ತೀನಿ ಅಂತಂದ್ರೆ ಅವನ್ನ ಸ್ವಾಭಿಮಾನಿ ಅನ್ನೋಲ್ಲ, ಹುಚ್ಚ ಅಂತಾರೆ. ನಾನಾಗಿ ಕೊಡ್ತಿರೋ ಅವಕಾಶ ಅಂತ ತಿರಸ್ಕಾರ ಮಾಡಿ ಬಡತನದಲ್ಲಿ ಬಿದ್ದು ಸಾಯ್ಬೇಡ. ಮಿಸ್ಟರ್ ರಾಮನಾರಾಯಣ್, ನಿಮ್ ಹತ್ರ ಬಂಗಾರದ ಪೆನ್ನೆ ಇದ್ರು ಅದರಿಂದ ನಿಮ್ಮ ಹೆಸರನ್ನ ಬರಿಬೋದೇ ಹೊರತು ಒಬ್ಬ ಮನುಷ್ಯನ ಅದೃಷ್ಟಾನ ಬರೆಯೋಕ್ಕಾಗಲ್ಲ. ಎಲ್ಲರ ಅದೃಷ್ಟಾನು ಬರೆಯೋ ದೇವರು ನಮ್ಮ ಹಣೆ ಬರನಲ್ಲ ಆಗ್ಲೇ ಬರ್ದಾಗಿದೆ. ನಾನು ನಿಮ್ಮ ಅಳಿಯನಾಗಿದ್ದು ನಿಮ್ಮ ಅದೃಷ್ಟ, ನೀವು ನನ್ನ ಮಾವನಾಗಿರೋದು ನನ್ನ ದುರಾದೃಷ್ಟ. ಅದನ್ನು ಬದಲಾಯಿಸೋ ಶಕ್ತಿ ನಿಮಗೂ ಇಲ್ಲ, ನಿಮ್ಮ ಅಪ್ಪನಿಗೂ ಇಲ್ಲ. ನಿಮ್ ಮನೆಗೆ ನೀವು ಬರಕ್ ಸ್ವಾಗತ, ನಾವು ಮಾಡ್ತಾ ಇದೀವಿ. ವೆಲ್ಕಮ್. ವೈ ಆರ್ ಯು ಸೋ ಲೇಟ್? ಓ, ಇಟ್ಸ್ ಬೆಟರ್ ಲೇಟ್ ದೆನ್ ನೆವರ್. ಅಜಯ್, ನಿಮ್ಗೋಸ್ಕರ ತುಂಬಾ ಹೊತ್ತು ಕಾದ್ವಿ, ಡ್ಯಾನ್ಸ್ ಮಾಡಿದ್ವಿ, ವಿಸ್ಕಿ ಕುಡಿದ್ವಿ, ಆದ್ರೆ ನಿಮ್ ವೈಫ್ ಪ್ರೇಮ ನಮ್ ಜೊತೆ ಸೇರ್ಲೇ ಇಲ್ಲ. ಐ ಡೋಂಟ್ ನೋ ವೈ, ಬಟ್ ಐ ಟೆಲ್ ಯು, ಯು ಹ್ಯಾವ್ ಗಾಟ್ ಎ ಬ್ಯೂಟಿಫುಲ್ ಫ್ಲಾಟ್, ಲವ್ಲಿ ಫರ್ನಿಚರ್. ಮನುಷ್ಯನಿಗೆ ಜೀವನದಲ್ಲಿ ಇದಕ್ಕಿಂತ ಬೇರೆ ಏನ್ ಬೇಕು? ಅಜಯ್, ಐ ಟೆಲ್ ಯು, ಯು ಆರ್ ಎ ವೆರಿ ಲಕ್ಕಿ ಮ್ಯಾನ್. ಹಣವಂತರ ಮನೆ ಹುಡುಗಿನ ಮದುವೆ ಆದ್ರೆ ಸಾಕು, ತಮ್ಮ ಮಗಳ ಗೌರವನ ಕಾಪಾಡೋದಿಕ್ಕೆ ಅಳಿಯನ್ನು ಕೇಳದೆ ಎಲ್ಲಾ ಅನುಕೂಲತೆಗಳು ತನಕ ತಾನೇ ಪ್ರತ್ಯಕ್ಷ ಆಗುತ್ತೆ. ಐ ಹೇಟ್ ದಿಸ್. ಇದು ಮನೆ ವೈನ್ ಶಾಪ್ ಅಲ್ಲ. ನೀ ನನ್ನ ಹೆಂಡತಿ, ನನ್ನ ಕೈ ಹಿಡಿದಿರೋ ನೀನು ಈ ಮನೆ ಗೃಹಲಕ್ಷ್ಮಿ ಆಗಿರ್ಬೇಕೆ ಹೊರತು ಶ್ರೀಮಂತ ರಾಮನಾರಾಯಣ ಮಗಳಾಗಿರೋದು ನನಗೆ ಖಂಡಿತ ಇಷ್ಟ ಇಲ್ಲ. ನಾನು ನಿಮ್ಮ ಹೆಂಡತಿನೇ ಹೊರತು ನಿಮ್ ಗುಲಾಮ್ಲಲ್ಲ. ಛಡ, ಗುಲಾಮ್ಲಾಗಿದ್ರೆ ಬಾಯಿ ಮಾತಾಡ್ತಾ ಇರ್ಲಿಲ್ಲ, ಕೈ ಮಾತಾಡ್ತಾ ಇತ್ತು. ಹಾಗಂತ ಬಂದ ಅತಿಥಿಗಳನ್ನೆಲ್ಲ ಕುತ್ತಿಗೆ ದಾಚಿ ತಳ್ಳಕ್ಕಾಗುತ್ತಾ? ಪ್ರೇಮ, ಬಂದ ಅತಿಥಿಗಳನ್ನ ಉಪಚಾರ ಮಾಡಬೇಡ ಅಂತ ನಾನು ಯಾವತ್ತೂ ಹೇಳಿಲ್ಲ. ಆದ್ರೆ ನಮ್ಗಿಂತ ದೊಡ್ಡ ಮನುಷ್ಯನ ಕರೆಸಿ ಕೂರಿಸಿ ಅವ್ರಿಗೆ ಬೇಕಾದ ರೀತಿ ಮೆರೆಸಿ ನನ್ನ ದೃಷ್ಟಿಲಿ ನನ್ನ ಕೀಳ್ಬಾರ್ಬೇಡ. ಅದು ನಿಮ್ಮ ಭ್ರಮೆ ಅಷ್ಟೇ, ದೊಡ್ಡ ಮನುಷ್ಯ ಜೊತೆ ಬೆರೆಯಕ್ಕೆ ನಿಮ್ಮನ್ ಸಾಕೊಪ್ಪಲ್ಲ. ಓಹೋ, ಅದಕ್ಕೆ ನಿಮ್ಮ ಅಪ್ಪಂಗೆ ಹೇಳಿ ನನ್ನೂ ಅವರಂತಸ್ತಿಗೆ ಏರ್ಪಾಡು ಮಾಡ್ತಿದ್ಯಾ? ಸುಳ್ಳು, ನಿಮ್ದು ತಪ್ಪು ಕಲ್ಪನೆ. ನೆವರ್. ಮದುವೆಗೆ ಮುಂಚೆ ನಿಮ್ಮಪ್ಪ ಅವ್ರ ಹಣದಿಂದ ನನ್ನ ಕೊಂಡ್ಕೊಳಕ್ ನೋಡಿದ್ರಲ್ಲ, ಅವತ್ತೇ ನಾನು ಮಾರಾಟದ ವಸ್ತು ಆಗಿಲ್ಲ, ಇವತ್ತು ಹಾಗಾಗ್ತೀನಿ ಅಂತ ನೀನೇ ನಿರ್ಧಾರ ಮಾಡಿದೆ. ಡ್ಯಾಡಿ ನಮಗೆ ಸಹಾಯ ಮಾಡಬೇಕು ಅನ್ಕೊಂಡ್ರು, ಅದ್ರಲ್ಲೇನು ತಪ್ಪು? ಪ್ರೇಮ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ಗಾದೆ ಇದೆ. ನಾನೇ ನಿನ್ನ ಕಣ್ ಕಟ್ಟಿ ಕತ್ತಲ ಮದುವೆ ಮಾಡ್ಕೊಳ್ಳಿಲ್ಲ, ನನ್ನ ಸ್ಥಿತಿಗತಿಗಳು ಗೊತ್ತಿದ್ದು ನೀನೇ ನನ್ನ ಪ್ರೀತಿಸ್ತೆ. ಕಷ್ಟನೋ ಸುಖನೋ ಹೊಂದ್ಕೊಂಡು ಜೀವನ ಮಾಡಬೇಕಾದ್ದು ನಿನ್ನ ಕರ್ತವ್ಯ. ನೀವೀ ತರ ಆಡೋದ್ರಿಂದ ನನ್ಗುಸಿರು ಕಟ್ಟಿ ಪ್ರಾಣ ಹೋಗ್ತಿದೆ. ಅಷ್ಟೊಂದು ಪ್ರಾಣ ಭಯ ಇದ್ಮೇಲೆ ಇನ್ನೂ ಇಲ್ಲೇ ಹಾಕಿದ್ಯಾ? ಹೋಗೋ ತಾನೆ ನಿಮ್ಮ ಅಪ್ಪನ ಮನೆಗೆ. ಎಲ್ಲರನ್ನ ಎದುರಾಕೊಂಡು ನಾನು ನಿಮ್ಮನ್ನ ಮದ್ವೆ ಆದೆ. ಇವತ್ತು ಸೋತು ಕಣ್ಣೀರ್ ಹಾಕ್ತಾ ನಾನು ಆ ಮನೆಗೆ ಹೋದ್ರೆ ನನ್ನ ಹೆತ್ತವ್ರ ಏನಂತಾರೆ, ಜನ ಏನಂತಾರೆ? ಅಂದ್ರೆ ನೀನ್ ಈ ಮನೇಲಿ ಇರೋದು ಜನ ಏನಾದ್ರೂ ಅಂತಾರೆ ಅಂತ, ಹೆತ್ತವ್ರ ನೊಂದ್ಕೋತಾರೆ ಅಂತ? ನನಗೋಸ್ಕರ ನೀನ್ ಈ ಮನೇಲಿ ಇಲ್ಲ ನೋಡ್ದೆ, ಆ ಸತ್ಯ ಹೇಗೆ ಹೊರಗಡೆ ಬರ್ತಾ ಇದೆ. ಪ್ರೇಮ, ನನಗೋಸ್ಕರ ನೀ ಮನೇಲಿ ಇಲ್ಲ ಅಂದ್ಮೇಲೆ ನನಗೆ ನೀ ಬೇಕಾಗಿಲ್ಲ. ನಾಳೆ ಬೆಳಗ್ಗೆ ನಿನ್ನ ಮುಖ ನೋಡೋಕೆ ನಾನು ಇಷ್ಟಪಡಲ್ಲ. ಸಂಗಾತಿ ನಿನ್ನ ಜೊತೆಯಾಗುವೆ. ತಲೆ, ಕಣ್ಣಲ್ಲಿರೋ ನೀರು,
ಶೂನ್ಯವಾದ ನೋಟ ಹೇಳ್ತಾ ಇದೆ ನಿನಗೇನಾಗಿದೆ ಅಂತ. ನಿನ್ನ ಈ ಕೆಟ್ಟ ಹಠದಿಂದ ನೀನು ಉಳಿಸ್ಕೊಂಡಿದ್ದೇನು ಕಳ್ಕೊಂಡಿದ್ದೇನು ಅಂತ ನಿನ್ನ ರೂಮ್ನಲ್ಲಿ ಕೂತು ನೀನೇ ಯೋಚನೆ ಮಾಡು. ಹೋಟೆಲ್ನವರು ಸೋಡಾ ಬೆರೆಸ್ಕೊಡ್ತಾರೆ, ಆದ್ರೆ ನಾನು ನನ್ನ ಪ್ರೀತಿ ಪ್ರೇಮ ಎಲ್ಲ ಬೆರೆಸ್ಕೊಡ್ತೀನಿ. ಏನಪ್ಪ ಏನಾಯ್ತು, ಯಾಕೆ ಊಟ ಮಾಡ್ಲಿಲ್ಲ? ನಿನಗೆ ಯಾರ ಕೈಯಿಂದ ಊಟ ಮಾಡ ಅಭ್ಯಾಸ ಇದೆಯೋ ಅವಳನ್ನ ಬಿಟ್ಟು ಬೇರೆ ಯಾರ ಕೈಯಿಂದಲೂ ನಿನ್ಗೆ ಊಟ ಮಾಡಕ್ಕಾಗೋಲ್ಲ ಅಂತ ನನಗೆ ಗೊತ್ತು. ಪ್ರೇಮ ಮನೆ ಬಿಟ್ಟು ಹೋಗಿ ಒಂದು ವಾರ ಆಯ್ತಲ್ಲ, ಗಂಡ ಹೆಂಡತಿರ ಜಗಳ ಮಾಮೂಲಿ ತಾನೆ. ನೀ ಒಬ್ಬರ ಮುಖ ಒಬ್ಬರು ನೋಡಲ್ಲ ಅಂತ ಶಬ್ದ ಮಾಡ್ಕೊಂಡಿಲ್ವಲ್ಲ? ಹೋಗಪ್ಪ, ಹೋಗ ಅವಳನ್ನ ಕರ್ಕೊಂಡ್ ಬಾ. ನಾನು ಯಾಕೆ ಹೋಗಿ ಅವಳು ಕರ್ಕೊಂಡ್ಬರ್ಬೇಕು? ಅವಳೇ ಬರೋಕ್ಕಾಗೋದಿಲ್ವಾ? ಈ ಮನೆಗೆ ಅವಳು ಯಜಮಾನಿ, ಯಾವತ್ತಿದ್ರು ಈ ಮನೆ ಅವಳದೇ ತಾನೆ. ಅದು ನನ್ನ ಮನೆ ಆಗಿದ್ರೆ ಒಂದು ಸಣ್ಣ ಮಾತಿಗೆ ಮನೆ ಬಿಟ್ಟು ಆಚೆ ಹೊರಟೋಗು ಅಂತ ಹೇಳ್ತಿದ್ರಾ? ಅವ್ರೇನೋ ಕೋಪದಲ್ಲಿ ಒಂದ್ ಮಾತು ಅಂದ್ಬಿಟ್ರು ಅಂದ್ರೆ ಅಷ್ಟಕ್ಕೆ ನೀನ್ ಹೊರಟೋಗದ? ಇದು ನನ್ ಮನೆ, ಹೋಗಲ್ಲ ಅನ್ಬೇಕಾಗಿತ್ತು? ಸಂಸಾರ ಅಂದ್ಮೇಲೆ ಇಂಥ ಸಣ್ಣ ಪುಟ್ಟ ವಿರ್ಸ ಬಂದೇ ಬರುತ್ತೆ. ಜೊತೆಲೇ ಇದ್ದು ಸಮಾಧಾನ ಮಾಡ್ಬೇಕಾದ್ದು ಹೆಣ್ಣಿನ ಕರ್ತವ್ಯ ಕಣಮ್ಮ. ನಾನೇನೇ ತಪ್ಪು ಮಾಡಿರ್ಲಿ, ನಾನು ಅವ್ರಿಗಿಂತ ಚಿಕ್ಕೊಳ್ತಾನೆ, ಬಂದು ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅವ್ರ ಕರ್ತವ್ಯ ಅಲ್ವೇನು? ಇಬ್ರು ಹೀಗೆ ಹಠ ಮಾಡಿದ್ರೆ ಕಷ್ಟ ಕಣಮ್ಮ. ಯಾರಾದ್ರೊಬ್ರು ಸೋತ್ರೇನೆ ಸಂಸಾರ ಚೆನ್ನಾಗಿರೋದು. ನೋಡು, ನೀನು ಮನೆ ಬಿಟ್ಟು 15 ದಿವಸ ಆಯ್ತು, ಹೀಗೆ ಇದ್ರೆ ಪ್ರೀತಿ ದಿನೇ ದಿನೇ ಕಮ್ಮಿ ಆಗುತ್ತೆ ಹೊರತು ಹೆಚ್ಚಾಗಲ್ಲ. ನೋಡಮ್ಮ, ನಿನ್ ಗಂಡ ನಿನ್ನ ಮರೆಯೋದಕ್ಕೆ ಪ್ರಯತ್ನ ಪಡೋದಕ್ಕೆ ಮುಂಚೆನೆ ನೀನ್ ಅವನ್ ಕಣ್ಮುಂದಿರೋದು ಒಳ್ಳೇದು. ತಗೊಳ್ಳಿ ನಿಮ್ ಸಂಬಳ. ಯಾಕಪ್ಪ? ನನಗೆ ಬೇರೆ ಊರ್ಲಿ ಕೆಲಸ ಸಿಕ್ಕಿದೆ, ನಾನು ಹೋಗ್ತಾ ಇದ್ದೀನಿ. ಅಜಯ್, ನಿನ್ಗೊಂದ್ ಮಾತು ಹೇಳ್ತೀನಿ, ತಪ್ಪು ತಿಳ್ಕೋಬೇಡ. ಹೇಳಿಮ್ಮ. ಊರ್ಗೆ ಹೋಗೋದಕ್ಕೆ ಮುಂಚೆ ಒಂದ್ಸಲ ಪ್ರೇಮ ನೋಡ್ಕೊಂಡು ಹೋಗು. ಎಷ್ಟೇ ಆದ್ರೂ ಅವಳು ನಿನ್ನ ಹೆಂಡತಿ, ದುಡುಕಿ ಮನೆ ಬಿಟ್ಟು ಹೋಗಿ ತಪ್ಪು ಅಂತ ಈಗ ಅವಳು ಗೊತ್ತಾಗಿರುತ್ತೆ, ಪಶ್ಚಾತ್ತಾಪ ಪಡ್ತಾ ಇರ್ತಾಳೆ. ಒಂದ್ಸಲ ನಿನ್ನ ನೋಡಿದ್ರೆ ಸಾಕು, ಖಂಡಿತ ನಿನ್ನ ಬಿಟ್ಟಿರಲ್ಲ, ನಿನ್ ಜೊತೆಲಿ ಓಡಾಡಿ ಬಂದ್ಬಿಡ್ತಾಳೆ. ಹೋಗಪ್ಪ. ನಿನ್ ಸಂಕಟ ಏನು ಅಂತ ನನಗೆ ಅರ್ಥ ಆಗುತ್ತೆ ಕಣಮ್ಮ. ಗಂಡ ಹೆಂಡತಿ ಸಂಬಂಧ ಅನ್ನೋದು ಬಹಳ ಪವಿತ್ರವಾದ್ದು. ನೀನೇನೇ ಮಾಡಿದ್ರು ಅವ್ರನ್ನ ಮರೆಯಕ್ಕಾಗಲ್ಲ, ಅವ್ರಿಗೆ ತಾನೇ ನಿನ್ ಬಿಟ್ರೆ ಯಾರಿದ್ದಾರೆ? ಹೋಗಮ್ಮ, ಹೋಗಿ ಫೋನ್ ಮಾಡು. ಈ ಟೈಮ್ನಲ್ಲಿ ಅವ್ರ ಆಫೀಸ್ನಲ್ಲೇ ಇರ್ತಾರೆ, ನಿನ್ ಧ್ವನಿ ಕೇಳಿದ್ರೆ ಎಷ್ಟೋ ಸಂತೋಷ ಪಡ್ತಾರೆ. ಹೋಗಮ್ಮ, ಹೋಗು, ಫೋನ್ ಮಾಡು, ಹೋಗು. ಅಜಯ್ ಕುಮಾರ್ ತಾನೆ? ಅವರು ನಿನ್ನೆನೆ ಈ ಕೆಲಸನ ಬಿಟ್ಬಿಟ್ರು. ಐ'ಮ್ ಸಾರಿ. ಬಂದೆ ನನ್ನ ಹೆಂಡತಿ ನೋಡಕ್ ಬಂದೆ. ಇಷ್ಟು ದಿನ ನಿನ್ನ ಇಷ್ಟದಾಗ ನಡ್ಕೊಂಡಿದ್ದಾಯ್ತು ಅವಳು, ಇನ್ಮೇಲೆ ಅವಳು ಇಷ್ಟದಾಗ ನಡೆಯೋಕ್ ಬಿಡು. ಅವಳು ಇಷ್ಟದಾಗ ಅಂದ್ರೆ? ಅವಳು ನಿನ್ನ ಡೈವೋರ್ಸ್ ಮಾಡಬೇಕು ಅಂತಿದ್ದಾಳೆ ಸರ್. ಈ ಮಾತು ಕೇಳಿದಾಗ ನಿನ್ನಷ್ಟೇ ಆಶ್ಚರ್ಯ ಆಯ್ತು ನನಗೆ. ಇಂಥ ಕಠಿಣವಾದ ನಿರ್ಧಾರಕ್ಕೆ ಅವಳು ಬಂದಿರಬೇಕಾದ್ರೆ ನಿನ್ ಜೊತೆ ಎಂಥ ನರಕಯಾತನೆ ಅನುಭವಿಸಿರ್ಬೇಕು. ನೀನ್ ಅವಳನ್ನ ಕರ್ಕೊಂಡು ಹೋಗಿ ಪ್ರೀತಿಯನ್ನು ಹುಚ್ಚಿಡಿಸದೆ ಅವಳ ಜೀವನಾನೇ ಹಾಳು ಮಾಡಿದೆ.
ಕಾಮಾಕ್ಷಿ ನೀನು ಲಂಡನ್ ಹೋಗೋಕೆ ಪಾಸ್ಪೋರ್ಟ್ ಏರ್ ಟಿಕೆಟ್ ಎಲ್ಲ ರೆಡಿ ಆಗಿದೆ ಥ್ಯಾಂಕ್ ಯು ಆಮೇಲೆ ಮ್ಯಾಕ್ಫರ್ಸನ್ಗೆ ಫೋನ್ ಮಾಡಿ ಹೇಳಿದ್ದೀನಿ ಲಂಡನ್ ನಲ್ಲಿ ಹೋಟ್ಲ್ ಹತ್ರನೇ ಬಂದು ಅಲ್ಲಿ ನಿನ್ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಪೌಂಡ್ಸ್ ಕೊಡ್ತಾನೆ ಓ ಬಾ ಪ್ರೇಮ ಬಾ ನಿಮ್ಮಮ್ಮ ಲಂಡನ್ ಹೋಗ್ತಾ ಇದ್ದಾಳೆ ನಿಂಗೇನಾದ್ರು ಬೇಕಾದ್ರೆ ಕೇಳಿ ತರಿಸ್ಕೋ ನನ್ಗೇನು ಬೇಡ ನಾನು ನನ್ನ ಮನೆಗೆ ಹೋಗ್ತಿದ್ದೀನಿ ಏನಮ್ಮ ನೀನು ಹೇಳ್ತಾ ಇರೋದು ಇದು ನಿನ್ನ ಮನೆನೇ ತಾನೆ ನಾನು ಅಜಯ್ ನೋಡಬೇಕು ಅವನು ಇಷ್ಟೆಲ್ಲ ಅನ್ಯಾಯ ಮಾಡಿದ್ರು ಮತ್ತೆ ಅಲ್ಲಿಗೆ ಹೋಗ್ತೀನಿ ಅಂತೀಯಲ್ಲೇ ಅವರು ನನ್ನ ಗಂಡ ಅಲ್ವೇನಮ್ಮ ಗಂಡ ಆದ ಕ್ಷಣಕ್ಕೆ ಅವನು ಏನು ಬೇಕಾದರೂ ಅನ್ಯಾಯ ಮಾಡಬಹುದೇನೋ ಪತಿಯೇ ದೈವ ಅಂತ ಒದ್ರು ಅವನ ಕಾಲ ಹಿಡ್ಕೊಂಡು ಸಾಯ್ತಾ ಇದ್ದ ಕಾಲ ಅಲ್ಲ ಈಗ ಆ ಗುಲಾಮರ ಯುಗ ಯಾವಾಗಲೂ ಮುಗಿದೋಯ್ತು ಗಂಡ ಹೆಂಡತಿ ಅಂದ್ರೆ ಲೈಫ್ ಪಾರ್ಟ್ನರ್ಸ್ 50-50 ಭಾಗಸ್ತರು ಪ್ರೇಮ ನಿಜವಾಗಲೂ ಅವನಿಗೆ ನಿನ್ನ ಅವಶ್ಯಕತೆ ಇದ್ದಿದ್ರೆ ನಿನ್ನನ್ನು ಹುಡುಕೊಂಡು ಇಲ್ಲಿಗೆ ಬರ್ತಿರ್ಲಿಲ್ವೇನೋ ಪ್ರೇಮ ನಿನ್ನ ಮದುವೆ ಆಗೋವರೆಗೆ ಈ ಸಂಬಂಧನ ಬೇಡ ಅಂತ ಹೇಳಿದ್ವಿ ಹೊರತು ಮದುವೆ ಆದಮೇಲೆ ನೀನು ಎಲ್ಲೇ ಇದ್ದರೂ ಸಂತೋಷವಾಗಿರಬೇಕು ಅಂತ ಆಸೆಪಟ್ಟಿವಿ ಆದರೆ ಆ ದೇವರು ನಮ್ಮ ಹಣೆಯಲ್ಲಿ ಆ ಭಾಗ್ಯನ ಬರೀಲಿಲ್ಲ ಆಲ್ ರೈಟ್ ನಿಮ್ಮಮ್ಮನ್ನ ಏರ್ಪೋರ್ಟ್ಗೆ ಬಿಟ್ಬಿಟ್ಟು ಬರುವಾಗ ಅಜಯನು ನೋಡಿಕೊಂಡು ಬರ್ತೀನಿ ಅವನ ಹೃದಯದಲ್ಲಿ ನಿನ್ನ ಬಗ್ಗೆ ಕಿಂಚಿತ್ತಾದರೂ ಪ್ರೀತಿ ಇದ್ರೆ ಅವನ ಜೊತೆಯಲ್ಲೇ ಕರ್ಕೊಂಡು ಬರ್ತೀನಿ ಓಕೆ ಹೊರಡೋಣ ನೀವ್ಯಾಕಿಲಿಗೆ ಬರೋ ತೊಂದರೆ ತಗೊಂಡ್ರಿ ಒಬ್ಬ ಹೆಣ್ಣು ಮಗಳ ತಂದೆ ಆಗಿದ್ದೀನಲ್ಲ ಅದಕ್ಕೆ ಪ್ರೇಮನ ಹಠದ ಮುಂದೆ ನಾನು ನಿಸ್ಸಹಾಯಕನಾಗಿ ಅತ್ತೆ ಇಲ್ಲಿಗೆ ಬರಬೇಕಾಯ್ತು ಮೊದಲನೇ ಸಲ ನನ್ನ ಕತ್ಲಲ್ಲಿದ್ದಾಗ ನೀವು ಬಂದಿದ್ರಿ ವ್ಯಾಪಾರ ಕುದಿರ್ಲಿಲ್ಲ ಈಗ ನಾನು ಬೆಳಕಲ್ಲಿರುವಾಗ ಬಂದಿದ್ದೀರಾ ಹೇಳಿ ಏನ್ ಕೊಂಡ್ಕೊಳಕ್ ಬಂದಿದ್ದೀರಾ ನಿನ್ನ ಒಪ್ಪಿಗೆನ ಯಾವುದಕ್ಕೆ ಡೈವೋರ್ಸ್ಗೆ ವಿವಾಹ ವಿಚ್ಛೇದನ ಪತ್ರ ಇದರಲ್ಲಿ ರುಜು ಮಾಡಿದ್ರೆ ಸಾಕು ನಮ್ಮೆಲ್ಲರ ಆತಂಕನೂ ಮುಗಿದು ಹೋಗುತ್ತೆ ತಗೋ ಅದಕ್ಕೆ ಬೇಕಾದ ಬೆಲೆ ಥ್ಯಾಂಕ್ ಯು ಮಿಸ್ಟರ್ ರಾಮನಾರಾಯಣ್ ಈ ಹಣ ನಿಮ್ಮ ಹತ್ರನೇ ಇಟ್ಕೊಳ್ಳಿ ನಿಮ್ಮ ಮಗಳ ಎರಡನೇ ಮದುವೆಗೆ ವರದಕ್ಷಿಣೆ ಉಪಯೋಗ ಆಗುತ್ತೆ ಗಡಿಯಾರ ಎಷ್ಟು ನಿಧಾನ ಕೊಡುತ್ತಪ್ಪ ಇವತ್ತು ಯಾರು ಬರ್ತಿದ್ದಾರೆ ಗೊತ್ತಾ ನನ್ನ ದೇವರು ಮನೆಗೆ ಹೋಗಿದ್ರ ಡ್ಯಾಡ್ ಹಾ ಅವರು ಸಿಕ್ಕಿದ್ರ ಡ್ಯಾಡ್ ಹಾ ಏನ್ ಹೇಳಿದ್ರು ಡ್ಯಾಡ್ ಅದನ್ನ ಮಾತ್ರ ಕೇಳ್ಬೇಡಮ್ಮ ಯಾಕೆ ಡ್ಯಾಡ್ ಇವತ್ತು ಗೊತ್ತಾಯ್ತು ಪ್ರೀತ್ ಸಿದ್ದು ನೀನೊಬ್ಳೆ ಅವನಲ್ಲ
ಏನಂದ್ರು ಅಜ್ಜಯ್ಯ? ಅವನು ನನಗೆ ಅವಮಾನ ಮಾಡಿದ, ನಮ್ಮ ವಂಶದ ಗೌರವಕ್ಕೆ ಮಸಿ ಬಳದ, ಎಲ್ಲರೆದುರಿಗೆ ನನ್ನ ಮಾನ ಮರ್ಯಾದೆ ಪ್ರತಿಷ್ಠೆನೆಲ್ಲ ಮಣ್ಣುಪಾಲು ಮಾಡಿದ. ನೋಡಿಲ್ಲಿ, ಅವನಿಗೂ ನಿನಗೂ ಯಾವ ಸಂಬಂಧನೂ ಇಲ್ಲವಂತೆ. ಅವನ ಜೀವನದಲ್ಲಿ ನೀನು ಮತ್ತೆ ಬೇಕಿಲ್ಲ ಅಂತ ಸಾರಿ ಸಾರಿ ಹೇಳಿ ಡೈವೋರ್ಸ್ ನೋಟಿಸ್ ಕೊಟ್ಟಿದ್ದಾನೆ. ಮಿಸ್ಟರ್ ಶರ್ಮಾ, ಇಂಥ ಸಣ್ಣ ವಿಚಾರಕ್ಕೆಲ್ಲ ನನಗೆ ತೊಂದರೆ ಕೊಟ್ಟರೆ ಹೇಗೆ? ಆಲ್ ರೈಟ್, 3 ಲ್ಯಾಕ್ಸ್ ತಾನೆ, ಒಪ್ಕೊಳ್ಳಿ. ಓಕೆ, ರೈಟ್. ಎಸ್ ಡಾಕ್ಟರ್, ಪ್ರೇಮಾ ಹೇಗಿದ್ದಾಳೆ? ನಥಿಂಗ್ ಟು ವರಿ, ಶಿ ಇಸ್ ಆಲ್ ರೈಟ್. ಮಿಸ್ಟರ್ ನಾರಾಯಣ್, ನಿಮ್ಮ ಸನ್ನಿಳ್ಳ ಎಲ್ಲಿದ್ದಾರೆ? ಯಾಕೆ? ಹಾಂ, ಏನಿಲ್ಲ, ದೂರ ಎಲ್ಲಾರಿದ್ರೆ ಬೇಗ ಕರೆಸ್ಬಿಡಿ. ಪ್ರೇಮಾ ತಾಯಿಯಾಗೋದ್ರಲ್ಲಿದ್ದಾಳೆ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಬರ್ತೇನೆ. ದೇವರಿದ್ದೇ ಇದ್ದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಗಂಡ ಹೆಂಡತಿ ಮನಸ್ಸು ಎಷ್ಟೇ ವಿರಸವಾಗಿದ್ರು ಆ ಮಗುವನ್ನು ಮಮತೆ ಮತ್ತೆ ಅವ್ರನ್ನ ಬೆರೆಸಲಿ ಅಂತ ಆ ಭಗವಂತನ ಬೇಡ್ಕೊಂತೀನಿ. ನಾನು ಮನೆಗೆ ಹೋಗ್ತೀನಿ. ಈಗ ಅವ್ರು ನನ್ನ ಡೈವರ್ಸ್ ಮಾಡಕ್ ಸಾಧ್ಯವಿಲ್ಲ. ಈ ಒಳ್ಳೆ ಸುದ್ದಿ ಕೇಳಿದ್ರೆ ನಡೆದಿದ್ದೆಲ್ಲ ಮರ್ತು ಬಿಡ್ತಾರೆ. ಹುಚ್ಚಿ ಹಾಗಾಡಬೇಡ ಪ್ರೇಮ. ನನ್ನ ಮನೇನೇ ನನ್ನ ಸ್ವರ್ಗ. ಇಂಥ ಸಮಯದಲ್ಲಿ ಅವರಿಂದ ದೂರ ಇದ್ರೆ ಬದುಕಿದ್ದು ಸಾರ್ಥಕ ಏನು? ಡ್ಯಾಡ್, ನಾನು ಅವ್ರು ನೋಡ್ಬೇಕು, ಅವ್ರ ಜೊತೆ ಮಾತಾಡ್ಬೇಕು. ಪ್ರೇಮ ಡ್ಯಾಡ್, ನನ್ನ ಮನಸ್ಸು ನಿಮ್ಗೆ ಅರ್ಥವಾಗ್ತಾ ಇಲ್ಲ. ನಿಮ್ಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅವ್ರಿಗೂ ಅವ್ರ ಮಗು ಮೇಲೆ ಅಷ್ಟೇ ಪ್ರೀತಿ ಅಲ್ವಾ? ಡ್ಯಾಡ್, ನನ್ನ ಮಗು ಅಪ್ಪ ಅಮ್ಮನ ನೆರಳಲ್ಲಿ ಬೆಳಿಬೇಕು. ನಾನು ಅಜ್ಜ ಇದ್ರೆ ಹೋಗ್ತೀನಿ, ಹೋಗ್ತೀನಿ. ಬಂದಿದ್ದೀನಿ ಅಜಯ್, ಬಾವಿನ ತೆಗೀರಿ ಅಜಯ್, ನನ್ನ ಕರ್ಕೊಳ್ಳಿ ಅಜಯ್, ಅಜಯ್, ಅಜಯ್. ಅಣ್ಣ, ಇವ್ರೆಲ್ಲಿಗೆ ಹೋಗಿದ್ದಾರೆ? ನೀನು ತುಂಬಾ ಲೇಟ್ ಮಾಡ್ಬಿಟ್ಟೆ ಅಮ್ಮ. ಅವರು ನಿನ್ನೆ ಮನೆ ಬಿಟ್ಟು ಹೊರಟೋದ್ರು. ಎಲ್ಲಿಗೆ? ಎಲ್ಲಿಗೆ ಅಂತ ಗೊತ್ತಿಲ್ಲ ಅಮ್ಮ. ಜೀವನ ಎಲ್ಲಿಗೆ ಕರ್ಕೊಂಡು ಹೋಗುತ್ತೋ ಅಲ್ಲಿಗೆ ಹೋಗ್ತೀನಿ ಅಂದ್ರು. ನೀನು ತುಂಬಾ ತಪ್ಪಾಗ್ಬಿಟ್ಟಮ್ಮ. ನಾರಾಯಣ್, ಏನ್ ಯೋಚಿಸ್ತಾ ಇದೀಯಾ? ಪ್ರೇಮ ಎಲ್ಲಿಂದ ಹೋದ್ಲೋ ಅಲ್ಲಿಗೆ ಮತ್ತೆ ಬಂದಾಯ್ತು. ಈಗೇನ್ ಮಾಡ್ತೀಯ? ನಿನ್ನ ಮಗಳ ಭವಿಷ್ಯ ಏನು? ಗಂಡಾನು ಇಲ್ಲದೆ ಒಂದು ಮಗುವನ್ನ ಎತ್ಕೊಂಡವಳು ನಿಂತಿದ್ರೆ ನೋಡಿದವ್ರು ಏನಂತಾರೆ? ಮತ್ತೆ ಅವಳಿಗೆ ತನ್ನ ಹಿಂದಿನ ಜೀವನ ನೆನಪಿಗೆ ಬರೆದ ಹಾಗೆ ಮಾಡು. ಆಯಾ ಆಯಾ. ಎಸ್ ಸರ್. ಪ್ರಯಾಣಕ್ಕೆಲ್ಲ ಸಿದ್ಧ ಮಾಡು. ನಾವು ಪ್ರೇಮಾನ್ ಕರ್ಕೊಂಡು ಊಟಿಗೆ ಹೋಗೋಣ. ಅವಳು ಮೊದಲನೇ ಹೆರಿಗೆ ಅಲ್ಲೇ ಆಗಲಿ. ಮಿಸ್ಟರ್ ರಾಮನಾರಾಯಣ್, ಇದು ಸಿಸೇರಿಯನ್ ಕೇಸ್. ಒಂದು ಜೀವದ ಪ್ರಶ್ನೆ ನನ್ನ ಮುಂದೆ ನಿಂತಿದೆ. ಆಪರೇಷನ್ ಮಾಡ್ಬೇಕಲ್ಲ ಅಂತ ನಾನು ಯೋಚನೆ ಮಾಡ್ತಿರ್ಬೇಕಾದ್ರೆ ಮಗುನೇ ಏನಾದ್ರೂ ಮಾಡ್ಬಿಡಿ ಅಂತ ಹೇಳ್ತೀರಲ್ಲ ಡಾಕ್ಟರ್. ನಮ್ಮ ಗೌರವಕ್ಕೆ ಹತ್ತಿದ ಬೆಂಕಿನ ನೀವು ಸಂಪೂರ್ಣವಾಗಿ ಆರಿಸಲೇಬೇಕು. ಪ್ರಾಣ ಉಳಿಸೋದ್ ನನ್ನ ಕರ್ತವ್ಯ, ಪ್ರಾಣ ತೆಗೆಯೋದಲ್ಲ. ನಿಮಗ್ ಮಗು ಬೇಡದೆ ಹೋದ್ರೆ ಬೇರೆ ಯಾರಿಗಾದ್ರೂ ಕೊಟ್ಬಿಡಿ. ಡಾಕ್ಟರ್ ಹೇಳಿದ್ರು ಇನ್ನೊಂದು ವಾರದಲ್ಲಿ ನಿಮ್ಗೆ ಡಿಸ್ಚಾರ್ಜ್ ಮಾಡ್ಬಿಡ್ತಾರಂತೆ. ಯಾವ ಋಣಾನು ಸಂಬಂಧವೋ ಏನು, ನನ್ನ ಸ್ವಂತ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾ ಇದೀಯ. ಸ್ಟುಡಿಯೋನು ಚೆನ್ನಾಗಿ ನೋಡ್ಕೊಳ್ತಾ ಇದೀಯ. ಈ ಸಲ ಟೂರಿಸ್ಟು ಸ್ವಲ್ಪ ಹೆಚ್ಚಾಗಿದ್ದಾರೆ, ಬಿಸ್ನೆಸ್ಸು ಭಾಳ ಚೆನ್ನಾಗಿ ನಡೀತಾ ಇದೆ. ಸಂಜೆ ಆದರೆ ಬರ್ತೀನಿ. ನಮ್ಮ ಗೆಸ್ಟ್ ಹೌಸ್ನಲ್ಲಿ ನಿನಗೆಲ್ಲ ಅನುಕೂಲ ಇದೆಯಾ ತಾನೆ? ಓ ನೀನಿಲ್ಲೇನ್ ಮಾಡ್ತಿದ್ಯಾ ಸರ್? ಪ್ರೇಮಂಗ್ ಏನಾಗಿದೆ? ಅವಳಿಗೇನೂ ಆಗಿಲ್ಲ, ತಾಯಿ ಹಾಕಿದಾಳಷ್ಟೇ. ತಾಯಿನಾ? ಹೆರಿಗೆ ಊರಲ್ಲೇ ಆಗಬಹುದಾಗಿತ್ತು. ಆದ್ರೆ ಆದ್ರೇನ್ ಸರ್?
ಪ್ರೇಮ ಬೇರೆ ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಿದ್ದಾಳೆ ಸರ್ ಹುಟ್ಟ ಮಗು ಅವಳ ಬಾಳಿನಲ್ಲಿ ಯಾಕೆ ಮುಳ್ಳಾಗಬೇಕು ಅಂತ ಇಲ್ಲಿ ಕರ್ಕೊಂಡ್ಬಂದ್ವಿ ಹಾಗಾದ್ರೆ ಅವಳಿ ಮಗು ತಾಯಿ ಆಗಲ್ವಾ ಯಾರ ಮೇಲಾದರೂ ದ್ವೇಷ ಇದ್ರೆ ಅವರ ವಸ್ತು ಮೇಲೆ ಪ್ರೀತಿ ಹುಟ್ಟುತ್ತಾ ಮಗು ಏನು ಮಾಡಬೇಕು ಅಂತಿದ್ರು ಸರ್ ತಂದೆ ಇಲ್ಲದ ಮಗು ತಾಯಿಗೆ ಬೇಡವಾದ ಮಗು ನಾವೇನು ಮಾಡೋಕಾಗುತ್ತೆ ಯಾವುದಾದರೂ ಅನಾಥಾಶ್ರಮ ಕೊಟ್ಬಿಡಿ ಬಿಡಿ ಸರ್ ದಯವಿಟ್ಟು ಹಾಗೆ ಮಾಡಬೇಡಿ ಸರ್ ತಂದೆ ಬದುಕಿದ್ದು ಮಗು ಅನಾಥಾಶ್ರಮದಲ್ಲಿ ಬೆಳಿಲಿ ಅನ್ನೋ ಕಲ್ಮನಸು ನಿಮ್ಮಂತ ಶ್ರೀಮಂತರಿಗಿರ್ಬೋದು ಆದರೆ ನನಗಿಲ್ಲ ಮಗುನ ಹೆತ್ತ ಶ್ರೀಮಂತ ತಾಯಿ ನಿಮ್ಮ ಮಗಳು ನಿಮ್ಮ ರಕ್ತಾನೇ ಅವಳ ದೇಹದಲ್ಲೂ ಹರಿತಾ ಇರೋದು ಅವಳು ಬೇಕಾದ್ರೆ ನನ್ನನ್ನು ಮರ್ತಾಗೆ ಮಗುನು ಮರ್ತು ಬೇರೆ ಮದುವೆ ಮಾಡ್ಕೊಂಡು ಸುಖವಾಗಿರ್ಲಿ ಆದ್ರೆ ಈ ಮಗು ನಾನು ಸಾಕ್ತೀನಿ ಸರ್ ಸರ್ ದಯವಿಟ್ಟು ಈ ಮಗು ನನ್ನ ಕೊಟ್ಬಿಡಿ ಸರ್ ನಿಮ್ಮ ಉಪಕಾರ ಸಾಯುವವರೆಗೂ ಮರೆಯಲ್ಲ ಸರ್ ದಯವಿಟ್ಟು ಈ ಮಗು ನನ್ನ ಕೊಟ್ಬಿಡಿ ಸರ್ ಪ್ಲೀಸ್ ಮಗು ನಿನಗೆ ಸಿಕ್ಕತ್ತೆ ಆದ್ರೆ ಒಂದು ಕಂಡೀಷನ್ ಸಾಯೋವರೆಗೂ ನೀ ನನ್ನ ಮಗಳ ಮುಖ ನೋಡೋ ಪ್ರಯತ್ನನೂ ಮಾಡ್ಕೊಳ್ದು ಖಂಡಿತ ಇಲ್ಲ ಸರ್ ನಿನಗೆ ನಿನ್ನ ಅಳಿಯ ಕೊಟ್ಟ ಮಾತನ್ನು ಉಳಿಸ್ಕೊಳ್ತಾನೆ ಅಂತ ಯಾವ ನಂಬಿಕೆ ಇವತ್ತಲ್ಲ ನಾಳೆ ಅವನು ಮಗುವನ್ನು ಕರ್ಕೊಂಬಂದು ಪ್ರೇಮಂಗ್ ತೋರಿಸಿದ್ರೆ ಆಗ ನಿನ್ನ ಲೆಕ್ಕಾಚಾರ ಏನಾಗುತ್ತೆ ಮೊದಲಿನ ನಿರ್ಧಾರನೇ ಸರಿ ಸತ್ತೋಗಿದ್ದಾಳೆ
ಎದೆ ತುಂಬಿ ಹಾಡಾಗಿದೆ ಹಿಂದೆ ತಕು ನಾನಿನ್ನಲಿ ಬೆರೆವಂತ ಮನಸ್ಸಾಗಿದೆ ಈ ಬಂಧನ ಬಹುಜನ್ಮದ ಕಥೆಯೆಂದು ಮನ ಹೇಳಿದೆ ಈ ಬಂಧನ ಬಹುಜನ್ಮದ ಕಥೆಯೆಂದು ಮನ ಹೇಳಿದೆ ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ ಸಿರಾಗುವೆ ಎಂದ ಮಾತೆಲ್ಲಿದೆ ಸಿಹಿ ಪ್ರೇಮವೇ ಇಂದು ವಿಷವಾಗಿದೆ ಹುಸಿ ಪ್ರೀತಿಯ ನಾನಂಬಿದೆ ಮಳೆ ಬಿಲ್ಲಿಗೆ ಕೈ ಚಾಚಿದೆ ಒಲವೇ ಚೆಲುವೆ ನನ್ನ ಮರೆತು ನಗುವೆ ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ ಸುಖಕ್ಕಾಗಿಯೇ ನನ್ನಾಸೆಯ ಹೂವಂತೆ ನೀ ಇರುಳಲ್ಲಿಯೂ ಬೆಳಕಂತೆ ನೀ ನಗುತ್ತಾ ಇರು ನೀ ನನ್ನ ಪ್ರೀತಿ ಮಗುವೆ ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ ಹಿಂದೆ ತಕು ನಾನಿನ್ನಲಿ ಬೆರೆವಂತ ಮನಸ್ಸಾಗಿದೆ ಈ ಬಂಧನ ಬಹುಜನ್ಮದ ಕಥೆಯೆಂದು ಮನ ಹೇಳಿದೆ ಈ ಬಂಧನ ಬಹುಜನ್ಮದ ಕಥೆಯೆಂದು ಮನ ಹೇಳಿದೆ ನೋಡಿದ್ರಿ ನನ್ನ ಕರುಳೆ ಕತ್ತರಿಸ್ಕೊಂಡು ಬರ್ತಾ ಇದೆ ನನ್ನ ಮುಖ ನೋಡಿದ್ರೆ ಸಾಕು ಪಕ್ಕದಲ್ಲಿರೋ ಬೊಂಬೆಯನ್ನು ಸೆರಗಲ್ಲಿ ಮುಚ್ಚಿಟ್ಕೊಂಡು
ಹಿಂದೆ ಹಿಂದೆ ಹೋಗಿ ಮುದ್ರಕೊಂಡು ಮಲ್ಕೊಳ್ತಾಳೆ. ಯಾವ ತಾಯಿ ತಾನೆ ತನ್ನ ಮಗಳನ್ನ ಈ ಸ್ಥಿತಿಯಲ್ಲಿ ನೋಡಕ್ಕೆ ಇಷ್ಟಪಡ್ತಾಳೆ? ಅನ್ಯಾಯವಾಗಿ ಅವಳ ಜೀವನನ ಹಾಳು ಮಾಡಿಬಿಟ್ವಿ. ಅವಳ ಮಗು ಸತ್ತೋಯ್ತು ಅಂತ ಎಷ್ಟು ಸಲ ಹೇಳಿದ್ರು, ಅವಳಿಗೆ ನಂಬಿಕೆನೇ ಬರ್ತಾ ಇಲ್ಲ. ಬದುಕಿರೋ ಮಗುನ ಸತ್ತಿದೆ ಅಂತ ಹೇಳಿದ್ರೆ ಯಾರಿಗೆ ತಾನೇ ನಂಬಿಕೆ ಬರುತ್ತೆ? ಏನು ಪ್ರೇಮನ್ ಮಗು ಬದುಕಿದೆಯಾ? ಏನ್ರಿ ನೀವು ಹೇಳ್ತಾ ಇರೋದು? ಹೌದು ಕಾಮಾಕ್ಷಿ, ಹುಟ್ಟಿದ ಮಗುನ. ಹಲೋ ಸನಿ, ಇವತ್ತು ಯಾಕೆ ನನ್ನ ಮಗ ಅಪ್ಪನ ಮೇಲೆ ಕೋಪಿಸ್ಕೊಂಡಿದ್ದಾನೆ? ನಿಮ್ ಗಡಿಯಾರ ಎಲ್ಲಿ ಪಪ್ಪ? ಇಲ್ಲಿದೆ. ಎರಡು ಗಂಟೆ ಹಿಂದೆ ಇದೆಯಾ? ಓ ಐ ಆಮ್ ಸಾರಿ ಮರಿ, ಇವತ್ತು ಬರೋ ಸ್ವಲ್ಪ ಹೊತ್ತಾಗೋಯ್ತು. ಇದೊಂದ್ಸಲ ಅಪ್ಪನ ಕ್ಷಮಿಸ್ಬಿಡು. ಪಪ್ಪ ಇವತ್ತು ಕುಡ್ಕೊಂಡು ಬಂದಿದ್ಯಾ? ಹೌದು ಮರಿ. ದಿನ ಯಾಕೆ ಕುಡಿತೀಯಾ? ನಿಂಗೂ ಅಮ್ಮ ನೆನಪು ಬರುತ್ತಾ? ಪಪ್ಪ ಅಮ್ಮನ ಅಡ್ರೆಸ್ ಕೊಡು, ನಾನು ಹೋಗಿ ಕರ್ಕೊಂಡು ಬಂದ್ಬಿಡ್ತೀನಿ. ವಿಜಿ ಬೆಳಗ್ಗೆ ಸ್ಕೂಲ್ ಇದೆ, ಹೋಗಿ ಮಲ್ಕೊ. ಬಾಯ್ ಪಪ್ಪ. ಗುಡ್ ನೈಟ್. ನಾನು ಎಬ್ಬಿಸ್ಲಿಲ್ಲ, ನಿದ್ದೇನ ಓಡಿಸ್ದೆ. ನಾನು ಎಬ್ಬಿಸ್ಲಿಲ್ಲ, ನಿದ್ದೇನ ಓಡಿಸ್ದೆ. ವೆರಿ ಸಾರಿ ಮಿಸ್ಟರ್ ರಾಮನಾರಾಯಣ್, ನಾನು ಕೊಡೋ ಔಷಧಿಯಿಂದ ನಿಮ್ಮ ಮಗಳಿಗೆ ಏನು ಪ್ರಯೋಜನ ಆಗಲ್ಲ. ಅವಳು ಮನಸ್ಸು ಬದಲಾಯಿಸಿದ್ರೆ ಮಾತ್ರ ಅವಳು ಕಾಯಿಲೆ ವಾಸಿಯಾಗುತ್ತೆ, ಇಲ್ಲ ಅಂದ್ರೆ. ಅಯ್ಯಯ್ಯೋ ಹಾಗನ್ಬೇಡಿ ಡಾಕ್ಟರ್, ನೀವೇ ಹೀಗಂದ್ರೆ ನನ್ನ ಮಗಳ ಗತಿಯೇನು? ಡಾಕ್ಟರ್ 10 ಲಕ್ಷ ರೂಪಾಯಿ ಖರ್ಚಾದ್ರೂ ಪರವಾಗಿಲ್ಲ, ನೀವು ನನ್ನ ಮಗಳನ್ನ ಗುಣ ಮಾಡಲೇಬೇಕು. ಅವಳು ಮೊದಲಿನ ಹಾಗೆ ಯಾವಾಗಲೂ ನಗನಗ್ತಾ ಇರಬೇಕು. ಮಿಸ್ಟರ್ ರಾಮನಾರಾಯಣ್, ಮೈ ಮೇಲಾಗಿರೋ ಗಾಯ ವಾಸಿ ಮಾಡ್ಬೋದು, ಮನಸ್ಸಲ್ಲಾಗಿರೋ ಗಾಯ ವಾಸಿ ಮಾಡೋದಕ್ಕೆ ಯಾವ ಸೈನ್ಸ್ಗೂ ಶಕ್ತಿ ಇಲ್ಲ. ಅವಳು ಮಗು ಸತ್ತಿದೆ ಅಂತ ಯಾರು ಎಷ್ಟು ಹೇಳಿದ್ರು ಅವಳು ನಂಬ್ತಾ ಇಲ್ಲ. ಅವಳಿಗೆ ಈಗ ಔಷಧಿಗಿಂತ ಹೆಚ್ಚಾಗಿ ಪ್ರೀತಿ ವಿಶ್ವಾಸ ಬೇಕಾಗಿದೆ. ಆ ಬೊಂಬೆನೆ ಅವಳು ಮಗು ಅಂತ ತಿಳ್ಕೊಂಡಿದ್ದಾಳೆ. ಪಾಪ ಡಿ
ನಂಬುದು ನಿಮ್ಮದಿ. ಮಿಸ್ಟರ್ ರಾಮನಾರಾಯಣ್, ಈ ಫೋಟೋ ನೋಡ್ತಿದ್ದಾಗೆ ನಿಮ್ಮ ಮಗಳು ಬಿಕ್ಕಿ ಬಿಕ್ಕಿ ಹತ್ತಿದ್ದಾಳೆ. ಈ ಫೋಟೋ ನೋಡಿದ ಮೇಲೆ ಅವಳ ಮನಸ್ಸು ಪರಿಣಾಮ ಆಗಿದೆ. ಈ ಫೋಟೋ ಎಲ್ಲಿ ತೆಗೆದಿದ್ದು? ಪ್ರೇಮ ಊಟಿಗೆ ಹೋಗಿದ್ದಾಗ ತೆಗೆದಿದ್ದು ಅಂತ ಕಾಣುತ್ತೆ. ನನಗನ್ಸುತ್ತೆ ನಿಮ್ಮ ಮಗಳನ್ನ ಮತ್ತೆ ಆ ಸ್ಥಳಕ್ಕೆ ಕರ್ಕೊಂಡು ಹೋದ್ರೆ ಅವಳು ಮನೋವ್ಯಾಧಿ ಗುಣ ಆಗ್ಬೋದು ಅಂತ. ನೀವು ಆ ಭರವಸೆ ಕೊಟ್ರೆ ಅವಳನ್ನ ನಾವು ಎಲ್ಲಿಗೆ ಬೇಕಾದರೂ ಕರ್ಕೊಂಡು ಹೋಗ್ತೀವಿ. ವಿಜಯ್ ಏನ್ ನೋಡ್ತಾ ಇದೀಯಾ? ಪಪ್ಪ ಯಾರೋ ಮಾತಾಡಿದ್ರು, ಇಲ್ಲಿ ನೋಡು. ಏನಾಯ್ತು ಪಪ್ಪ? ಏನಿಲ್ಲ ಚಿನ್ನ. ಇದೇನು ಹೃದಯ ಚಿನ್ನ? ಯಾರು ಹೃದಯ ಹೇಳು ಪಪ್ಪ, ಯಾರು ಹೃದಯ? ನಿಮ್ಮಮ್ಮಂದು ಚಿನ್ನ. ನಾನು ಹೇಗ್ತಾನೆ ಅಮ್ಮನ ಧ್ವನಿ ಕೇಳಿದೆ? ಈ ಹೃದಯನೇ ಮಾತಾಡ್ತು. ಬೆಟ್ ಬಿತ್ತ ಕಂದ ಅಂತು. ಇಲ್ಲ ವಿಜಯ್, ಅದ್ ಸಾಧ್ಯ ಇಲ್ಲ. ಈ ಹೃದಯ ಸತ್ತೋಗಿದೆ. ಇದರಿಂದ ಯಾವ ಧ್ವನಿನೂ ಬರಲ್ಲ ಮರೆ. ಏನಪ್ಪ ಈ ತರ ಮರ ಈ ಕಾಡಿನಲ್ಲಿ ಎಲ್ಲಾರು ನೋಡಿದೀಯಾ? ಇಂಥ ಮರ ಸಾವಿರಾರಿದೆ. ಸೌದೆಗೋಸ್ಕರ ಯಾರು ಕಡ್ದಾಕ್ ಬಿಟ್ಟಿದಾರೋ ಇಲ್ಲ ಉಳಿಸಿದಾರೋ ದೇವ್ರಿಗೆ ಗೊತ್ತು. ಕುಡಿಯೋದಿಲ್ಲ ಚಿನ್ನ, ಇನ್ಮೇಲೆ ನಾನು ಕುಡಿಯೋದಿಲ್ಲ ಚಿನ್ನ. ನಿಜವಾಗ್ಲೂ ಕುಡಿಯಲ್ಲ ಪಪ್ಪ? ಇಲ್ಲ ಚಿನ್ನ. ಪಪ್ಪ ನಿನ್ನೆ ಟೀಚರ್ ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು? ನಿನ್ ಯೂನಿಫಾರ್ಮ್ ತುಂಬಾ ಚೆನ್ನಾಗಿದೆ, ನಿಮ್ಮಮ್ಮ ಇಷ್ಟು ನೀಟಾಗಿ ನಿನ್ನ ಡ್ರೆಸ್ ಮಾಡಿ ಸ್ಕೂಲ್ ಕಳಿಸ್ತಾರೆ ಅಂತ ಹೇಳಿದ್ರು. ಆಮೇಲೆ
ಅದಕ್ಕೆ ನಾನು ಹೇಳ್ದೆ. ಏನು ಹೇಳ್ದೆ? ನಂಗೆ ಮನೆ ಇಲ್ಲ, ಇದೆಲ್ಲ ಪಪ್ಪನೇ ಮಾಡೋದು ಅಂತ. ಸ್ಕೂಲ್ ಗೊತ್ತಾಯ್ತು, ಹೋಗ್ ಬಾ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ಲಿ. ಬಾಯ್ ಪಪ್ಪ. ಬಾಯ್. ಏನೋ? ಏನ್ರಿ ನಿಮ್ ಕಣ್ ಕಾಣಲ್ವಾ? ನನ್ ಬಟ್ಟೆ ಎಲ್ಲ ಹಾಳ್ ಮಾಡ್ಬಿಟ್ರಲ್ಲ. ಸಾರಿ ಮೈ ಡಿಯರ್ ಬಾಯ್. ಏನ್ ಸಾರಿ, ನಾನು ಈಗ ಸ್ಕೂಲ್ಗೆ ಹೇಗ್ ಹೋಗ್ಲಿ? ಹುಡುಗರೆಲ್ಲ ನನ್ನ ಎಷ್ಟು ರೇಗಿಸ್ತಾರೆ. ಒಂದ್ ಕೆಲ್ಸ ಮಾಡು, ಈ ದುಡ್ಡು ತಗೊಂಡು ವಾಶ್ ಮಾಡಿಸ್ಕೋ. ನೀನೇನೋ ಪಂಕ್ಚರ್ ಮಾಡಿದ್ದು? ಹೌದು, ತಗೊಳ್ಳಿ ಗಾಳಿ ತುಂಬಿಸ್ಕೊಳ್ಳಿ. ಹುಷಾರಾಗಿಲ್ದಿರೋ ಹುಡುಗಿನ ಕರ್ಕೊಂಡು ಎಷ್ಟು ದಿನ ಅಂತ ಅಲಿತೀರಾ? ಮೊದ್ಲೇ ಅವಳು ವೀಕ್ ಆಗಿದ್ದಾಳೆ. ಈ ವಾತಾವರಣ ಅವಳ ಮನಸ್ಸಿನ ಮೇಲೆ ಪರಿಣಾಮ ಬೀರಬಹುದು. ಅವಳು ಹುಷಾರಾಗಿ ಮತ್ತೆ ಮೊದಲಿನ ಜೀವನಕ್ಕೆ ವಾಪಸ್ ಆಗಬಹುದು ಅಂತ ಅನ್ಕೊಂಡ್ವಿ. ಆದರೆ ನನ್ನ ಕೇಳೋದಾದ್ರೆ ಈ ಚಳಿಗಾಳಿ ಅವಳಿಗೆ ಒಳ್ಳೇದಲ್ಲ. ಅವಳನ್ನ ಕರ್ಕೊಂಡು ಊರಿಗೆ ಹೊರಟೋಗಿ. ಹೌದು ಡಾಕ್ಟರ್, ನೀವು ಹೇಳೋದು ನಿಜ. ನಾವು ಇವತ್ತೇ ಪ್ರೇಮನ್ ಕರ್ಕೊಂಡು ಊರಿಗೆ ಹೊರಟೋಗ್ತೀವಿ. ಪ್ರೇಮ? ಏನ್ರಿ ಪ್ರೇಮ ಅಲ್ರಿ? ಇಷ್ಟು ದೊಡ್ಡವರಾಗಿ ಬೊಂಬೆ ಇಟ್ಕೊಂಡು ಆಟ ಆಡ್ತೀರಾ? ಏನು ನನ್ ಮಗ? ಇದು ಬೊಂಬೆ ಮಗ. ಹೇಗಿರ್ತಾನ? ಇನ್ ಹೇಗಿರ್ತಾನೆ? ನನ್ನಾಗಿರ್ತಾನೆ, ನಡೀತಾನೆ, ಓಡ್ತಾನೆ, ಮಾತಾಡ್ತಾನೆ. ನಿಮ್ಗೆ ಮಗ ಇಲ್ಲ, ನಂಗೆ ಅಮ್ಮ ಇಲ್ಲ. ನಿಮ್ಮಮ್ಮ ಎಲ್ಲಿದ್ದಾರೆ? ಗೊತ್ತಿಲ್ಲ, ಪಪ್ಪನ್ ಕೇಳ್ದೆ, ಹೇಳಿಲ್ಲ. ನನ್ನ ಹತ್ರ ಅಮ್ಮನ ಹೃದಯ ಇದೆ, ನಿಜವಾಗ್ಲೂ ಹೇಳ್ತೀನಿ. ಅಮ್ಮನ ಜ್ಞಾಪಕ ಬಂದಾಗ್ಲೆಲ್ಲ ಅದ್ರ ಹತ್ರ ಹೋಗ್ತೀನಿ. ಒಂದಿನ ಅದ್ ಮಾತಾಡ್ತು, ಬರ್ತೀರಾ? ನಿಮ್ಗೂ ತೋರಿಸ್ತೀನಿ. ಬರ್ತೀನಿ, ಬನ್ನಿ. ಎಲ್ಲಿ ಹೊರಟೋಗಿದ್ಯಮ್ಮ ನೀನು? ಎಷ್ಟು ಅಂತ ಹುಡುಕೋದ್ ನಿನ್ನ? ಥ್ಯಾಂಕ್ ಗಾಡ್ ನೀನು ಸಿಕ್ಕದೆ ಎಷ್ಟು ಗಾಬರಿ ಆಗಿದ್ದೀವಿ. ಏನೋ ಇಲ್ಲಿಗೂ ಬಂದ್ಯಾ ನೀನು? ನಡಿ ಆ ಕಡೆ. ನಡಿಯಮ್ಮ, ಹೋಗೋಣ ನಡಿ. ಆ ಮಗು ನಮ್ದಲ್ಲ, ನಡಿಯಮ್ಮ. ಪ್ರೇಮ, ಅವನು ಶುದ್ಧ ಪಟ್ಟಿಂಗ ಮುಂಡೇದು. ನನ್ನ ಕಾರಿನ ಟೈರ್ ಎಲ್ಲ ಪಂಚರ್ ಮಾಡ್ಬಿಟ್ಟಿದ್ದ. ಬಾಮಾ ನಡಿಯಮ್ಮ, ಬಾಮಾ ನಡಿಯಮ್ಮ, ಬಾಮಾ. ಪಪ್ಪ, ಪಪ್ಪ, ಪಪ್ಪ.
ಏನು ವಿಜಯ್? ನಮ್ಮಮ್ಮ ಹೇಗಿರ್ತಾಳೆ? ಮರಿ, ಇವತ್ತು ನಿಮ್ಮಮ್ಮ ಯಾಕೆ ನಿಮ್ಗೆ ಜ್ಞಾಪಕ ಬಂದ್ಲು? ಪಪ್ಪ, ನಾನಿವತ್ತು ಒಬ್ಬ ಹೆಂಗಸ್ ನೋಡಿದೆ, ತುಂಬಾ ಚೆನ್ನಾಗಿದ್ಲು. ನೋಡಿದ ತಕ್ಷಣ ಅವಳೇ ನಮ್ಮಮ್ಮ ಅನ್ನಿಸ್ತು. ಯಾರು ಅವರು? ದೊಡ್ಡ ಸಾವುಕಾರರು. ಸಾವುಕಾರರು? ಆ ಹೆಂಗಸು ಸಾವುಕಾರನ ಮಗಳಿರ್ಬೋದು ಚಿನ್ನ. ಈ ಸಾವುಕಾರ ಹೆಂಗಸರು ಮಕ್ಕಳನ್ನ ಹೆರ್ತಾರೆ ಹೊರತು ತಾಯಂದ್ರು ಮಾತ್ರ ಆಗಲ್ಲ. ಪಪ್ಪ, ನಮ್ಮಮ್ಮ ಹೇಗಿರ್ತಾಳೆ ಹೇಳು ಪಪ್ಪ, ಹೇಳು ಪಪ್ಪ. ನಿಮ್ಮಮ್ಮ ನಿನ್ ಭಾಗಕ್ಕೆ ಸತ್ತೋಗಿದ್ದಾಳೆ ಮರಿ. ಇಲ್ಲ, ನಮ್ಮಮ್ಮ ಸತ್ತಿಲ್ಲ. ನೀ ಸುಳ್ಳು ಹೇಳ್ತಿದೀಯ, ಅವಳು ಸಾಯೋಕ್ ಸಾಧ್ಯನೇ ಇಲ್ಲ. ಹೇಳು ಪಪ್ಪ, ಹೇಳು ಪಪ್ಪ, ಇಲ್ಲದ್ರೆ ನಾನು ಸತ್ತು ಹೋಗ್ತೇನೆ. ವಿಜಯ್, 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 ಅವಳನ್ನ ಯಾಕಪ್ಪ ಜ್ಞಾಪಿಸ್ಕೋತಾ ಇದೀಯ? ಅವಳು ನಮ್ಮಮ್ಮ ಅಲ್ವಾ ಪಪ್ಪ, ಅದಕ್ಕೆ. ನಾನು ನಿಮ್ಮ ಅಪ್ಪ ಕಣು, ನನ್ಗೋಸ್ಕರನಾದ್ರೂ ನೀವು ಅವಳು ಮರಿಲೇಬೇಕು. ಇಲ್ಲ ಪಪ್ಪ, ನಾನು ಅಮ್ಮನ ಮರೆಯೋಕ್ ಆಗಲ್ಲ, ನಂಗೆ ಅಮ್ಮ ಬೇಕು. ನಮ್ಮನ್ನ ಯಾರು ಮರ್ತಿರ್ತಾರೋ ಅವ್ರನ್ನೇ ತಾನೇ ನಾವು ಜಾಸ್ತಿ ಜ್ಞಾಪಿಸ್ಕೊಳ್ಳೋದು. ನೋಡ್ಕೊ ನಿಮ್ಮಮ್ಮನ್ನ.
ಚೆನ್ನಾಗಿದೀಯಾ? ನೀವು ಚೆನ್ನಾಗಿದ್ದೀರಾ? ಬದುಕಿದ್ದೀನಿ. ನೀನ್ ಸುಖವಾಗಿದೀಯಾ? ನನ್ನ ಸುಖ ದುಃಖ ಕೇಳಕ್ಕೆ ನೀವ್ಯಾರು? ಏನೋ ಮನುಷ್ಯನ ಸ್ವಭಾವ ಕೇಳದೆ ಅಷ್ಟೇ. ಎಲ್ಲ ಸಂಬಂಧನೂ ಕೈಯಾರ ಕಡ್ದು ಮನುಷ್ಯ ಸ್ವಭಾವ ಅಂತ ನೆಪ ಹೇಳ್ತೀರಾ? ಸಂಬಂಧನ ನಾನ್ ಕಡದ್ನ? ನಿಮ್ಮ ಅಪ್ಪ ಅಮ್ಮನ ಮನೆಗೆ ಹೊರಟೋಗು ಅಂತ ಹೇಳಿದ್ದು ನೀವು? ನಾನು? ಹೌದು ಹೇಳ್ದೆ. ಆದ್ರೆ ನೀನ್ಯಾಕೆ ಹೋಗ್ಬೇಕಾಗಿತ್ತು? ನೀವು ಬಂದು ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತೀರಾ ಅಂತ ನಂಬ್ಕೊಂಡು ಹೋದೆ. ಬಂದಿದ್ದೆ ಪ್ರೇಮ, ನಾನ್ ಬಂದಿದ್ದೆ. ನನ್ನ ಸ್ವಾಭಿಮಾನಕ್ಕೆ ಪೆಟ್ಟಾದ್ರೂ ಪರವಾಗಿಲ್ಲ ಅಂತ ನಿನ್ನ ಮೇಲೆ ಪ್ರೀತಿಯಿಂದ ನಿನ್ನ ಮನೆ ಬಾಗಲ್ ತನಕ ಬಂದಿದ್ದೆ. ಅದಕ್ಕೆ ನೀನ್ ಕೊಟ್ಟ ಮರ್ಯಾದೆ ಏನು? ಡೈವೋರ್ಸ್, ನನ್ನ ಸಮ್ಮತದಿಂದ ಬಿಡುಗಡೆ. ಎಸ್, ಪಾಸಿಬಲ್ ಅಂಡ್ ಇಂಪಾಸಿಬಲ್ ಆರ್ ಇನ್ ದ ಪಾಕೆಟ್ಸ್ ಆಫ್ ರಿಚ್ ಪೀಪಲ್. ಅಜಯ್, ನಿಮ್ಗೋಸ್ಕರ ಕಾದು ಕಾದು ಕಣ್ಣೀರ್ ಇಡ್ತಾ ಡ್ಯಾಡಿ ನಿಮ್ ಮನೆಗೆ ಕಳ್ಸಿದ್ರೆ ನೀವೇ ಅವ್ರನ್ನ ಅವಮಾನ ಮಾಡಿ ಡೈವರ್ಸ್ ಪೇಪರ್ ಸೈನ್ ಹಾಕೊಟ್ಟಿದ್ದು. ಹೌದು, ಡೈವೋರ್ಸ್ ಪೇಪರ್ ಸೈನ್ ಹಾಕೊಟ್ಟಿದ್ ನಾನು. ಊಟಿ ಹೊಡ್ ಬಂದು ಮಗುನ ಹೆತ್ತಿದ್ ನಾನು. ಬೇರೆ ಮದುವೆ ಮಾಡ್ಕೊಳ್ಳೋ ಗಡ್ಡಿ ಆಗತ್ತೆ ಅಂತ ಆ ಹುಟ್ಟಿದ ಮಗನ್ ದೂರ ಮಾಡಿದ್ ನಾನು. ಹೌದಾನೆ ಅಜಯ್? ನೀವೇನ್ ಹೇಳ್ತಿದ್ದೀರಾ? ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗುವಾಗ ಹೇಳ್ತೀನಿ ಕೇಳು. ನಿಮ್ಮ ತಂದೆ ನನ್ನ ಮಗುನ ನನ್ನಿಂದ ದೂರ ಮಾಡಕ್ ನೋಡಿದ್ರು. ನೀನ್ ಆಸೆ ಪಡ್ತಿರೋ ಎರಡನೇ ಮದುವೆಗೆ ಆ ಮಗು ಅಡ್ಡಿಯಾಗಿದೆ ಅಂತ ಹೇಳಿದ್ರು. ನನ್ನ ಮಗುನ ನನಗೆ ಕೊಡಿ ಅಂತ ಅಂಗಲಾಚಿ ಬೇಡ್ಕೊಂಡೆ. ಅವ್ರು ಹಾಕಿದ ಷರತ್ಗಳಿಗೆಲ್ಲ ಒಪ್ಕೊಂಡೆ. ಆದ್ರೂ ಅವ್ರಿಗೆ ನನ್ನ ಮೇಲೆ ದಯೆ ಬರಲಿಲ್ಲ. ಹುಟ್ಟಿದ ಮಗುನ ಅನಾಥಾಶ್ರಮದಲ್ಲಿ ಎಸೆದ್ಬಿಟ್ಟು ಹೊರಟೋದ್ರು. ಸಮಯಕ್ಕೆ ಸರಿಯಾಗ ಆ ದೇವರು ನನ್ನ ಅಲ್ಲಿ ಕರ್ಕೊಂಡು ಹೋಗದೆ ಇದ್ದಿದ್ರೆ ಇವತ್ತಿನ ಮಗು ತಾಯಿಯ ಮಮತೆಯಿಂದ ಮಾತ್ರ ಅಲ್ಲ ತಂದೆ ಪ್ರೀತಿಯಿಂದ ಕೂಡ ದೂರ ಹೊರಟೋಗ್ತಿದ್ದ. ಪ್ರೇಮ, ನನ್ನ ಮಗನ ನಾ ತಾಯಿ ಹಾಲಲ್ಲಿ ಬೆಳೆಸ್ತಿಲ್ಲ, ತಂದೆ ರಕ್ತದಲ್ಲಿ ಬೆಳೆಸಿದಿರಿ. ಇವತ್ತು ಅವನಿಗೆ ಅಪ್ಪ ಅಮ್ಮ ಎಲ್ಲ ನಾನೇ. ಪ್ರೇಮ, ನಾನೇ. ನಾನೆಂತ ನತ ದೃಷ್ಟಿ, ಎಂತ ತಪ್ಪು ಮಾಡಿಬಿಟ್ಟೆ? ಜೀವಂತವಾಗಿರೋ ಮಗುನ ಕಳ್ಕೊಂಡು ನಿರ್ಜೀವವಾದ ಬೊಂಬೆನ್ ಮಗು ಅಂತ ತಿಳ್ಕೊಂಡು ನನ್ನ ಮಮತೆಗೆ ದ್ರೋಹ ಮಾಡಿಬಿಟ್ಟೆ. ನೀನು ಮಗು ಅಂತ ತಿಳ್ಕೊಂಡಿದ್ದ ಬೊಂಬೆ ಮಾತಾಡ್ತಾ ಇರಲಿಲ್ಲ, ಹಸುವು ಅಂತಿರ್ಲಿಲ್ಲ, ಅಪ್ಪ ಎಲ್ಲಿ ಅಂತ ಕೇಳ್ತಿರ್ಲಿಲ್ಲ. ಆದ್ರೆ ನನ್ನ ಮಗು, ನನ್ನ ಮಗು ದಿನಕ್ಕೆ 10 ಸಲ ಅಮ್ಮ ಎಲ್ಲಿ ಅಮ್ಮ ಎಲ್ಲಿ ಅಂತ ಕೇಳಿದಾಗ ಅವನ್ ಪ್ರಶ್ನೆ ನಾನು ಏನಂತ ಉತ್ತರ ಕೊಡ್ಲಿ? ನಿನ್ನ ತಾಯಿ ಮಮತೆ ಚಿನ್ನದ ಪಂಜರದಲ್ಲಿ ಸಮಾಧಿ ಆಗೋಗಿದೆ ಅಂತ ಹೇಳ ಏನಂತ ಹೇಳಿ? ಪ್ರೇಮ, ನಾನು ಏನಂತ ಹೇಳಿ? ನೀವ್ ಎಷ್ಟೊಂದ್ ಸುಳ್ಳು ಹೇಳ್ಬಿಟ್ರಿ ಡ್ಯಾಡ್. ನಿಮ್ಗೆ ಯಾಕೆ ನನ್ ಮೇಲೆ ಇಷ್ಟೊಂದ್ ದ್ವೇಷ? ನಿಮ್ಗೆ ಯಾಕೆ ನನ್ ಮೇಲೆ ಇಷ್ಟೊಂದ್ ರೋಷ? ನೀವ್ ಬೇಡ ಅಂದ ಮದುವೆ ಆದೇನು ಒಂದೇ ಒಂದು ಕಾರಣಕ್ಕಾಗಿ ನನ್ನ ಬಾಳಿನ ದೀಪನೇ ಆರಿಸಿ ಅಂಧಕಾರದಲ್ಲಿ ತಳ್ಳಿದ್ರಲ್ಲ, ಇದು ನ್ಯಾಯನ ಡ್ಯಾಡ್? ಹೇಳಿ ಡ್ಯಾಡ್, ಹೇಳಿ. ಪ್ರೇಮ, ನಿನ್ನ ಮೇಲಿನ ಅತಿಯಾದ ಪ್ರೀತಿ ನನ್ನ ಕೈಯಿಂದ ಇದನ್ನೆಲ್ಲ ಮಾಡಿಸ್ತು. ಸಾಧ್ಯವಾದರೆ ನನ್ನ ಕ್ಷಮಿಸ್ಬಿಡು. ಪ್ರೀತಿ, ಅಜಯ್ ಡೈವರ್ಸ್ ಕೇಳಿದ್ರು ಅಂದ್ರಲ್ಲ ಅದು ಪ್ರೀತಿನ? ಹುಟ್ಟಿದ ಮಗು ಸತ್ತೋಯ್ತು ಅಂದ್ರಲ್ಲ ಅದು ಪ್ರೀತಿನ? ಒಂದಾಗ್ತಿದ್ದ ಮಗಳ ಸಂಸಾರ ನೋಡಿದ್ದು ಚಿದ್ರ ಚಿದ್ರ ಮಾಡಿ ನನಗೆ ಹುಚ್ಚಿಡಿದು ಕೂರಿಸಿದ್ರಲ್ಲ ಅದು ಪ್ರೀತಿನ? ಹೇಳಿ ಡ್ಯಾಡ್, ಹೇಳಿ, ಯಾವುದು ಪ್ರೀತಿ? ಪ್ರೇಮ, ಮಮ್ಮಿ, ತಪ್ಪಾಯ್ತಮ್ಮ, ತಪ್ಪಾಯ್ತು. ಐಶ್ವರ್ಯದ ವ್ಯಾಮೋಹದಿಂದ ಮನುಷ್ಯತ್ವನೇ ಕಳ್ಕೊಂಡು ನಿನಗೂ ಕಷ್ಟ ಕೊಟ್ಟು ನಾವು ಸಂಕಟ ಅನುಭವಿಸಿದ್ವಿ. ಪ್ರೇಮ, ಐಶ್ವರ್ಯ ಒಂದಿದ್ರೆ ಸಾಕು, ಬೇಕಾದಷ್ಟು ಸುಖ ಸಂಪತ್ತನ್ನ ಗಳಿಸಬಹುದು, ಕೊಂಡ್ಕೊಂಡ್ಬಿಡ್ಬಹುದು ಅನ್ನೋ ಭ್ರಮೆ ನನ್ನಲ್ಲಿತ್ತು. ಆದ್ರೆ ಇವತ್ತು ನನ್ನ ಸಿದ್ಧಾಂತ ತಪ್ಪು ಅಂತ ಅರ್ಥ ಆಯ್ತು. ಅಜಯ್, ನನ್ನ ಜೀವನದಲ್ಲಿ ನಿಮ್ಮೊಬ್ಬರಿಗೆ ಸ್ಥಾನ ಇರೋದು, ನಿಮ್ಮ ನೆನೆಸ್ಕೊಂಡು ಅದೆಷ್ಟು ಕಣ್ಣೀರು ಸುರಿಸಿದ್ದೀನೋ ಆ ದೇವ್ರಿಗೆ ಗೊತ್ತು. ನನಗೆ ಅಪ್ಪ ಬೇಡ, ಅಮ್ಮ ಬೇಡ, ಅವ್ರ ಐಶ್ವರ್ಯನೂ ಬೇಡ. ನನಗೆ ನೀವ್ ಬೇಕು ಅಜ್ಜೆ, ನೀವ್ ಬೇಕು. ನಿಮ್ಮ ಮನೆಯಲ್ಲಿ ನಿಮ್ ತೊಡೆ ಮೇಲೆ ತಲೆ ಇಟ್ಕೊಂಡು ನಾನ್ ಪ್ರಾಣ ಬಿಡ್ಬೇಕು. ನನ್ ಕರ್ಕೊಳ್ಳಿ ಅಜ್ಜೆ, ನನ್ ಕೈ ಬಿಡ್ಬೇಡಿ. ನೀನ್ ಮಾತಾಡ್ತಾ ಇದೀಯ ಪ್ರೇಮ, ನನಗ ಶಕ್ತಿನೂ ಇಲ್ಲ. ಮನಸ್ಸಿನ ಭಾವನೆಗಳನ್ನ ಹೇಳ್ಕೊಳಕಾಗ್ದೆ ನನ್ನ ಹೃದಯ ತಲ್ಲಣಿಸ್ತಾ ಇದೆ. ಏನೇ ಆಗ್ಲಿ ನನ್ ಬಿಡಲ್ಲ ಅಂತ ಹೇಳು ಪ್ರೇಮ, ನನ್ ಬಿಡಲ್ಲ ಅಂತ ಹೇಳು ಪ್ರೇಮ, ಬೇಗ ಹೇಳು ಪ್ರೇಮ, ಬೇಗ ಹೇಳು ಪ್ರೇಮ. ನಾನ್ ನಿಮ್ಮನ್ ಬಿಡಲ್ಲ ಅಜ್ಜೆ, ನಾನ್ ನಿಮ್ಮನ್ ಬಿಡಲ್ಲ ಅಜ್ಜೆ,
ನಾನು ನಿಮ್ಮನ್ನ ಬಿಡಲ್ಲ ಅಜಯ್. ಪ್ರೇಮ ಪ್ರೇಮ ಅಜಯ್ ಪ್ರೇಮ ಅಜಯ್. ಪಾಪಾ ಓ ಪಾಪಾ, ಅಮ್ಮನ್ ಕರ್ಕೊಂಡು ಬಂದಿದ್ ನಾನು, ತಪ್ಪಿಕೊಳ್ಳೋದ್ ನೀನಾ? ಈ ಪ್ರೇಮ ಹಿತವಾಗಿದೆ, ಸಂಗಮ ಸುಖವಾಗಿದೆ, ಅನುರಾಗದ ಆನಂದವು ಜೊತೆಗೆ